ಮಗು ಒಂಟಿಯಾಗಿ ಓಡಾಡ್ತಿದ್ಯಲ್ಲ ತಂದೆ ತಾಯಿ ಅಣ್ಣ ತಂಗಿ ಎಲ್ಲರನ್ನೂ ಬಿಟ್ಟು ನಿನ್ನನ್ನೇ ನಂಬ್ಕೊಂಡು ಬಂದಿರೋರಿಗೆ ಅನ್ಯಾಯ ಮಾಡ್ತೀಯಾ. ನಿನ್ನ ವಂಶದ ಕುಡಿ ಕೊಟ್ಟಿರೋ ನಿನ್ನ ಹೆಂಡತಿನ ಸಾರಾಯ ಆಸೆಗೋಸ್ಕರ ಕಂಡೋರ್ ಪಾಲ್ ಮಾಡ್ತೀಯಾ. ನೀನು ಮನುಷ್ಯ ಅಲ್ಲ, ರಾಕ್ಷಸ.
ಅಣ್ಣ ನಾನು ತಪ್ಪು ಕೆಲಸ ಮಾಡ್ಬಿಟ್ಟೆ ನನಗೆ ಕ್ಷಮಿಸ್ಬಿಡು ಅಣ್ಣ ಕ್ಷಮಿಸ್ಬಿಡು ಕೊಡ್ತದ ಮತ್ತು ಜೀವ ಕಾಪಾತು ಅಂತ ಗುರುತು ಮಾಡ್ಕೊಂಡು ಇನ್ಮೇಲಾದರೂ ನಿನ್ನ ಹೆಂಡತಿ ಮಗುನ ಸರಿಯಾಗಿ ನೋಡ್ಕೋ ಕ್ಷಮಿಸ್ಬಿಡು ಅಣ್ಣ ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ತೀರವ ಸೇರಿಸು ತಾಯೊಡಲೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ತೀರವ ಸೇರಿಸು ಕಡು ಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು ಸಂಚಾರದ ಸಾವಿರ ಅವತಾರದ ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು ತಾಯೊಡನೆ ನಿನಗೆ ಶರಣು ನೀನ್ ಕೊಟ್ಟಿದ್ 20 ರೂಪಾಯಿ ಜೊತೆಗೆ 6 ರೂಪಾಯಿ ಸೇರ್ಸ್ತಿದ್ರೆ ಆಮೇಲೆ ಕೊಡ್ತೀನಿ
ಕೊಡದೇ ಇದ್ರೆ ಬಿಡೋರು ಯಾರು? ನನ್ನ ಹತ್ರ ವ್ಯವಹಾರ ಅಂದ್ರೆ ವ್ಯವಹಾರ, ಬರ್ತೇನೆ. ಹಾ ತಳ್ರ ಅಲ್ಲ ಕೃಷ್ಣ, ನೀ ದೋಣಿ ನಡೆಸಿ ಕಮಾಯಿಸೋದು ಅಷ್ಟಲ್ಲೇ ಐತೆ, ಕೈಗತ್ತಿದ್ರೆ ಬಾಯಿಗೆ ಹತ್ತೋದಿಲ್ಲ ಅಂತ. ಅದ್ರ ಸಂತೆಗೆ ಹೋಗಿ ಇದನ್ನೆಲ್ಲ ತಂದ್ಕೊಟ್ರೆ ನಿಂಗೇನು ಉಳಿತದೆ? ಅಯ್ಯೋ, ಈ ಮಕ್ಳು ದೊಡ್ಡವಾದ್ಮೇಲೆ ನನ್ನ ಜ್ಞಾಪಿಸ್ಕೊಳ್ತವೆ, ಇವ್ರ ಪ್ರೀತಿ ಉಳಿಯುತ್ತಲ್ಲ ಅಷ್ಟೇ ಸಾಕು. ನಿಮ್ಗೊಂದು ಕಟ್ ಬೀಡಿ ತಂದಿದ್ದೀನಿ ಸೀತಮ್ಮ. ಬಾ ಕೃಷ್ಣಪ್ಪ, ತಗೋ ಸಂತೆಗೆ ಹೋಗಿ ಸೀರೆ ತಗೋಮ ಅಂತ ಹೇಳಿದ್ಯಲ್ಲ, ನೀನ್ 45 ರೂಪಾಯಿ ಕೊಟ್ಟಿದ್ದೆ, 8 ಹಣ ಚಿಲ್ಲರೆ ಮಿಕ್ಕೈತೆ. ಊರು ಮಗನಾಗಿ ಎಲ್ರಿಗೂ ಏನೇನೋ ತಂದು ಕೊಡ್ತಿದ್ಯಾ, ನಿನ್ನ ಹೆಂಡ್ರ ಏನ್ ತಂದಿದ್ಯಾ? ಹಾ, ನನ್ನ ಹೆಂಡ್ರಗ ಅದ ಯಾರಪ್ಪ ಅವಳು? ನಿಮ್ ಮಾವನ್ ಮಗಳು ರಾಧಾ, ಅವಳೇ ತಾನೇ ಕಟ್ಕೊಳ್ಳೋದು. ಅಯ್ಯಯ್ಯೋ, ನೀವೆಲ್ಲ ಇನ್ನ ಇಲ್ಲೇ ಇದ್ದೀರಾ? ಇನ್ ಎಲ್ಲಿ ಹೋಗ್ಬೇಕಾಗಿತ್ತವ? ರಾಮೇಗೌಡ್ರ ಹೊಲದಲ್ಲಿ ಉಳವಾಗ ಕೊಪ್ಪರಿಗೆ ಬಂಗಾರ ಸಿಕ್ತಂತೆ. ಶಂಕರ ಮಹದೇವ, ಹಾ ಎಲ್ಲಿ ಹೋದ್ರು ಭಕ್ತರೆಲ್ಲ? ರಾಧಮ್ಮ, ನಿಂದ ಈ ಪವಾಡ ಎಲ್ಲ? ನಾನೊಂದ್ ಚಿಕ್ಕ ಸುಳ್ಳು ಹೇಳಿದೆ ಪೂಜಾರೆ, ಮಂಗಬಾಯಿ ಆಗ್ಬಿಟ್ರು. ನೀನಿಗೆಲ್ಲ ಮಾಡ್ಬೋದೇನಮ್ಮ ರಾಧ? ಇಷ್ಟೊಂದ್ ಜನ ತುಂಬಿರುವಾಗ ಅರ್ಚನೆ ಮಾಡ್ಸಕ್ ಇವತ್ತೆಲ್ಲ ಕಾಯ್ಬೇಕಾಗತ್ತೆ. ನಿಮ್ ತಟ್ಟೆ ಕಾಸು ಬೀಳಲಿಲ್ಲ ಅಂತ ಚಿಂತೆ ಮಾಡ್ಬೇಡಿ, ಅವರೆಲ್ಲ ಎಲ್ಲೋಗವ್ರೆ ಅಂತ ನಂಗೊತ್ತು. ಅಲ್ಲೋಗಿ ಇನ್ನೊಂದ್ ಸುಳ್ಳು ಹೇಳ್ತೀನಿ, ಮತ್ತ ಅದೇ ಜನ ಇಲ್ಲಿಗೆ ಬರ್ತಾರೆ. ನಿಮ್ ತಟ್ಟೆನೂ ತುಂಬುತ್ತೆ, ಯಾವ್ರಿಗೂ ಕೋಪ ಬರಕಿಲ್ಲ. ತಗಳಿ ಅರ್ಚನೆ ಮಾಡಿ. ಏನ್ರಪ್ಪ, ಊರ್ ಜನ ಎಲ್ಲ ಜಮಾಯಿಸ್ಕೊಂಡು ಬಂದ್ಬಿಟ್ಟಿದಿರಲ್ಲ, ಊರ್ಗೆ ಏನ್ ಕಾಲ್ರ ಬಂದ್ ಕುಂತೈತಾ ಇಲ್ಲ ಪ್ಲೇಗ್ ಬಂದ್ ಹೊತ್ಕೊಂಡು ಹೋಯ್ತಾ ಇದ್ದ? ಏನ್ಲ ಇರ್ಬದ್ರ, ನಾವ್ ಬಂಗಾರಿನ ಕುದುರಿಸಿರೋ ಈಸ ಊರ್ನವ್ರಿಗೆ ಹೆಂಗ್ಲ ಗೊತ್ತಾಯ್ತು? ಬಂಗಾರ ಬಂಗಾರ, ಈ ಹೊಲನ ನಮ್ ತಾತ ನಿಮ್ ತಾತಂಗ್ ಮಾರಿದ್ದು. ಯಾರಿಲ್ಲ ಅಂದಿದ್ದು? ಇದ್ರಲ್ಲಿ ಸಿಕ್ಕಿರೋ ಬಂಗಾರದ ಕೊಪ್ಪರಿಗೆ ಕೂಡ ನಮ್ಗೆ ಸೇರ್ಬೇಕಾಗಿದ್ದು. ನಮ್ ಹೊಲದಾಗೆ ಕೊಪ್ಪರಿಗೆ ಬಂಗಾರ ಸಿಕ್ಕೈತಾ? ನೋಡಿ ಗೌಡ್ರೆ, ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋ ನೀವು ಈ ತರ ಸುಳ್ಳು ಹೇಳ್ಬಾರ್ದು. ಯಾವ ಸಾಕ್ ನಿಲ್ಸಯ್ಯ ಕಂಡೆವನೆ, ಆಗ್ಲಿಂದಲೂ ಕೇಳ್ತಾನೆ ಅವನೇ. ಕೊಪ್ಪರಿಗೆ ಅಣ್ಣ ಕೊಪ್ಪರಿಗೆ ಅಣ್ಣ ಅಂತ ಬಾಯಿಗೆ ಬಂದಂಗೆ ಉಪ್ಪರಿಗೆ ಬಿದ್ದವಾಗ ಮಾತಾಡ್ತಾವನೆ. ಯಾವ ಯಾವ ಬಡ್ಡೆ ನೋಡ್ದ? ಈಗ ತಾನೇ ದೇವಸ್ಥಾನದಲ್ಲಿ ಚಾಮಯಮ್ಮಗಳು ರಾಧಾ ಹೇಳಿದ್ಲು. ಅವಳು ಹೇಳಿದ್ ಮಾತ ಅಷ್ಟೇ ಬಿಡು, ಅವಳು ಹೇಳೋದೆಲ್ಲ ಬರೀ ಸುಳ್ಳು ಸುಳ್ಳೆ. ಅಲ್ಲ ಹೋಗಿ ಹೋಗಿ ಅವಳ ಮಾತು ಕೇಳ್ಕೊಂಡ್ ಬಂದಿದ್ದೀರಲ್ಲ. ರಾಧಾ ಹೇಳಿ ಸುಳ್ಳಾ? ಇಲ್ಲ ನಿಜ ಅಂತ ಬರ್ಕೊಡ್ತೀನಿ, ಬಾ ನನ್ನ ಮನೆಗೆ. ಓಕೆ ನೋಡಯ್ಯ, ಹೋಗ್ರಮ್ಮ. ನೋಡ್ದೇನ್ಲ, ನಾವ್ ಬಂಗಾರಿನ ಕುದುರಿಸಿರೋ ವಿಷ ಊರ್ನವ್ರಿಗೆ ಎಲ್ಲಿ ಗೊತ್ತಾಗೋಯ್ತು ಅಂತ ಭಯ ಬಿದ್ಬಿಟ್ಟಿದೆ. ಅದಕ್ಕೆ ನಿಮ್ಗೆ ಸಿಕ್ಕ ಕಮ್ಮಿ ಅನ್ನೋದು? ನಾನ್ ತವೇ ತಿನ್ಬಿಟ್ಟು ನನಗೆ ಹೇಳಕ್ ಬರ್ತಾನೆ ಬದ್ದ ಅಂದ್ರೆ ಅಷ್ಟೇ. ಏನಿರದ ಇಷ್ಟೊಂದು ಅವಸರದಿಂದ ಓಡ್ತಾ ಇದ್ಯಾ? ಸಂತೆಗ್ ಹೋದ್ ನಮ್ಮ ಮಾವ ಇಷ್ಟೊತ್ತಿಗೆ ಮನೆಗ್ ಬಂದ್ಬಿಟ್ಟಿರ್ತಾನೆ. ನಮ್ ಕೃಷ್ಣನ? ಏನಂದೆ? ನಿಮ್ ಕೃಷ್ಣನ? ಇನ್ನೊಂದ್ಸರಿ ಹಂಗಂದ್ರೆ ಯಾಕೆ? ಅವನು ನನ್ ಕೃಷ್ಣ. ತಗೊಳವ, ಇನ್ನು ಮದ್ವೆ ಶಾಸ್ತ್ರ ಆಗಿಲ್ಲ, ಕುತ್ಕೆ ತಾಳಿ ಬಿಗ್ದಿಲ್ಲ, ಅಷ್ಟಕ್ಕೆ ನನ್ ಕೃಷ್ಣ ಅಂತ ಮುಖ ಯಾಕೆ ಕೆಂಪು ಮಾಡ್ಕೊಂಡಿದ್ಯಾ? ರಾಧಾಕೃಷ್ಣ ಗಂಡ ಹೆಂಡತಿ ಅಂತ ಇಡೀ ಊರಿಗೆ ಗೊತ್ತೈತೆ. ಅಯ್ಯಯ್ಯೋ, ಯಾಕೆ ನಿಮ್ ಹತ್ರ ಇಲ್ಲಿ ಹರಕತೆ ಮಾತಾಡ್ತಾ ನಿಂತ್ಕೊಂಡ್ರೆ ನಮ್ ಮಾವ ನನ್ ಮನೇಲಿಲ್ಲ ಅಂತ ಕೈ ಚಾವಟಿ ತಗೋತಾನೆ ಅಷ್ಟೇ. ಬರ್ತೀನಿ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಹೋಗಿ. ಸರಿ ಸ್ವಾಮಿ, ಬರ್ತೀವಿ. ರಾಧಾ, ಸುಳ್ಳು ಹೇಳೋದು ಬಿಟ್ಬಿಡು ಅಂತ ಎಷ್ಟಲ್ಲ ಹೇಳೋದು ನಿನ್ಗೆ? ನಾನೇನೋ ಸುಳ್ಳು ಹೇಳ್ತೀನಿ ಸರಿ, ಅದನ್ನ ಕೇಳೋಕೆ ಅವ್ರ ಬುದ್ಧಿ ಎಲ್ಲೋಗಿರ್ತೈತೆ ಅಂತ. ನನ್ ಸುಳ್ಳನ್ನೇ ನಿಜ ಅಂತ ನಂಬೋರು ಎಷ್ಟನ್ ಮುಟ್ಟಾಳ್ರಪ್ಪಯ್ಯ. ರಾಧಾ, ಊರಿನ ಜನಗಳ ಬಗ್ಗೆ ಕೇವಲ ಮಾತಾಡ್ಬಾರ್ದು. ಹಂಗಲ್ಲಪ್ಪಯ್ಯ, ಇವತ್ತು ರಾಮೇಗೌಡ್ರ ಹೊಲದಲ್ಲಿ ಬಂಗಾರ ಸಿಕ್ತು ಅಂದಿದ್ದೆ ತಡ ಪಟಕ್ಕಂತ ಮಾಯ ಆಗ್ಬಿಟ್ರು. ಅಪ್ಪಯ್ಯ, ಅವತ್ತು ಗುಡಿಲಿ ಅಮ್ಮನವ್ರ ಪ್ರತ್ಯಕ್ಷ ಆದ್ರು ಅಂದೆ, ಜಾತ್ರೆ ತರ ಜನ ಸೇರ್ಬಿಟ್ರು. ಇದೆಲ್ಲ ನಂಬು ಅಂತ ಮಾತಾ? ನೀನೇ ಹೇಳು. ನೋಡಮ್ಮ, ನಿನ್ನ ಹತ್ರ ವಾದ ಮಾಡೋ ಶಕ್ತಿ ನನಗಿಲ್ಲ. ನೀನೊಂದು ಹೆಣ್ಣು, ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ನಿನಗೆ ಒಳ್ಳೇದು. ಸರಿ ಅಪ್ಪಯ್ಯ. ಕಣ್ಬಿಟ್ಕೊಂಡು ನೋಡ್ಕೊಂಡ್ಬರ್ಬೇಡ ಸುಂಟ್ರಗಾಳಿ. ನನ್ನ ಸುಂಟ್ರಗಾಳಿ ಅಂತೀಯಾ? ನಿನ್ನ ಸುಂಟ್ರಗಾಳಿ ಅಂತೀನಿ, ಗೈಯಾಳಿ ಅಂತೀನಿ, ವೈಯಾಳಿ ಅಂತೀನಿ. ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಇದೀನಮ್ಮ, ನೀನ್ ಅವ್ನು ರೇಗಿಸೋದು ಅವ್ನ ನೀನ್ ಹೊಡಿಯೋದು ತಪ್ಪಲಿಲ್ವೇ? ಮಾವಯ್ಯ, ಈ ಸಿಡಕ್ ಮೂತಿ ಸಿಂಗ್ಲಿಕ್ಕೆಗೆ ಒಂದು ಮೂಗ ದಾರ ಬಿಗ್ಸಿ ಮನೆಯಿಂದ ಒದ್ದೋಡ್ಸಿ ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕೃಷ್ಣ, ಅವಳ ಮನಸ್ಸಲ್ಲಿ ಏನಿದೆ? ಬಿತ್ರಿ, ನಿನ್ನ ಮನಸ್ಸಲ್ಲಿ ಯಾರು ಒಕ್ಕಿಸ್ಕೊಂಡಿದ್ದಾರೆ ಹೇಳಮ್ಮ? ಮಾವಯ್ಯ,
ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಮಾವಯ್ಯ, ಇವಳಿಗೂ ನಾಚಿಕೆ ಆಗುತ್ತಂತೆ ಮಾವ. ಇವತ್ತು ಚಂಡಮಾರುತ ಬಂದು ನಮ್ಮ ಮನೆ ಬಿದ್ದೋಗೋದು ಗ್ಯಾರಂಟಿ. ಮಾವ, ಇವಳ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ನಾನೇ ತಿಳ್ಕೊತೀನಿ. ಅಬ್ಬ ಅಷ್ಟು ಮಾಡಪ್ಪ. ನನ್ನ ಮನಸ್ಸನ್ನು ತುಂಬ ನೀನೇ ತುಂಬಿಕೊಂಡಿದ್ಯಾ ಅಂತ ನಾನು ಹೆಂಗೆ ಹೇಳಲಿ ಮಾವ? ಅಲ್ಲಿ ಕುಂಕುಮದ ಬರಣಿ ಸಂತೆಯಿಂದ ನಾನೇ ನಿನಗೋಸ್ಕರ ತಂದಿದ್ದು. ಜೋಗಯ್ಯ ಜೋಗಯ್ಯ ಕೈ ನೋಡಯ್ಯ, ಮುಂದಕ್ಕೆ ನಾನು ಯಾರಿಗೆ ಮಡದಿಯಾಗುವೆ. ಜೋಗಮ್ಮ ಜೋಗಮ್ಮ ಕಾಸಾಕಮ್ಮ, ಮುಂದಕ್ಕೆ ಏನಾಗುವೆ ಕಣಿಯ ಕೇಳುವೆ. ಧಾನ್ಯದ ರೇಖೆ ಆಕಾಶಕ್ಕೇರಿದೆ, ಗಂಗೆಯ ರೇಖೆ ಪಾತಾಳಕ್ಕಿಳಿದಿದೆ. ಹೊಲವ ಉಡುವ ಬಸವ ಬರುವ, ತಾಳಿ ಬಿಗಿವ ಸುಖವಾಗಿಡುವ. ಬ್ಯಾಡಿಲು ಜೋಗಿ ಅವನಾಗದ ಜೋಗಿ, ಬಸವನ ಕಾಟ ನಾ ತಾಳಿನು ಜೋಗಿ. ಬಸವ ಬಸವ ಅಂತೀ ನಾನು, ಹಸಿರ ಹಸಿರ ಅಂತಾನವನು. ಜೋಗಮ್ಮ ಜೋಗಮ್ಮ ಕಾಸಾಕಮ್ಮ, ಮುಂದಕ್ಕೆ ಏನಾಗುವೆ ಕಣಿಯ ಕೇಳುವೆ. ಜೋಗಯ್ಯ ಜೋಗಯ್ಯ ಬಾ ಜೋಗಯ್ಯ.
ಯಾರ ಮನೆಗೆ ದಿವಾನ ಆಗಿರೋ ನೀನು ದಿಂಬರಂಗ ಅಂತ ಕುಂತ್ಕೊಂಡು ಖುಷಿ ಪಡೋದು ಬಿಡ್ಬಿಟ್ಟು ಎಳೆ ಮಕ್ಕಳ ತರ ಅಳ್ತಿದ್ಯಲ್ಲ ಏನಾಯ್ತಾ ನಿಂಗೆ? ನೀನ್ ಯಾಕೆ ಅಳ್ತಿದ್ದೆ ತಿಪ್ಪೇಶೆ? ನೀವ್ ಅಳ್ತಿದ್ದಲ್ಲ ಅಂತ ನಾನು ಅಳ್ತಿದ್ದೀನಿ. ನಾನು ಮಾಡ್ತಿರ್ತೀನಿ, ನೀನ್ ತಿಂತೀಯಾ? ಈಗ ಮಾಡ್ತಾ ಇರೋದು ಅದೇ ಅಲ್ವಾ? ಏನ ನಿನ್ ಕಷ್ಟ? ಕಷ್ಟ ನೋಡೋ, ಮೊದ್ಲು ಕಷ್ಟ ಹೇಳ್ಬಿಡು ಆಮೇಲೆ ಹತ್ ಬಿಡು, ಇಲ್ಲ ಮೊದ್ಲು ಹತ್ ಬಿಡು ಆಮೇಲೆ ಕಷ್ಟ ಹೇಳ್ಬಿಡು, ಎರಡು ಒಟ್ಟಿಗೆ ಮಾಡಿದ್ರೆ ಹೆಂಗಯ್ಯ? ಏನಯ್ಯ ನಿನ್ ಕಷ್ಟ? ಅಲ್ಲ ಕಡೆಯ, ಇಷ್ಟು ದಿವಸ ಈ ಕಡೆ ದಿಕ್ಕಿಗೆ ತಲೆ ಹಾಕೊಂಡು ಬದುಕಲ್ದಲ್ಲೇ ಇದ್ದ ಜಮೀನ್ದಾರರು ಇವತ್ತು ಅವ್ರ ಮಗಳ ಜೊತೆ ಸಾಯಂಕಾಲ ಬಂದು ಒಕ್ಕಿಸ್ತೀನಿ ಅಂತ ಕಾಚಕ ಬರ್ದವ್ರ ಕಡೆಯ? ಅದಕ್ಕೆ ತಲೆ ಮೇಲೆ ಒಂದ್ ದೊಡ್ಡ ಬಂಡೆ ಬಿದ್ದು ನಂಗೆ ಆಡ್ತಾ ಇದೆಯಲ್ಲ, ಬರ್ತಾರೆ ಒಂದೆಡೆ ಇದ್ದು ಹೋಯ್ತಾರಪ್ಪ. ನಿಂಗೆ ಗೊತ್ತಾಗಿಲ್ಲ ಸುಮ್ಕಿರಯ್ಯ, ಸಿಟಿಲಿ ಇದ್ ಬದ್ದಿದ್ದ ಆಸಿದೆಲ್ಲ ನುಂಡು ಬಾರ ಹಾಕ್ಬಿಟ್ಟು ಇಲ್ಲಿಗ್ ಬಂದು ಸೆಟ್ಲ್ ಆಯ್ತೀನಿ ಅಂತ ಬರ್ದವ್ರೆ. ಇಷ್ಟು ದಿವಸ ರಾಜ ವೈಭೋಗ ಅನುಭವಿಸಿದ್ದಿ ಅರಮನೆ ಬಿಟ್ಟು ಮತ್ತೆ ನನ್ನ ಹಳೆ ತಿಗಡೆ ಮನೆಗೆ ಹೋಗಿ ಹಂಗಯ್ಯ ಇರೋದು? ಅಲ್ಲ ಕಣಯ್ಯ, ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಇಷ್ಟು ವರ್ಷದಿಂದ ಬರೋ ಆದಾಯದಾಗಿ ಅರ್ಧ ಮಾತ್ರ ಜಮೀನ್ದಾರರು ಕೊಟ್ಟು ಇನ್ನ ಅರ್ಧ ಮಡಿಕೊಂಡಿದ್ಯಲ್ಲ ಅದನ್ನೆಲ್ಲ ಉಳಿಸ್ಕೊಂಡಿದ್ದೀರಿ, ಇದಕ್ಕಿಂತ ದೊಡ್ಡ ಅರಮನೆ ತಗೊಳಕ್ ಆಯ್ತಿರ್ನಿಲ್ವಾ? ಕಡ್ಗಾಲಕ್ ಬಂದು ಈ ಹಳ್ಳಿ ಸೆಟ್ಲ್ ಆಯ್ತಾನೆ ಅಂತ ಯಾವ ನನ್ ಮಗನ ಕರ್ಸ್ಕೊಂಡಿದ್ದೇನೆ? ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಅವ್ರಿಗಿರೋಳು ಒಬ್ಳೆ ಮಗಳು ಕಾಲೇಜ್ನಾಗ ಓದ್ತಾವಳೆ, ಯಾವ ನಾನು ಲವ್ ಪೋವು ಅಂತ ಮಾಡ್ಕೊಂಡು ಅವನ ಜೊತೆ ಓಡೋಗ್ಬಿಟ್ರೆ ಆ ಆಘಾತ ತಡಿಲಾರ್ದಲ್ಲಿ ಜಮೀನ್ದಾರ ಹಾರ್ಟ್ ಅಟ್ಯಾಕ್ ಆಗಿ ಗೊಟ್ಟ ಕಟ್ಬಿಟ್ರೆ ಈ ಆಸ್ತಿ ಎಲ್ಲ ನನ್ನೇ ಅಲ್ವಾ ಅನ್ಕೊಂಡು ಇದ್ ಬದ್ದಿ ದುಡ್ಡೆಲ್ಲ ನುಂಗಿ ನೀರ್ ಕುಡ್ಬಿಟ್ಟೆ ಕಣೆ. ಯೋ ರಬೆಗೌಡ, ಕೊನೆಗಾಲಕ್ಕೆ ನನ್ಗೊಂದ್ ಅಲ್ಯೂಮಿನಿಯಂ ತಟ್ಟೆ ಒಂದ್ ತಾಮ್ರ ಚಂಬಿರ್ ಕಳಕ್ ಆಗೋಯ್ತಲ್ಲ. ಅದೇ ಬೆಸ್ಟ್ ಕಣೆ. ಯಾವ್ದು ತಿರುಪೆ ಅಂತದು? ಯೋ ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲಯ್ಯ, ನೀನು ನನ್ ಭಾಗ ಶತ್ರು ಆಗೋಗ್ಬಿಟ್ಟಲ್ಲ. ಯಾಕೆ ಹಿಂಗಾಡ್ತೀಯ? ನನ್ ಮಾತ್ ಕೇಳಯ್ಯ, ಜಮೀನ್ದಾರರು ಯಾವಾಗ ಬರ್ತಾರೆ? ನಾಳೆ ಸಂಜೆಗೆ ಅವ್ರ ಮಗಳ ಸಮೇತ ಬಂದ್ ಇಳಿತಾವ್ರೆ ಕಣೆ ಅಂತೀನಿ. ಅವ್ರು ಬತ್ತಿದ್ದಂಗೆ ಹಳ್ಳದಲ್ಲಿ ಹಾಕಿ ಮುಗಿಸ್ಬಿಟ್ರೆ. ರಾಮೇಗೌಡ, ಈ ಕೆಲ್ಸ ನಮ್ಮಿಂದ ಆಯ್ತದೇನಯ್ಯ? ಅಂತ ಕೆಲ್ಸ ನನ್ನಿಂದಲ್ದೆ ಬೇರೆ ಯಾರ ಕೇಳಾದತ್ತು? ನಾವು ತಿಂಬನ್ ಕೇಳು ಕುದುರೆ ಗಾಡಿ ಕಟ್ಟಕ್ಕೆ. ಏನ್ಲ ಸಮೀಕ್ ಸರಿಯಾಗಿ ದೇವ್ರಾಗಿ ಬಂದು ನನ್ನ ನನ್ನ ಮಗಳನ್ನ ಕಾಪಾಡಿದ್ಯಪ್ಪ. ನಿನ್ನ ಹೆಸರೇನಪ್ಪ? ಕೃಷ್ಣ ಅಂತ. ತಾವು? ನಾನು ಈ ಊರಿನ ಜಮೀನ್ದಾರ, ಇವಳು ನನ್ನ ಮಗಳು ರುಕ್ಮಿಣಿ ಅಂತ. ಜಮೀನ್ದಾರ ಅಂದ್ರೆ ನೀವೇನಾ? ನಮಸ್ಕಾರ ಅಮ್ಮ. ನಮಸ್ಕಾರ. ನದಿ ತೀರ ಹತ್ರನೇ ಇದೆ, ಬನ್ನಿ ನಡ್ಕೊಂಡು ಹೋಗೋಣ. ಯಜಮಾನ್ರೆ, ನಿಮ್ಮ ಪಾಲಕ್ ಬಂದಿದ್ದ ಗಂಡಾಂತರ ಕುತ್ತಿಗೆ ಮೇಲೆ ಬಂದು ನೆತ್ತಿ ಮೇಲೆ ಹಾದೋದಂಗೆ ಬಿಡಿ. ನೋಡಿ, ಈ ನಮ್ಮವ್ವ ಕಾವೇರಮ್ಮ ನಮ್ಮ ಹಳ್ಳಿ ಸುತ್ತ ಮೈ ತುಂಬಿಕೊಂಡು ಕಣ್ಣಿಗೆ ಹಸರಾಗಿ ಜೀವಕ್ಕುಸರಾಗಿ ಸದಾ ನಮ್ಮನ್ನು ಕಾಪಾಡ್ತಾವಳೆ.
ಮೊದಲ ಮೊದಲನೇ ಸಾರಿ ನಮ್ಮ ಹಳ್ಳಿಗೆ ಬಂದಿದ್ದೀರಾ, ತಲೆ ಮೇಲೆ ಎರಡನಿ ಹಾಕೊಂಡು ದೋಣಿ ಒಳಗೆ ಕೂತ್ಕೊಳ್ಳಿ. ಹತ್ತಿ ಲೇ ಕಾಂಚನ್. ಏನಣ್ಣ ಇವ್ರು ಯಾರು ಗೊತ್ತೇನೋ? ಯಾರಣ್ಣ? ಪಟ್ಟಣದಲ್ಲಿದ್ರಲ್ಲ ನಮ್ಮೂರು ಜಮೀನ್ದಾರರು, ಈಗ ನಮ್ಮ ಹಳ್ಳಿಲೇ ಇರಕ್ ಬಂದವ್ರೆ. ಹೌದಾ ಕೃಷ್ಣ? ಈಗ ನೀನೇನ್ ಕೆಲಸ ಮಾಡ್ತಿದ್ದೀಯಪ್ಪ? ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ 15 ಮೈಲಿ ದೂರ ಆಗುತ್ತೆ, ನದಿಲಿ ದಾಟಿದ್ರೆ 1/2 ಮೈಲಿನೆ. ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋರ್ನ, ಪಟ್ಟಣದಿಂದ ಹಳ್ಳಿಗೆ ಬರೋರ್ನ ನಂದೋಳಿನೇ ಕೂರಿಸ್ಕೊಂಡು ಸಾಗಿಸ್ತೀನಿ. ಆ ಒಳ್ಳೆ ಸಂಪಾದನೆ, ಜೀವನಕ್ಕೇನು ತೊಂದರೆ ಇಲ್ಲ. ಏನ್ ನೋಡ್ತಾ ಇದ್ರಾ? ಜಮೀನ್ದಾರರಿಗೆ ಹಾರ ಹಾಕಿ. ಈ ಹಾರ ನಮಗೆಲ್ಲ ಸೇರ್ಬೇಕಾಗಿರೋದು, ಸಮೀಕ್ ಸರಿಯಾಗಿ ಬಂದು ನಮ್ ಪ್ರಾಣನ ಕಾಪಾಡಿರೋ ಈ ಕೃಷ್ಣನಿಗೆ ಸೇರ್ಬೇಕಾಗಿರೋದು. ಆ ತಗೋಪ್ಪ ತಗೋ. ತಿಮ್ಮೇಶ, ಆ ಕುದುರೆ ಗಾಡಿ ತಿಮ್ಮನ ಎಲ್ಲಿದ್ರು ಹೇಳ್ಕೊಂಬಾರೋ, ಅವನ್ ಚರ್ಮ ಸುಂದ ಬಿಡ್ತೀವಿ. ಮತ್ತು ತಿಮ್ಮನಿಗೆ ಏನು ಮಾಡ್ಬೇಕಾದಿಲ್ಲ, ಸದ್ಯ ನಾವು ಕ್ಷೇಮ ಊರಿಗೆ ಬಂದು ತಲುಪದ್ವಲ್ಲ ಅಷ್ಟೇ ಸಾಕು. ಹೋಗಿ ತಿಜೋರಿಯಿಂದ 10,000 ರೂಪಾಯಿ ತಂದು ಕೃಷ್ಣನಿಗೆ ಕೊಡು. ಬೇಡಿ ಯಜಮಾನ್ರೆ, ನಾನು ಹಣಕ್ಕೋಸ್ಕರ ಈ ಕೆಲಸ ಮಾಡ್ಲಿಲ್ಲ, ನಿಮ್ ವಿಶ್ವಾಸ ಒಂದಿದ್ರೆ ಸಾಕು. ಮಾವ, ಇವ್ರ ನಮ್ಮ ಮಾವ ಚಾಮಯ್ಯ ಅಂತ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಚಾಮಯ್ಯನವ್ರೆ, ತುಂಬಾ ಒಳ್ಳೆ ಹೇಳಿನೇ ಪಡ್ಕೊಂಡಿದ್ದೀರಾ. ಆ ಕೃಷ್ಣ, ನನ್ ಇನ್ನೂ ಒಂದು ಹೊಸ ಜವಾಬ್ದಾರಿನ ನಾನು ಹೊರಿಸ್ತಾ ಇದ್ದೀನಪ್ಪ. ಹೇಳಿ ಯಜಮಾನ್ರೆ. ಇವಳು ನನ್ನ ಮಗಳು ರುಕ್ಮಿಣಿ, ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ. ನಿಮ್ಮ ದೋಣಿನಲ್ಲಿ ಪ್ರತಿದಿನ ಅವಳನ್ನ ಜೋಪಾನವಾಗಿ ಕರ್ಕೊಂಡೋಗಿ ಕರ್ಕೊಂಬರೋದನ್ನ ನಾನು ನಿನ್ಗೆ ವಹಿಸ್ತಾ ಇದ್ದೀನಪ್ಪ. ಆಯ್ತು ಯಜಮಾನ್ರೆ, ನಿಮ್ ಮಗಳಿಗೆ ಯಾವ ತೊಂದರೆನೂ ಆಗದಾಗಿ ನಾನು ನೋಡ್ಕೋತೀನಿ. ರಾಮೇಗೌಡ, ಜಮೀನ್ದಾರು ಈ ಊರ್ ಕಾಲಿಟ್ಟಿದ್ದೇ ಇಟ್ಟಿದ್ದು, ಯಾಕೋ ನಮ್ ವರ್ಚಸ್ಸೇ ಕಮ್ಮಿ ಆಗ್ತಾ ಇದೆಯಲ್ಲ. ಒಂದ್ ಮಾತು ಹೇಳ, ಹೇಳು. ಆದಷ್ಟು ಬೇಗ ಊರ್ ಬಿಟ್ಟು ಹೊರಟೋಗೋದು ಒಳ್ಳೇದು. ಉದ್ದಾರ ಆಗೋ ಮಾತಾಡ್ತೀಯ ಅಂದ್ರೆ ಊರ್ ಬಿಟ್ಟು ಹೋಗೋ ಮಾತಾಡ್ತಿದ್ಯಲ್ಲ, ಏನ್ಲ ರಂಗ ಇಲ್ ಕಾಯ್ತಿದೆ ಅಲ್ಲ ಕಂಡ್ಲ? ನಿನ್ನೆ ರಾತ್ರಿ ನಿನ್ ಎಂಡ್ರ ಮಾತು ಕಟ್ಕೊಂಡು ನಿಮ್ಮ ಅವನ್ನ ಕತ್ತಿರ್ದ ಆಶಿಕ್ ತಳ್ಬಿಟ್ಟಂತೆ. ರಾತ್ರೆಲ್ಲ ಹೆಂಗ್ಸು ದೇವಸ್ಥಾನ ಜಗಲಿ ಮೇಲೆ ನಡುಕ್ತಾ ಮಲಿಕೊಂಡಿತ್ತಂತೆ. ಏನ್ ಮಾಡದ್ದೀವನಪ್ಪ, ನನ್ನ ಹೆಂಡತಿ ಕೈ ಸಿಕ್ಕಾಕ ನಾನೇ ಒದಾಡ್ತಿದ್ದೀನಿ. ಅತ್ತೆ ಸೊಸೆ ಜಗಳ ಇದ್ದಿದ್ದೆ ತಾನೆ, ಆಡಂಗಿಲ್ಲ ಅನ್ಭವಿಸಂಗಿಲ್ಲ, ಹಂಗಾಗೈತೆ ನನ್ ಸ್ಥಿತಿ. ಎಂತಿಗೆ ಎದ್ರಕಳ, ನೀನು ಒಬ್ಬ ಗಂಡ್ಸೇನ್ಲ ನೋಡ್ಲ, ಮೀಸೆ ಮೇಲೆ ಕೈ ಹಾಕೊಂಬಿಟ್ಟು ಗೊತ್ತಾಯ್ತಾ ನೆಲಕ್ ನೋಡಿ ಅಂತ ಹೇಳಿ ತಾಳಿ ಕಟ್ತೀವಿ. ಯಾಕ ಗೊತ್ತಾ? ಯಾಕೆ? ಸಾಯವರೆಗೂ ನಮ್ ಪಾದ ನೋಡ್ಕೊಂಡು ಬಿದ್ದಿರ್ಲಿ ಅಂತ. ನೋಡ್ಲ, ಯಾವಾಗ್ಲೂ ಮೀಸೆ ಮೇಲೆ ಕೈ ಇಟ್ಕೊಂಡು ಎಂಟಿನ ನಮ್ಮ ಅಂಗೈ ಮುಷ್ಟಿ ಒಳಗೆ ಅದ್ಭಸ್ತಲ್ಲಿ ಇಟ್ಕೋಬೇಕು ಕಂಡ್ಲ. ನನ್ನ ಹೆಂಡತಿನೂ ಅವಳೆ ಹಂಗೆ, ನಾನ್ ಹಿಂಗೆ ವಸ್ತಿಂದ ಮಳಿಕೆ ಕಾಲ್ ಮಡಕ್ತಿದ್ದಂಗೆ ಗಡ 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 ಅಂತ ಹಿಡ್ಕೊಂಡು ಮುಳ್ಳೆ ಸೇರ್ಕೊಂಡ್ಬಿಡ್ತಾಳೆ. ಹ್ಞೂ ಕಣ್ಲ, ನಾನು ಉಂಡ್ ಮಲಗೋವರೆಗೂ ಒಳ್ಳೆ ನಾಯಿ ಕುನ್ನಿದ್ದಂಗಿರ್ತಾಳೆ. ಅದಕ್ಕೆ ಹೇಳೋದು ಮಗ, ಮೀಸೆ ನಾ ಹಿಂಗ್ ಉರಿ ಮಾಡ್ಕೊಂಡು ನನ್ನ ಹಂಗೆ ಹೆಂಡತಿನ ಅದ್ಭಸ್ತಲ್ಲಿ ಇಡೋದ್ ಕಲ್ತ್ಕೋಬೇಕು ಅಂತ. ನಾನು ನಾಯಿ ಮರಿನಾ? ಕುರಿ ಮರಿನಾ? ಮನೆಯೊಳಗ್ ಬನ್ನಿ, ಇವತ್ತು ಮಾಡ್ತೀನಿ. ಹೇಳ ಗೌಡ ಮಾ ಕಾಣ. ಈಗಲಾದ್ರೂ ಧೈರ್ಯ ಬಂತು ಇಲ್ವಪ್ಪ ನಿಂಗೆ? ಹೋಶಿ ಬಂತು. ನಾ ಹೆಂಗಿದ್ರು ಕಾವಲಿದ್ದಕ್ಕೆ ಹೋಯ್ತಾ ಇವನೆ, ಬಾ ಮಿಕ್ಕಿದ್ರ ಹೇಳ್ಕೊಡ್ತೀರಿ ಬಾ. ಭದ್ರ, ಏನೇ ಇದು ರೌದ್ರ? ಯಾರೇ ನೀವು? ಏನೇ ಇದು ಹಿಂಗ್ ಕೇಳ್ತಿದ್ಯಾ? ನಾನು ನಿನ್ ಗಂಡ. ಗಂಡ? ಗಂಡ ಅಂದ್ರೆ? ಗಂಡ ಅಂದ್ರೆ ನೀನು ಪಾದ್ಯದಿಂದ ತೋರಿಸಿದ್ನ ನನ್ನ ನೆತ್ತಿಂದ ಮಾಡೋ ಸೇವಕ. ಹಾಗಾದ್ರೆ ರಂಗಯ್ಯನ ಹತ್ರ ಗಂಡ ಅಂದ್ರೆ ಹಾಗಿರ್ಬೇಕು ಹೀಗಿರ್ಬೇಕು ಹೆಂಡತಿನ ಕೊಂಡಲಲ್ಲಿ ಇಡ್ಬೇಕು ಅಂತ ಜಮ ಕೊಚ್ತಿದ್ರಿ? ಓ ಅದಾ, ಒತ್ತೋಗ್ಲಿಲ್ಲ, ಅದಕ್ಕೆ ಏನೇನೋ ಹೇಳ್ತಾ ಇದ್ದೆ ಅಷ್ಟೇ. ಏನ್ರಿ, ಕಬ್ಬನೆಲ್ಲ ಫ್ಯಾಕ್ಟ್ರಿ ಹಾಕ್ ಬಂದ್ರಲ್ಲ, ದುಡ್ಡು ಕೊಟ್ನಾ? ತಗೋಚಿನ, ನಾನು ಗಂಡ್ಸು. ಯಾರಂದ್ರ ಹಾಗಂತ? ಊರ್ಮೀಸೆ ನೋಡಿದ್ರೆ ಗೊತ್ತಾಗಿಲ್ವಾ? ಮೀಸೆ ಮೆಕ್ಕಿಗೂ ಇರುತ್ತೆ, ಮಾರುದ್ದ ಮೀಸೆ ಏನ್ ಪ್ರಯೋಜನ? ಓ, ಹೊರಗಡೆ ಓಡಾಡೋ ಗಂಡ್ಸು ಜೋಬಲ್ಲಿ 100 ರೂಪಾಯಿ ಅಂದ್ರೆ ಹಂಗೆ? ದುಡ್ಡು ನಿಮಗೆ ಕೊಡ್ರಿ ಇಲ್ಲ ಅದನ್ನ. ಮೊದ್ಲೇ ನಿಮ್ ಕಣ್ ಸರಿಯಾಗಿಲ್ಲ, ಇನ್ ಜೇಬಲ್ಲಿ ದುಡ್ಡಿತ್ತು ಅಂದ್ರೆ ಗಲ್ಲಿಗೊಂದು ಬೀದಿಗೊಂದು ಅಂತ ಚಿಕ್ಕಿರ. ಸೆಟಪ್ಪ ಅಂದ್ರೆ ದಿವಾಂಜಿ ನೀನ್ ಎರಡನೇ ಹೆಂಡತಿ, ಕೀಪು ಲೂಪ್ಲೈನು ಪೆಟ್ರೋಮ್ಯಾಕ್ಸ್ ವಗೈರ ವಗೈರ. ಏನಮ್ಮ, 8 ವರ್ಷ ಆದ್ರೂ ನನಗೆ ವಿಷಯನ ಹೇಳಿಲ್ವಲ್ಲ, ಯಾಕೆ ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ? ಯು ಡೋಂಟ್ ವರಿ ಮಾಡಿ ಯಾರ್ ಮದರ್, ಜೀವನದಲ್ಲಿ ನಾನು ಏನೇ ಮಾಡಿದ್ರೆ ಎಲ್ಲ ವೆರೈಟಿಯಾಗೆ ಮಾಡುದು. ಆದಷ್ಟು ಬೇಗ ನಿನಗೊಂದು ಸೆಟಪ್ ನೋಡ್ಕೊಂಡ್ ಬರ್ತೀನಿ. ಚಿ, ನಿನ್ನ ಸೆಟಪ್ ಆಗಿ ಇಟ್ಕೊಂಡ ದಿವಾಂಜಿನ ನೋಡ್ಕೊಂಡ್ ಬರ್ತೀನಿ. ಈಗ ಯಾಕೋ
ಈಗಲೇ ಕರೆಕ್ಟ್ ಮದರ್, ದಿವಾನ್ ಜಿ ಹತ್ರ ಹೋಗ್ತೀನಿ, ಸಿಟಿಗೆ ಬಂದು ನಿನ್ನ ತೀಟೆನ ತೀರಿಸ್ಕೊಳಕ್ಕೆ ನಮ್ಮ ಅಮ್ಮನ ಸೆಟಪ್ ಆಗಿ ಇಟ್ಕೊಂಡು ನನ್ನ ಹುಟ್ಟಿಸಿ ನನ್ನ ಬಿಟ್ಟಾಕಿ 2 ಲಕ್ಷ ರೂಪಾಯಿ ಕೊಟ್ಟೆಲ್ಲ, ಅದು ನಾನು ಬೆಳೆಯಕ್ಕಾಯ್ತು, ಮುಂದೆ ನಾನು ಏನ್ ಮಾಡೋದು ಅಂತ ಕೇಳ್ತೀನಿ, ಕಾಂತೆ ಕಾಂತೆ ನೋಟ ತಗೊಂಬರ್ತೀನಿ, ನನಗೆ ಆಶೀರ್ವಾದ ಮಾಡು ಮದರ್. ಬೇಡ ಕಣೋ, ಇನ್ನೇನು ಹೇಳ್ಬೇಡ, ಈಗ ನಾನು ಗೋಯಿಂಗ್, ಆಸ್ತಿ ತಗೊಂಡು ಕಮಿಂಗ್, ಗಾಡ್ ಬ್ಲೆಸ್ಸಿಂಗ್. ಬನ್ನಿ ತಾಯಿ ಬನ್ನಿ. ರುಕ್ಮಿಣಿ ಭರಣಿ ನಕ್ಷತ್ರ ತಗೋಮ್ಮ. ಅರ್ಚಕ್ರೆ ಇದೇನ್ ಅನ್ಯಾಯ, ಮೊದ್ಲು ನಾನ್ ಬಂದೆ, ನನ್ನ ಹೆಸರು ಪೂಜೆ ಮಾಡೋದ್ ಬಿಟ್ಟು ಈಗ ಬಂದು ಅವ್ರು ಪೂಜೆ ಮಾಡ್ತಿದ್ದೀರಲ್ಲ. ರಾಧಾ, ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಈ ಊರಿನ ಜಮೀನ್ದಾರರ ಮಗಳು. ಜಮೀನ್ದಾರರ ಮಗಳು ಅಂದ ತಕ್ಷಣ ಅವ್ರಿಗೆ ಕೋಡ್ ಇರುತ್ತಾ? ಅವರು ನಮ್ಮ ಹಾಗೆ ಮನುಷ್ಯರು, ದೇವಸ್ಥಾನ ಅಂದ್ರೆ ಎಲ್ರಿಗೂ ಒಂದೇ, ಎಲ್ಲ ದುಡ್ಡು ಮುಖಕ್ಕೆ ಮಣೆ ಹಾಕ್ತಿರಲ್ಲ. ಚಿಚಿ, ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅರ್ಚಕ್ರೆ, ಅವ್ರ ಪೂಜೆನೆ ಮೊದ್ಲು ಮಾಡಿ. ನಿಮ್ ಶಿಫಾರ್ಸ್ ಏನು ಬೇಕಾಗಿಲ್ಲ, ದೇವ್ರ ಪೂಜೆ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಏನಿಲ್ಲ. ದೇವಸ್ಥಾನ ಬರೋದು ಭಕ್ತಿಯಿಂದ ಪೂಜೆ ಮಾಡಕ್ಕೆ, ಜಗಳ ಕಾಯಕಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನನ್ ಜಗಳ ಗಂಟೆನಾ? ಹೌದು, ನನ್ ಜಗಳ ಗಂಟೆ ಕೈಯಾಳಿ. ರಾಧಾ, ಏನೇ ಅಮ್ಮವ್ರನ್ನ ಹಾಕ್ ಬೈತಾ ಇದ್ಯಾ? ಅಮ್ಮವ್ರ ಏನ್ ಮಾಡಿದ್ರು? ಏನಿಲ್ಲ ಕೃಷ್ಣ, ಮೊದ್ಲು ಅವರೇ ಬಂದ್ರಂತೆ, ಅದಕ್ಕೆ ಮೊದ್ಲು ಅವ್ರ ಹೆಸರಲ್ಲೇ ಪೂಜೆ ಮಾಡ್ಬೇಕಂತೆ. ಇಷ್ಟಕ್ಕೆ ಇಷ್ಟೊಂದು ದಬಾಯಿಸ್ತಾ ಇದ್ಯಾ? ಏಯ್, ಬೇಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ, ಮಾಡಂತ ಮಹಾಕಾರ್ಯ ಏನಿರ್ತೀನಿ. ನೀನು ನನ್ನೇ ಅಂತೀಯಾ? ಮನೆಗೆ ಬಾ, ಅಪ್ಪನ ಹತ್ರ ಹೇಳಿ ನಿನಗೆ ಸರಿಯಾದ ಶಾಸ್ತಿ ಮಾಡಿಸ್ತೀನಿ. ಲೇ ಉರ್ಸಂಗಿ, ಅಪ್ಪಯ್ಯ ಯಾರ ಮಾತು ಕೇಳ್ತಾನಂತ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮವರೇ, ಇವಳು ನಮ್ಮ ಮಾವನ ಮಗಳು ರಾಧಾ ಅಂತ. ಬಾಯಿ ಮಾತ್ರ ಜೋರು, ಮನಸ್ಸು ಮೆತ್ತೆ, ತುಂಬಾ ಒಳ್ಳೆ ಹುಡುಗಿ. ಇವಳ ಪರವಾಗಿ ನಾನ್ ನಿಮ್ಗೆ ಕ್ಷಮೆ ಕೇಳ್ಕೊತೀನಿ, ಇವಳ ಮಾತಿಂದ ನೀವು ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಲೇ ರಾಧಾ, ಅಮ್ಮವ್ರಿಗೆ ನಮಸ್ಕಾರ ಮಾಡೆ, ಮಾಡೆ, ಕೈ ಕೊಡೆ. ಇವತ್ತಿಂದ ನೀವಿಬ್ರು ಸ್ನೇಹಿತರು. ಅರ್ಚಕ್ರೆ, ಮೊದ್ಲು ಅಮ್ಮವ್ರ ಹೆಸರಲ್ಲಿ ಪೂಜೆ ಮಾಡಿ. ಬೇಡಿ ಬೇಡಿ, ಮೊದ್ಲು ರಾಧಾ ಹೆಸರಲ್ಲಿ ಪೂಜೆ ಮಾಡಿ. ಬೇಡಿ ಬೇಡಿ, ಅಮ್ಮವ್ರ ಹೆಸರಲ್ಲಿ ಪೂಜೆ ಮಾಡಿ. ಬೇಡಿ ಅರ್ಚಕ್ರೆ. ಇಲ್ಲ ಅರ್ಚಕ್ರೆ, ಒಟ್ಟಿಗೆ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡ್ಬಿಡಿ. ತಗೊಳ್ಳಿ, ಜೊತೆಗೆ ನಿಮ್ಮ ಹೆಸರು ಸೇರಿಸಿ ಪೂಜೆ ಮಾಡ್ಬಿಡ್ತೀನಿ. ರಾಧಾ ರುಕ್ಮಿಣಿ ಕೃಷ್ಣ ಶಶಾಂಕ ಚಕ್ರಂ ಸಕಿರೀಟ ಕುಂಡಲಂ ಸಬೀರ ವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿಕೋಸ್ತುಭಂ ನಮಾಮಿ ವಿಷ್ಣು. ಹೌ, ವಾಟ್ ಎ ಬ್ಯೂಟಿಫುಲ್ ವಿಲೇಜ್, ವಾಟ್ ಎ ಬ್ಯೂಟಿಫುಲ್ ಫಿಗರ್. ಓ ಮೈ ಡಿಯರ್ ಮದರ್, ಜೀವನದಲ್ಲಿ ನನಗೆ ನೀನೆಂತ ದ್ರೋಹ ಮಾಡಿಬಿಟ್ಟೆ. ನನಗೊಬ್ಬ ಸ್ಟೆಪ್ರಿ ಫಾದರ್ ಇದ್ದಾನೆ ಅಂತ ಹೇಳ್ತಿದ್ರೆ ಲೈಫಲ್ಲಿ ಇಲ್ಲೇ ಬಂದು ಸೆಟಲ್ ಆಗ್ಬಿಡ್ತಾ ಇದ್ದೆ. ಹೌ, ವಾಟ್ ಎ ಬ್ಯೂಟಿಫುಲ್ ಫಿಗರ್. ಅಲೋ ಅಲೋ ಮೈ ಡಿಯರ್ ಅಳ್ಳಿ ಫಿಗರ್, ಜೀವನದಲ್ಲಿ ನಾನು ಏನೇ ಮಾಡಿದ್ರು ಎಲ್ಲ ವೆರೈಟಿಯಾಗಿ ಮಾಡೋದು. ನೀನು ಹೂವನ್ನು ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡೋಗಿ ನಿನಗೆ ತಾಳಿ ಕಟ್ಟಿ ನಿನ್ನ ಮದುವೆ ಆಗ್ಬಿಡ್ತೀನಿ, ಬರ್ತೀಯಾ? ನಾನು ನಿನ್ನ ಮದುವೆ ಆಗ್ಬೇಕಾ? ನಾನೊಂದು ಕೆಲಸ ಹೇಳ್ತೀನಿ, ಬರ್ತೀಯಾ? ಒಂದೇನು, ನೂರೇನು, ಲಕ್ಷ ಕೆಲಸಗಳು ಮಾಡ್ತೀನಿ. ರೈಲ್ ಬರದೇ ಇರೋ ರೈಲ್ವೆ ಕಂಬಿಗೆ ತಲೆ ಕೊಡ್ಬೇಕಾಳು, ಕೊಡ್ತೀನಿ. ಸುಳಿ ಇಲ್ದೇ ಇರೋ ನೀರಿಗೆ ಬೀಳ್ಬೇಕಾಳು, ಬೀಳ್ತೀನಿ. ಕಮ್ ಆನ್, ಟೆಲ್ ಮಿ ಫಾಸ್ಟ್. ಈ ನದಿ ಕಡೆ ತಿರ್ಕೊಂಡು ನಮ್ಮನ್ನೆಲ್ಲ ಕಾಪಾಡೋ ಕಾವೇರಿ ತಾಯಿ ಕಣ್ ಮುಚ್ಕೊಂಡು ನೆನ್ಸ್ಕೊ. ಅಷ್ಟೇನಾ ಕಾವೇರಿ ಮಾತೆ, ಈ ಫಿಗರ್ಗೋಸ್ಕರ ನನ್ನ ಕೈನ ಎತ್ತು ಮುಗಿತಾ ಇದ್ದೀನಿ. ಕಾಪಾಡು ಕಾಪಾಡು. ಕಾವೇರಿ ಮಾತೆ, ಈ ಊರಿಗೆ ಬರ್ತಿದಂಗೆ ನಿನ್ನ ಮಡಿಲ್ ಹಾಕೊಂಡು ನನ್ನ ಪವಿತ್ರನ ಮಾಡಿಬಿಟ್ಟೆ. ಥ್ಯಾಂಕ್ ಯು. ಇದೇನಮ್ಮವ್ರೆ, ನನ್ನ ತಲೆ ಮೇಲೆ ಹೂವಿನ ಅಭಿಷೇಕ ಮಾಡ್ಬಿಟ್ರಿ. ಸಾರಿ ಕೃಷ್ಣ, ಕೈ ತೆಗಲಿ ಬುಟ್ಟಿಲಿರೋ ಹೂ ಬಿದ್ದೋಯ್ತು, ಏನೋ ತಿಳ್ಕೊಬೇಡಿ. ಇದ್ರಲ್ಲಿ ಏನಮ್ಮವ್ರೆ ತಿಳ್ಕೊಳ್ಳೋದು, ಬನ್ನಿ ಬನ್ನಿ, ಕಾಲೇಜ್ ಗೊತ್ತಾಯ್ತು. ಬಂದ್ಬಿಟ್ಟೆ, ನೀವು ಒಳಗ್ ಬನ್ನಿ. ನೀವು ಸ್ವಲ್ಪ ಗಮನ ಕೊಡಿಯಪ್ಪ. ಬಾ ಕೃಷ್ಣ ಬಾ. ಅಮ್ಮವ್ರನ್ನ ಕಾಲೇಜ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೋಗಿ ಹೋಗಿ ಎಂತ ಜವಾಬ್ದಾರಿನ ಎಂತವ್ರಿಗೆ ವಹಿಸಿದ್ರೆ ಯಜಮಾನ್ರೆ? ಯಾಕಯ್ಯ, ಮೊದ್ಲೇ ಹುಡುಗ್ ಬುದ್ಧಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಆ ಚಿಂತೆ ನೀವ್ ಇಟ್ಕೋಬೇಡಿ, ನನ್ ಪ್ರಾಣ ಹೋದ್ರೂ ಸರಿನೇ, ಅಮ್ಮವ್ರ ಪ್ರಾಣಕ್ಕೆ ಅಪಾಯ ಬರ್ದಾಗ ನಾನು ನೋಡ್ಕೋತೀನಿ. ಇವಾನ್ ರೀ, ಇಷ್ಟು ವರ್ಷದಿಂದ ಈ ಊರಿನಲ್ಲಿ ಇದ್ದೀರಾ, ಕೃಷ್ಣನ ಗುಣ ಸ್ವಭಾವನ ನೀವು ಅರ್ಥ ಮಾಡ್ಕೊಂಡಿಲ್ಲ. 2 ದಿವಸದಲ್ಲಿ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಬಿಟ್ಟೆ. ಈ ಕೃಷ್ಣನ ಜೊತೆ ನಮ್ಮ ರುಕ್ಮಿಣಿನ ಕಾಲೇಜಿಗೆ ಕಳಿಸೋದ್ರಿಂದ ನಾನ್ ನಿರಾಯಾಸವಾಗಿ ಉಸಿರಾಡಬಹುದು. ಕೃಷ್ಣ,
ಯಜಮಾನರು ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನ ಉಳಿಸ್ಕೋ. ಅಪ್ಪಾಜಿ ನಾನು ಹೋಗಿ ಬರ್ತೀನಿ. ಒಳ್ಳೇದಮ್ಮ. ಯಾಕೆ ಒಳ್ಳೆ ಜಿಂಕೆ ಮರಿ ತರ ಓಡ್ಕೊಂಡ್ ಬರ್ತಿದ್ಯಾ? ನಿನಗೆ ಊಟ ಕಟ್ಟೋ ಅಷ್ಟೊತ್ತಿಗೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನೀವು ಅಂದ್ರೆ ರಾಧಾಕ್ಕೆ ಪಂಚಪ್ರಾಣ ಹೀರೋ ಆಗಿದೆ. ರಾಧಾ ಅನ್ನ ಹೆಸರು ಕೂಡ ನಿನಗೆ ಚೆನ್ನಾಗಿ ಒಪ್ಪುತ್ತೆ. ನೀವೇ ಮೆಚ್ಕೋಬೇಕು. ಇವಳಿಗೆ ದುರ್ಗಿ ಅಥವಾ ಚಾಮುಂಡಿ ಅಂತ ಹೆಸರಿಡಬೇಕಾಗಿತ್ತು ಈ ಜಗಳ ಗಂಟೆಗೆ. ಏನು ನಾನು ಜಗಳ ಗಂಟೆನಾ? ಸುಮ್ನೆ ರೀ, ಅಮ್ಮವ್ರ ಏನಾದ್ರೂ ತಿಳ್ಕೊತಾರೆ. ನೀವೇ ನೋಡಿ ಅಮ್ಮ, ಅವ್ರೆ ಹಾಗೆ ಗೋಳ ಹೋಯ್ಕೋತಾನೆ ಅಂತ ಮಾವ ಹಸ್ಕೊಂಡಿರ್ತಾನಲ್ಲ ಅಂತ ಕಷ್ಟಪಟ್ಟು ಊಟ ಕಟ್ಕೊಂಡ್ ಬಂದ್ರೆ ಹೀಗ ಆಡೋದು? ಇನ್ಮೇಲೆ ನಿನ್ ಊಟನೂ ಇಲ್ಲ, ಗೀತನೂ ಇಲ್ಲ. ನೀನ್ ಊಟ ಕೊಡ್ತಾರೆ ಬೇಡ, ನೀನೆ ತಿನ್ನು, ದಾರಿ ಬಿಡು. ಇನ್ಮೇಲೆ ನನ್ನ ಕೀಟ್ಲೆ ಮಾಡಲ್ಲ ಅಂತ ಹೇಳೋವರೆಗೂ ದಾರಿ ಬಿಡಲ್ಲ. ಅಮ್ಮವ್ರೇ ನೀವೇ ಹೇಳಿ. ಹೋಗ್ಲಿ ಹೇಳ್ಬಿಡು ಕೃಷ್ಣ. ಅಮ್ಮವ್ರೇ ನೀವ್ ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ಇಲ್ದೇ ಇದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ನ? ನಿನ್ನ ನದಿ ಮಧ್ಯದಲ್ಲಿ ತಗೊಂಡ ಮುಳಿಸ್ಬಿಟ್ಟು ಬರ್ತಿದ್ದೆ. ಲೇ ಚಿನ್ಕುರ್ಳಿ, ನಿನ್ ಯಾವನ ಮದುವೆ ಮಾಡ್ಕೋತಾನ ಗೊತ್ತಿಲ್ಲ, ತಾಳಿ ಕಟ್ತಿದ್ದಂಗೆ ತಮಟೆ ಬಾರ್ ಸರಾಜ ಹಾಕ್ಬಿಡ್ತೀಯ ಅವನ್ನ. ಬನ್ನಿ ಅಮ್ಮರೆ, ಹೋಗಿ ಆ ದೇವಸ್ಥಾನದ ಪೂಜಾರಿ ಹತ್ರ ನಿನ್ ನಕ್ಷತ್ರ ತಿದ್ದಿಸ್ಕೊಂಡು ಬಾ. ಇರ್ಲಿ ಹೋಗು. ಅಮ್ಮರೆ ದೋಣಿ ಹತ್ತಿದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಹತ್ತಿ. ಅಮ್ಮ ಅವ್ರು ಬಂದ್ರು ಅಂತ ಕೋಡ್ ಬಂದ್ಬಿಟ್ಟಿದ್ಯ ನಿಂಗೆ? ಮನೆಗ್ ಬಾ, ಅಪ್ಪನ ಹತ್ರ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ಏ ಉರ್ಸಂಗಿ, ಮನೆಗೆ ಹೋಗಿ ಮುಸ್ಕಾಕೊಂಡು ಮಲ್ಕೋ. ಊರ್ ತುಂಬಾ ಸುಳ್ಳು ಹೇಳ್ಕೊಂಡು ಬೀದಿ ಬೀದಿ ಅಲಿಬೇಡ. ಅಮ್ಮವ್ರೆ ನಮ್ ರಾಧನ ಕಿಟ್ಲೆ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ. ಬಡ ಬಡ ಅಂತ ಮಾತಾಡ್ತಾಳೆ ಹೊರತು ಮನಸ್ಸಿನೊಳಗೆ ಏನು ಇಟ್ಕೊಳ್ಳೋದಿಲ್ಲ. ಬೆಣ್ಣೆ ಅಂತ ಹೃದಯ. ಕೃಷ್ಣ, ಏನ್ ಹಾಗೆ ನೋಡ್ತಿದ್ದೀರಾ? ಅದೇನೋ ಅಮ್ಮವ್ರೆ, ನಿಮ್ಮನ್ನ ಮೊದಲನೇ ಸರಿ ನೋಡಿದಾಗ್ಲಿಂದ ನಿಮ್ಮ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನನ್ನನ್ನೇ ನೋಡ್ತಿದ್ರೆ ನನ್ನ ಕಾಲೇಜ್ಗೆ ಹೋದಾಗೆ. ದಡ ಬಂತ ಹಿಡೀರಿ. ಕೃಷ್ಣ, ನಾನು ಕಾಲೇಜ್ಗೆ ಹೋಗ್ತೀನಿ, ನೀವ್ ಈಗ ಹೋಗಿ ಸಂಜೆ ಬನ್ನಿ. ಎಲ್ಲಾದ್ರೂ ಉಂಟಾ? ನಿಮ್ ಕಾಲೇಜ್ ಇನ್ನು ಒಂದ್ ಮೈಲ್ ಇದೆ, ಒಬ್ರೆ ಹೋಗದ? ನಡಿ ನಡಿ, ನಾನು ಬಿಟ್ಟು ಬರ್ತೀನಿ. ಬೇರೆ ಕೃಷ್ಣ, ನಾನೇ ಹೋಗ್ತೀನಿ. ಅಮ್ಮವ್ರೆ ಅದೆಲ್ಲ ಆಗೋದಿಲ್ಲ, ನೀವ್ ನಡೀರಿ. ಗೊತ್ತಾಯ್ತು. ಕೃಷ್ಣ ಇದನ್ ಕೊಡಿ, ನಾನು ಹೋಗ್ತೀನಿ. ಬನ್ನಿ ಅಮ್ಮರೆ, ಒಳಗಡೆ ತಂಗ ಬಿಟ್ಟು ಹೋಗ್ತೀನಿ. ಅಯ್ಯೋ ಬೇಡಿ ಕೃಷ್ಣ, ನೀವೇನಾದ್ರೂ ಒಳಗ್ ಬಂದ್ರೆ ಅಂಗರಕ್ಷಕನ ಕರ್ಕೊಂಡ್ ಬಂದಿದ್ಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೆ ಇನ್ಸಲ್ಟ್ ಮಾಡ್ತಾರೆ. ಹಾಗಂದ್ರೆ ಅಮ್ಮವ್ರೆ? ಅಂದ್ರೆ ಅವಮಾನ ಮಾಡ್ತಾರೆ. ದೇವತೆ ಹಂಗಿರೋ ನಿಮ್ಮನ್ ಯಾರಾದ್ರೂ ಅವಮಾನ ಮಾಡಿದ್ರೆ ಬೆಂಡೆತ್ ಬಿಡ್ತೀನಿ ಸುಮ್ನೆ ರೀ. ಏನ ಹಾ ಕೆಕ್ಕಸ್ಕೊಂಡ್ ನೋಡ್ತಾ ಇದ್ದೀರಾ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರ್ ಯಾರು ಇಲ್ವಾ? ಕಾಲೇಜ್ ಓದಕ್ ಬರ್ತಾವಂತೆ ಹೋಗ. ಕೃಷ್ಣ ಯಾಕಮ್ಮ ಅವ್ರ ಕೋಪ್ತಿಂದ ನೋಡ್ತಿದ್ದೀರಾ? ಅವ್ರ ಕಣ್ಗಳು ಸರಿ ಇಲ್ಲ, ನಿಮ್ಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೀಗ್ ದಬಾಯಿಸ್ತೇ ಅಷ್ಟೇ. ನಾ ಮಾಡಿದ್ದಪ್ಪ ಕೃಷ್ಣ. ಈಗ ನೀವು ಹೋಗ್ತೀರಾ ಇಲ್ವೋ? ನಾನು ಹೋಗ್ತೀನಿ ಅಮ್ಮವ್ರೆ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನಾ ದೋಣಿ ಹತ್ರ ಕಾಯ್ತಾ ಇರ್ತೀನಿ, ನೀವು ಕಾಲೇಜ್ ಮುಗಿಸ್ಕೊಂಡು ನೆಟ್ಟಿಗೆ ಬಂದ್ಬಿಡಿ. ಇಲ್ಲ ನಾನು ಇಲ್ಲೇ ಇರಲ್ಲ. ಬೇಡ ಬೇಡ, ನಾನೇ ಬರ್ತೀನಿ. ನೋಡ್ರಮ್ಮ, ನಮ್ಮಮ್ಮವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಕೃಷ್ಣ, ನೀವು ಹೋಗಿ. ಆಯ್ತು ಅಮ್ಮವ್ರೆ. ಲೇ ರುಕ್ಮಿಣಿ, ಎಲ್ಲಿಂದ ಹಿಡ್ಕೊಂಡ್ ಬಂದ್ಯ ಇವನ್ನ? ಏನೇ ಕಾಲೇಜ್ ಕಾಂಪೌಂಡ್ ಅವ್ರಿಗೆ ನಿಮ್ ಕಂಪ್ನಿ ಇಟ್ಕೊಂಡಿದ್ಯಲ್ಲ, ಕ್ಲಾಸ್ರೂಮ್ ಅಲ್ಲ ನಿನ್ ಪಕ್ಕನ ಕೂರ್ಸ್ಕೋತೀನಿ. ಹೌದು ಕಣೆ, ನಿಮ್ಮಿಬ್ರು ನೋಡ್ತಾ ನೋಡ್ತಾ ನಾವು ಮಜಾ ತಗೊಳ್ತೀವಿ. ಲೇ ಯಾಕ್ರಿ ಅವಳನ್ನ ಗೋಳು ಹೋಯ್ಕೋತಿದ್ದೀರಾ? ಅವನು ನೋಡಿದ್ರೆ ಗೊತ್ತಾಗಲ್ವಾ ಅವನೆಷ್ಟು ಇನ್ನೋಸೆಂಟ್ ಅಂತ. ನೀವೇನೇ ಹೇಳ್ರೆ, ಐ ಲೈಕ್ ಹಿಮ್. ಹಾಯ್ ರುಕ್ಮಿಣಿ, ಒಳ್ಳೆ ಹೀರೋನೆ ಬಾಡಿಗಾರ್ಡ್ ಆಗಿ ಇಟ್ಕೊಂಡಿದ್ಯಾ? ಇನ್ಮೇಲೆ ನಮ್ ಬೆಳೆ ಏನು ಬೇಲ ಅನ್ಸುತ್ತೆ. ಬನ್ನಿ ಹೋಗೋಣ. ನಾಳೆ ಬಯಲಲ್ಲಿರೋ ಜಮೀನಿಗೆ ಕಂದಾಯ ಕಟ್ಟಕ್ ನಾಳೆ ಕಡೆ ದಿನ ಅಲ್ವಾ? ಅಮೂಲ್ದಾರರು ಜಮಾ ಬಂದಿಗೆ ಬರ್ತಾರೆ ಅಂತ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇದೇನಿದು, ಇಬ್ರು ಹೆಚ್ಚು ಕಮ್ಮಿ ಅವಳಿ ಮಕ್ಕಳ ತರ ಅವರಲ್ಲ, ಇವ್ರಿಬ್ರಲ್ಲಿ ಯಾರು ನನ್ನ ಫಾದರ್?
ಆಯ್ತಪ್ಪ ಕಟ್ಟನ, ಯಾರ್ ಬೇಡ ಅಂತಾರೆ? ನಿನ್ ಮಾತು ಯಾವತ್ತಾದ್ರೂ ನಾನ್ ಬೇಡ ಅಂತಂದಿದೀನ? ನನಗೂ ಈ ಊರಲ್ಲಿ ಮರ್ಯಾದೆ ಕೊಡಕ್ ಒಬ್ರು ಅವ್ರೇ ಅಂದಂಗ ಆಯ್ತು ಬಿಡು. ಇದೇ ಮೊದಲನೇ ಸತಿ. ಕರೆಕ್ಟ್, ಆ ಕೋಟ್ ಹಾಕಿರೋ ವ್ಯಕ್ತಿ ಹೆಚ್ಚು ಕಮ್ಮಿ ನನ್ನಂಗೆ ಇರೋದ್ರಿಂದ ಅವನೇ ಇರ್ಬೇಕು ನನ್ನ ಫಾದರ್. ಹಲೋ ಸ್ಟೆಪ್ನಿ ಫಾದರ್. ಸ್ಟೆಪ್ನಿ ಫಾದರ್, ನೀನೇ ಮಗ? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ, ನೀವೇ ತಾನೆ ದಿವಾಜಿ? ನನ್ನ ಹೆಸರು ರಾಮೇಗೌಡ ಅಂತ. ಈ ಊರಿಗೆ ಚೇರ್ಮನ್, ನಾ ಕುರ್ಚಿ ಮೇಲೆ ಕುಂತಿಲ್ಲ ಅಂತ ನೋಡ್ತಿದ್ಯಾ? ನಾ ಎಲ್ಲೇ ಕೂತ್ರು ಚೇರ್ಮನ್ನೇ. ಯಾಕ್ಲಾ ಹೈವಾನ್, ನಾನೇ ದಿವಾನ್. ಆ ತರ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಇಷ್ಟು ವರ್ಷಕ್ಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ಫಾದರ್ ನೋಡೋ ಅದೃಷ್ಟ ನನಗೆ ಬಂತು. ನಾನು ಏನೇ ಮಾಡೋದಿಲ್ಲ, ವೆರೈಟಿಯಾಗಿ ಮಾಡೋದು. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅಯ್ಯೋ, ಹೋದರ್ಷ ಹಾಸನ್ ಜಾತ್ರೆಯಲ್ಲಿ ತಗೊಂಡವ್ ಕಣಪ್ಪ, ಹಳೆ ಕೆರ ಇವು. ಹಳೇದು ಹೊಸದು, ಕೊಳತಿದ್ದು ಮಾಸಿದ್ದು, ಅದು ಯಾವ ವ್ಯತ್ಯಾಸನೂ ನನಗೆ ಗೊತ್ತಿಲ್ಲ. ನಾನೀಗ ಬಂದಿದ್ದೀನಿ, ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅವ್ರಿಗೆ ಕೆರದಾಗುಡಿಯ ಅಭ್ಯಾಸ ಇಲ್ಲ ಕಣಪ್ಪ. ಏನಿದ್ರು ಬರೀ ಹೊಡೆಸ್ಕೊಂಡೇ ಅಭ್ಯಾಸ. ಓಡಿಯೋಕೆ ಹೊಡೆಸ್ಕೊಳಕ್ಕೆ ನಾನು ಬಂದಿಲ್ಲ. ನಾನು ಏನೇ ಮಾಡಿದ್ರಿಲ್ಲ, ವೆರೈಟಿಯಾಗೆ ಮಾಡೋದು. ದಯವಿಟ್ಟು ಬಿಚಿ. ಅಯ್ಯೋ, ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಎದ್ದೆ ಹುಟ್ಟಿದ್ರೆ ಇಂತ ಮಗ ಹುಟ್ಟಬೇಕಣೆ. ಏನ್ ನಯ ವಿನಯ ದಯ ದಾಕ್ಷಣ್ಯ, ಇವನ್ ಯಾವಾಗ ಹುಟ್ಟಿಸ್ದೆ? ಅದೇ ನನಗೂ ಗೊತ್ತಿಲ್ಲ, ಸುಮ್ಕಿರೆ ವಿಚಾರಿಸ್ತೀನಿ. ಅಂದಂಗೆ ನೀನ್ ಯಾರ ಮಗ? ಹೇಳ್ತೀನಿ ನಿಮಗೆ. ಹಣ ಬಲ ಇದೆ, ನನಗೆ ಬುದ್ಧಿ ಬಲ ಇದೆ, ನಿಮಗೆ ಜನಬಲ ಇದೆ, ನನಗೆ ಶಕ್ತಿ ಬಲ ಇದೆ. ಈ ನಾಲ್ಕು ಬಲಗಳು ಒಟ್ಟಾಗಿ ಸೇರಿದ್ರೆ ಮನುಷ್ಯ ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಇನ್ಮೇಲೆ ನಿಮಗೆ ಈ ಕಾಲುಗಳ ಅವಶ್ಯಕತೆ ಇಲ್ಲ. ಕತ್ತರಿಸಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಾಲುಗಳು ಓಡಾಡೋ ಜಾಗದಲ್ಲಿ ನನ್ನ ಕಾಲುಗಳು ಓಡಾಡುತ್ತವೆ. ಆಮೇಲೆ ನಿಮಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ. ಕಿತ್ತಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಣ್ಣುಗಳು ನೋಡೋ ಒಳ್ಳೇದನ್ನ ಕೆಟ್ಟದನ್ನ ನನ್ನ ಕಣ್ಣುಗಳು ನೋಡುತ್ತವೆ. ಆಮೇಲೆ ನಿಮ್ಮ ಕೈ ಬೇಡ, ಹಾಗೆ ಇರ್ಲಿ. ಯಾಕೆ ಅಂದ್ರೆ ಸೈನ್ ಮಾಡ್ಬೇಕಲ್ಲ, ಅದಕ್ಕೆ. ಅಪ್ಪ, ಏನ್ ಮುಳಿಸ್ತೀವೋ ಏನ್ ಕಿತ್ತಾಕ್ತೀವೋ ನನ್ಗೊಂದು ಗೊತ್ತಿಲ್ಲ. ಆದ್ರೆ ತಪ್ಪದೆ ಈ ಕಿವಿ ಮಾತ್ರ ಕಿತ್ತಾಕ್ಬಿಡಪ್ಪ. ಯಾಕೆ? ನನ್ನ ಹೆಂಡತಿ ನನ್ ಬೈಯದ್ನ ಇವು ಕೇಳಿಸ್ಕೊಂಡಂಗಿರ್ಲಿ ಅಂತ. ಹಂಗೆ ಅಪ್ಪ, ಇವನು ಮೇನ್ ಸುಚ್ಚಿ ಇವನ್ ಹೆಂಡತಿ ಹತ್ರ ಇದೆ ಅಂತ ಈಗ ಗೊತ್ತಾಯ್ತು. ನೀ ಹೇಳಿದ್ದ ನಾನೇನು ಕೇಳಿಸ್ಕೇಳೇ ಇಲ್ಲ. ಅಯ್ಯ, ನನ್ ಹಿಸ್ಟ್ರಿನ ಇಂಚಿಂಚು ತಿಳ್ಕೊಂಡಿದ್ಯಲ್ಲ, ಅಷ್ಟಕ್ಕೂ ನೀನ್ ಯಾರಯ್ಯ? ಅಬ್ಬಾ, ಇದೆಂತ ವಿಧಿ ವಿಚಿತ್ರ. ಈ ಸ್ವಂತ ಮಗನ ಯಾರು ಅಂತ ಕೇಳ್ತಾ ಇದ್ಯಾ? ಸ್ವಂತ ಮಗನ? ಎಸ್ ಮೈ ಡಿಯರ್ ಫಾದರ್, ಯು ಸೀ ದಿಸ್ ಈಸ್ ಯುವರ್ ವೈಫ್ ಫೋಟೋ. ನೋಡು ಚಿನ್ನ, ನನ್ನ ಹೆಂಡತಿ ಬಜಾರಿ, ಅವಳ ಬಾಯಿ ಮುಚ್ಚಕ್ ಆಗೋದಿಲ್ಲ. ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ನೀನು ನನ್ನಿಂದ ದೂರ ಆಗೋದು ಒಳ್ಳೇದು. ನನ್ನ ಮಗುಗೂ ನಿನಗೂ ಯಾವ ತರದ್ದು ತೊಂದರೆ ಆಗ್ಲಿಲ್ಲದ ಹಾಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ, ಅದನ್ನ ತಗೊಂಡು ಸುಖವಾಗಿರು. ಗೊತ್ತಾಯ್ತಾ ನಿನ್ನ ಸ್ಟೆಪ್ನಿ ಯಾರು ಅಂತ? ಮೈ ಡಿಯರ್ ಸ್ಟೆಪ್ನಿ ಫಾದರ್, ಶ್ರೀರಾಮಚಂದ್ರ ವೈದೇಹಿ ವೈದೇಹಿ ಅಂತ ತನ್ನ ಹೆಂಡತಿನ ಕಾಡು ಮೇಡು ಅಲ್ಕೊಂಡು ಹುಡುಕ್ತಾಗೆ ನಾನು ನನ್ನ ಸ್ಟೆಪ್ನಿ ಫಾದರ್ಗೋಸ್ಕರ 5-star ಹೋಟ್ಲಿಂದ ಹಿಡಿದು ಚಿತ್ರಾನ್ನ ಹೋಟ್ಲವರೆಗೂ ಹುಡುಕ್ತೆ, ನೀ ಇಲ್ಲಿ ಸಿಕ್ಕರೆ. ಅಂದ್ರೆ ನೀನು ನನ್ನ ಸ್ವಂತ ಮಗನ? ಡೌಟ್ ಆಗಿದ್ರೆ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಸಣ. ಬೇಡ ಬೇಡ ದಿವಾನಪ್ಪ, ಇದೇ ನಿನ್ ಕತೆ ತಿರ್ಗಾಮುರ್ಗ ತಿರಿಕಂಬಿಡ್ತಲ್ಲ. ಇನ್ನೂ ಆಗಿಲ್ಲ ಗೌಡ್ರಿ, ನಾನು ಬಂದಿರೋದೇ ತಿರ್ಗಾಮುರ್ಗ ಮಾಡಕ್ಕೆ. ಅಂದ್ರೆ? ಅಂದ್ರೆ ಅಪ್ಪನ ಆಸ್ತಿ ಮಕ್ಕಳಿಗೆ ಸೇರ್ಬೇಕು ತಾನೆ. ನೀನ್ ಎಷ್ಟು ಬೇಗ ನಿನ್ ಆಸ್ತಿ ನನ್ನ ಹೆಸರು ಬರ್ಕೊಡ್ತೀಯ ಅಷ್ಟು ಬೇಗ ಈ ಊರು ಬಿಟ್ಟು ಹೋಗ್ತೀನಿ. ಓಕೆ, ನಿನ್ ಮನೆ ಕುಟ್ಟೋಗ, ನಿನಗ್ ಸರ್ಕಲ್ ನಾಗ ಸಾವು ಬರ. ನಿನ್ನಂತ ಎಷ್ಟ್ ಜನಕ್ಕೆ ಮಗಕ್ ಬಣ್ಣ ಬಳದ್ಬಿಟ್ಟು ತಕದಿಮಿ ತೈತಾಯಿ ತಕದಿಮಿ ತೈತಾಯಿ ಅಂತ ಕುಣಿಸಿದೀನಿ ಗೊತ್ತಾ? ನಂತ ಮನೆ ಅಗ್ನಿ ಆಟ ಬರ್ತೀಯಾ? ಮೈ ಡಿಯರ್ ಫಾದರ್, ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡು ಆತ್ರ ಪಡ್ತಾ ಇದ್ಯಾ? ಆದ್ರೆ ನಂದು ಕಂಪ್ಯೂಟರ್ ಬ್ರೈನ್ ಆತ್ರ ಪಡಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದೇ ನನ್ನ ತತ್ವ. ನೀನ್ ಠಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾನೇನ್ ಕೇರ್ ಮಾಡಕ್ಕಿಲ್ಲ ಕಣ್ಲ. ನಾನೇನಾರ ಇಂಗ್ಲಿಷ್ ಶುರು ಮಾಡ್ಬಿಟ್ರೆ ಬ್ರಿಟಿಷ್ ನವ್ರು ಇಂಡಿಯಾ ಬಿಟ್ಟು ಓಡೋದಂಗೆ ನೀನ್ ಓಡೋಗ್ತಾ ಇರ್ಬೇಕು ನನ್ನ ಮಗನೇ. ಅಷ್ಟಾದ್ರೂ ಒಪ್ಕೊಂಡಿಲ್ಲ. ಥ್ಯಾಂಕ್ ಯು ಮೈ ಡಿಯರ್ ಫಾದರ್, ಜೀವನದಲ್ಲಿ ನಾನೇನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ನನ್ನ ತಲೆಯಲ್ಲಿರೋ ಒಂದೊಂದು ಮನೆಯಾಳ ಐಡಿಯಾಗಳನ್ನ ಬಿಡ್ತೀನಿ. ನೀ ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ ಮಾಡ್ತೀನಿ. ಸದ್ಯಕ್ಕಿಲ್ಲಿಂದ ಹೋಗ್ತೀನಿ ಬರ್ತೀನಿ. ಬಂದ್ಯಾ ಸೂರ್ಪಣಕ್ಕೆ? ನೋಡು, ಇದೇ ಬೇಡ ಅನ್ನೋದು. ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ನಾನು ಅಷ್ಟು ಆಸೆಯಿಂದ ಬಂದ್ರೆ ಶೂರ್ಪಣಕ್ಕೆ ಅಂತೀಯಲ್ಲ. ನೀನ್ ಕೋಪ ಮಾಡ್ಕೊಳ್ಳೋದಿಲ್ವಲ್ಲ ರಾಧಾ, ನಿನ್ನ ಗೇಲಿ ಮಾಡದೆ ಇದ್ರೆ ನನಗೆ ತಿಂದನ್ನ ಅರ್ಗದೇ ಇಲ್ಲ. ನಿನ್ನ ಗೇಲಿ ಮಾಡಕ್ಕೆ ನಾನೇನ ಸಿಕ್ಕಿರೋದು? ಬೇರೆಯವ್ರನ್ನ ಗೇಲಿ ಮಾಡಿದ್ರೆ ನನ್ನ ಗೋಲಿ ಆಡ್ಬಿಡ್ತಾರೆ. ಅಮ್ಮ ಅವ್ರು ಬಂದಿದ್ದೇ ಬಂದಿದ್ದು ನನ್ ಕೈಗೆ ಸಿಗಲ್ಲ ಅಂತೀಯ? ಹೌದು, ಏನಿವತ್ತು ದೋಣಿನೇ ಕಟ್ಟಿಲ್ಲ? ಇವತ್ತು ಭಾನುವಾರ ಅಮ್ಮ ಅವ್ರ ಕಾಲೇಜ್ಗೆ ರಜಾ, ಅದಕ್ಕೆ ದೋಣಿ ಹಗ್ಗ ಕಿತ್ತೋಗಿತ್ತು, ಎಣಿತಾ ಇದ್ದೀನಿ. ಮಾವ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು.
ಸ್ವಲ್ಪ ಏನು ಎಷ್ಟು ಬೇಕಾದ್ರೂ ಮಾತಾಡು. ಇದೇ ಹಾಕೊಳ್ಳೆ ಮದುವೆ ಹೆಣ್ಣಂತರ ನಾಚ್ಕೋತಿದ್ಯಲ್ಲ. ಅದು ಮತ್ತೆ ಅದು ಅವ್ಳು ನಮ್ ತಾಯಕ ಅಲ್ವಾ? ಹೌದು ಮಾವ. ಅದೇ ಕಳ್ತಾ ಓಡ್ತಿದ್ದಾಳೆ. ಎಂತ ಕೆಲಸ ಮಾಡ್ತಿದ್ದೆ ನೀನು? ನನ್ನ ಯಾಕೆ ಬದುಕಿಸ್ತೆ ಕೃಷ್ಣಣ್ಣ? ನನ್ನ ಸಾಯ್ಬೇಕು. ಸಾಯ್ ಅಂತ ಕರ್ಮ ನಿನ್ಗೇನ್ ಬಂತು? ಇಷ್ಟೆಲ್ಲ ಅವಮಾನ ಆದ ನಂತರ ನನ್ ಯಾಕೆ ಬದುಕಿರ್ಬೇಕು? ನನ್ ಸಾಯ್ಬೇಕು. ಯಾಕೆ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಿದ್ಯ? ಅದೇನಾಯ್ತು ಅಂತ ಹೇಳು. ಹೇಳು ತಾಯಕ. ಏನಂತ ಹೇಳಿ ಕೃಷ್ಣಣ್ಣ? ರಾತ್ರಿ ತಾಯಕ ತಾಯಕ ಏನ ಇಂಟ ರಾಮೇಗೌಡರು ತೋಟದ ಮೋಟರ್ ಕೆಟ್ಟೋಗಿತ್ತಲ್ಲ, ಅದೀಗ ರಿಪೇರಿ ಆಗೈತೆ. ಅವ್ರ ತೋಟದ ಮನೆಯಲ್ಲಿ ಎಲ್ರಿಗೂ ಸೀರೆ ಕುಪ್ಸ ಕೊಡ್ತಾವ್ರೆ. ಏನು ಸೀರೆ ಕುಪ್ಸ ಕೊಡ್ತಾರ? ನಿನ್ ಗಂಡ ತಿಮ್ಮರಾಯನು ಅಲ್ಲೇ, ಅವನೇ ಹೇಳ್ಕಸ್ದ. ಬಿರ್ನೋಗ್ ತಗೋ. ದಿನ ಸೋಪ್ನ ಮಾಡ್ಕೊಂಡ್ ಬರೋರ್ ಮಾತ್ರ ನೀವು, ನಿಮ್ ಕಾಲು ಹೊತ್ತನ್ ಮಾತ್ರ ನಾನು. ಕ್ವಾಪ ಮಾಡ್ಕೊಂಡು ಈಚೆಗ್ ಬುಡಿ ಹಾಕಣ್ಲ ಬುದ್ಧಿ. ಅಲ್ಲಿ ಅದಕ್ಕೆ ಅಲ್ಲಿ ನಿಂತಿದ್ದೆ ಈ ಬೊಮ್ಮೆ ಒಳಕ. ನನ್ ಗಂಡ ಎಲ್ಲಿ? ನಿನ್ ಗಂಡ ನನ್ ಜೇಬ್ನಾಗಂತೂ ಇಲ್ಲ. ಲೈ ನಿನ್ ಜೇಬ್ನಾಗ ನೋಡ್ಲ. ನನ್ ಜೇಬು ಇಲ್ಲ ಕೊಡ್ರೆ. ಕೇಳ್ದ ನಿನ್ ಗಂಡ ಏನ್ ಕಡ್ಡಿ ಪಿಟ್ಗೆಯ ಸಿಗರೇಟ್ ಕಸ್ಕತ ಇದ್ದಾಗ ಜೇಬು ಮಡಿಕೊಳಕ್ಕೆ? ಮತ್ತೆ ಬರೇಳಿದ್ರು ಅಂತ ಎಂತ ಹೇಳ್ದ? ಬರೇಳಿದ್ದು ಎಂತ ಅಲ್ಲ, ನಮ್ ಗೌಡ್ರು. ಯಾಕೆ ಯಾಕೆ ಏನು ಅಂತ ಕೇಳ್ತಿದ್ದೆಯಲ್ಲ. ಎಂತ ಹೇಳಿಲ್ವಾ? ಕೆಲ್ಸ ಜಾಸ್ತಿ ಇರ್ತದೆ, ಎಲ್ರಿಗೂ ಸೀರೆ ಕುಪ್ಸ ಕೊಡ್ತೀನಿ ಅಂತ ಹೇಳ್ದೆ. ಎಲ್ರಿಗೂ ಕೊಟ್ಟು ಕಳಿಸ್ದೆ. ನೀನು ಒಬ್ಳೆ ಬಾಕಿ ಉಳ್ಕೊಂಡಿದ್ದು ಇನ್ನು ಎಲ್ಲ ನೋಡ್ತಿದ್ದೆ. ಬಂದವಳ ಅವ್ಳು ಕೊಡ್ಲೆ ಸೀರೆ ತಕೊಳ್ಳಿ. ಇದೇ ನಂಗೆ ಹೊಂಟು ಬಿಟ್ಟಲ್ಲ. ನಾನು ನಿನ್ನ ಈ ಹಳೆ ಸೀರೆ ನೋಡಿ ನೋಡಿ ಸಾಕಾಗ್ಬಿಟ್ಟದೆ. ಈಗ ನಾನು ಕೊಟ್ಟಿರೋ ಸೀರೆ ಉಟ್ಕೊಂಡು ಹಂಗೆ ಒಂದ್ಸರಿ ನಂಗೂ ತೋರಿಸ್ಬಿಡು. ಉಟ್ಕೋ. ಏಯ್ ನಿನ್ ಮುಂದೆ ಉಟ್ಕೊಳಕ್ ನಾಚ್ಕತಾವಳಕ ಅಟ್ಲ ತಿರಿಕೊಳ್ಳ. ಹೋಗು ಒಳಕ್ ಹೋಗಿ ಉಟ್ಕೋ. ನಾನ್ ನೋಡಿಕ್ಕಿಲ್ಲ. ಹೋಗು. ರಸಿಕರು ಅನುಭವಿಸ್ಲಿ ಅಂತಾನೆ ಇರೋ ಈ ಸುಂದರವಾದ ಅಂಗಾಂಗಳನ್ನ ಯಾಕೆ ಮುಚ್ಚಕೌಡ್ರೆ? ನಿಮ್ ಅಮ್ಮಯ್ಯ ಅಂತೀನಿ. ನನ್ ಬಾಳ ಹಾಳು ಮಾಡ್ಬೇಡಿ, ದಯವಿಟ್ಟು ಕೊಟ್ಬಿಡಿ ಗೌಡ್ರೆ. ಇದ್ ರೇಟ್ ಎಷ್ಟು ಗೊತ್ತಾ? ಸುಮ್ಕೆ ಕೊಡಕ್ ನನ್ಗೆ ಸುಮ್ ಸುಮ್ಕೆ ಬರ್ತದ? ನನ್ ಸಿಸ್ಟಮ್ ಏನು ಗೊತ್ತಾ? ಗಾಣ ಹಾಕದು ಮೀನ್ ಅಲ್ಲಿ ಯಾರ ತಪ್ಪು ಬಿಟ್ಟದಲ್ಲಪ್ಪ. ಏನ್ ಮಾಡೋದು? ಲೈರ್ ಭದ್ರ ಬರ ಇಲ್ಲಿ, ಬರ ಇಲ್ಲಿ. ಹೋಗ್ಲಾ ಹೋಗ್ಲಾ. ಏನ್ ಗೌಡ್ರ ಇದ್ಕಿದಂಗೆ ಹೇಳ್ ಕಳಿಸಿರಂತೆ? ಯಾವ ಬಾಯಿನಾಗೇಳಿ ನಿಂಗೆ ಹಿಂಗ ಆಗಬಾರ್ದಾಗಿತ್ತು. ಈಗ ನಂಗೆ ಏನಾಗೈತೆ ಗೌಡ್ರ? ಈ ಊರಿಗೆ ನಾನ್ ಯಾರು? ನನ್ನ ಕಿಮ್ಮತ್ತೇನು? ತ್ರೇತಾಯುಗದ ಶ್ರೀರಾಮಚಂದ್ರನು ಒಂದೇ, ಕಲಿಯುಗದ ಈ ರಾಮೇಗೌಡನು ಒಂದೇ. ನನ್ನ ಎಂಡ್ರು ಬಿಟ್ಟು ಮಿಕ್ಕವರೆಲ್ಲ ನಂಗೆ ಸ್ವಾದರಕ್ಕೆ ಸಮಾನ. ಇದನ್ನೇ ನಿಜ ಅಂತೀಯೋ ಸುಳ್ಳು ಅಂತೀಯೋ? ನಿಜ ಗೌಡ್ರೆ. ಅಂತದ್ರಲ್ಲಿ ನನ್ನ ಗಂಡ ನಂಗೆ ಸುಖ ಕೊಡ್ತಾ ಇಲ್ಲ, ನೀವೇ ನಂಗೆ ಸುಖ ಕೊಡ್ಬೇಕು, ನನ್ ಮಡಿಕೋಬೇಕು, ನನಗ್ ಬದುಕು ಕೊಡ್ಬೇಕು ಅಂತ ಕೇಳ್ಕೊಂಬರೋ ಹೆಂಗಸ್ಗೆ ಏನು ಮಾಡ್ತೀಯ ಹೇಳು ಮತ್ತೆ? ಯಾರು ಗೌಡ್ರೆ ಬಂದಿದ್ದು? ಇನ್ಯಾರು? ನಿನ್ ಎಂಡ್ರು. ನನ್ನ ಹೆಂಡ್ರ? ನಾನ್ ಸುಳ್ಳು ಹೇಳಿ ಇನ್ಯಾವ ನರ್ಕಕ್ಕೆ ಹೋಗ್ಲಪ್ಪ. ಆ ನನ್ನ ಮಗ, ಆ ದರಿದ್ರನ ಮಗ, ಈರ್ಭದ್ರನ ಮೇಲೆ ಆಣೆ ನಾ ಹೇಳ್ತಾ ಇರೋದಲ್ಲ ಸತ್ಯ. ಏಯ್ ಏನ ನೋಡ್ತಾ ನಿಂತಿದೆ? ಕರ್ಕೊಂಡೋಗಿ ತೋರಿಸ್ಲ ಅವನ ಹೆಂಡತಿ ಅವಸ್ಥೆಯ, ಅವನೇ ಮಾಡ್ಲಿ ಮುಂದ್ಕೊಂದ್ ವ್ಯವಸ್ಥೆಯ. ಹೋಗ್ ನೋಡಕಪ್ಪ. ನಡಿ ನಂಬಿ. ನನ್ ಗಂಡ ನನ್ನ ಸಿಕ್ಕಾಪಟ್ಟೆ ಹೊಡೆದ್ರು, ನನ್ ಕೆಟ್ಟಿಲ್ಲ,
ಕೆಟ್ಟಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರು ನಂಬಲಿಲ್ಲ. ಅವ್ರ ನನ್ ಮೇಲೆ ಸೀಮೆನೆ ಸುರಿದು ಸುಡಾಕ್ ಬಂದ್ರು. ಅವ್ರು ಸುಟ್ಟು ಅವ್ರಿಗೆ ಜೈಲಿಗೆ ಹೋಗ್ಬೇಕು ಅಂತ ನಾನೇ ಆತ್ಮಹತ್ಯೆ ಮಾಡ್ಕೊಳಕ್ ಬಂದೆ. ಆ ರಾಮೇಗೌಡ ಅಂಥ ಚಂದಲನ ತಾಯಕ ನೀನ್ ಯೋಚನೆ ಮಾಡ್ದ್ರ ನಾನೇ ನಿನ್ ನ್ಯಾಯ ದೊರಕಿಸ್ಕೊಡ್ತೀನಿ. ಬೇಡ ಕೃಷ್ಣಣ್ಣ ಬೇಡ, ಇಷ್ಟೊತ್ತಿಗೆ ನೀನ್ ನ್ಯಾಯ ದೊರಕಿಸ್ಕೊಡಕ್ ಹೋಗಿ ನಿನ್ ಜೀವಕ್ಕೆ ಅಪಾಯ ತಂದ್ಕೊಂಬೇಡ ಕೃಷ್ಣಣ್ಣ. ಆ ರಾಮೇಗೌಡನ ಬುದ್ಧಿ ಕಲಿಸ್ತೇ ಹೋದ್ರೆ ನಿನ್ನ ಎಷ್ಟು ಜನ ಹೆಂಗಸರ ಸಾಯಿಸ್ತಾನೋ ಏನೋ ನೋಡು. ನೀವೇನ್ ಹೆದರ್ಕೋಬೇಡ, ಬಾ ನನ್ ಜೊತೆ. ಅದಾ ನೀನ್ ಹೋಗಿ ಆ ತಿಮ್ಮರಾಯನ ವೆಂಕಟನ್ನು ಪಂಚಾಯತಿ ಕಟ್ಟ ಕರ್ಕೊಂಬಾ. ಸರಿ ಮಾವ. ಬಾತಾಯ್ಕ. ಏನ್ ದಿವಾನಪ್ಪ, ಊರ್ನವ್ರನ್ನೆಲ್ಲ ಹಿಂದಾಕೊಂಬತ್ತಿದ್ಯಲ್ಲ, ಇವತ್ ಯಾರಿಗಾನ ಏನಾನ ಅರ್ಜೆಂಟ್ ಆಗಿ ಉತ್ಸವ ಗಿತ್ಸವ ಮಾಡ್ಬೇಕಾ? ನಿನಗೆ ಚಟ್ಟೋತ್ಸವ ಮಾಡೋದಕ್ಕೆ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಊರಿಗೆ ತಂದೆ ಆಗಿರೋ ನೀವೇ ಇಂತ ಕೆಲಸ ಮಾಡ್ಬೋದ ಗೌಡ್ರೆ? ಶಿವ 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 ಶಿವ, ನಾನು ಅಲ್ಕ ಕೆಲಸ ಮಾಡದ ಎಲ್ಲಾನ ಉಂಟಾ? ಏ ಇರ್ಬದ್ರ, ಏನ ನೋಡ್ತಾ ಇದೀಯ ಹೇಳ? ನಿನ್ ಹೆಂಡತಿಂತ ನಿನ್ ಗುಲಾಮನಾಗಿರೋ ಅವನಿಂಗ್ ಹೇಳ್ತಾನೆ. ನಿನ್ ಚಂಡಾಲ್ ಕೆಲಸಕ್ಕೆ ಅನ್ಯಾಯವಾಗಿ ಹಾಳಾಗ್ತಿದ್ದ ಈ ತಾಯಕನ್ ಕೇಳಿ, ಈ ತಾಯಕನ್ ಕಳ್ಸಿದ ಗಂಟನ್ ಕೇಳಿ, ನಿನ್ ಬಣ್ಣ ಬಯಲಾಗುತ್ತೆ. ಏ ವೆಂಕಟ, ಏನ್ ನಡೀತಂತ ಹೇಳ? ಅವನೆಲ್ಲ ಹೇಳ್ತಾನೆ, ಹೇಳಿದ್ರೆ ಅವ್ನ ವಂಶನೇ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಅಂತ ಹೆದರ್ಸಿರ್ತಾನೆ. ಅಯ್ಯೋ ಕೊಂಕಣ ಸುತ್ತಿ ಯಾಕೆ ಮೈಲಾರಿಗೆ ಬರ್ತಾ ಇದೀಯಾ? ವಿಷಯ ಏನು ಅಂತ ಚಟ್ಪಟ ಅಂತ ನೀನು ಹೇಳ್ಬಿಡು. ಹೇಳ್ತೀನಿ. ಈ ರೀತಿ ಅನ್ಯಾಯವಾಗಿ ಒಂದು ಹೆಣ್ಣನ್ನ ಬಲಿ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಈ ಗೌಡ ವ್ಯವಹಾರ ಇವತ್ತು ಈ ಕೃಷ್ಣನಿಂದ ರಟ್ಟಾಯ್ತು. ಇವನಪ್ಪ, ಜನಗಳ ನೀನಾರವಸಿ ಹೇಳಪ್ಪ ನಾನು ಎಂತ ಶ್ರೀರಾಮ್ ಚಂದ್ರ ಅಂತ. ಜನತೆ ಅಂದ್ರೆ ಜನಾರ್ದನ ಇದ್ದಂಗೆ ಗೌಡ್ರೆ. ಅವ್ರನ್ನ ಎದುರಾಕೊಂಡು ಇಲ್ಲಿವರೆಗೂ ಯಾವ ನನ್ನ ಮಗನು ಉದ್ಧಾರ ಆಗ್ಲಿಲ್ಲ. ಕಾಲ ಹೆಂಗೈತೆ ಅಂದ್ರೆ ಹಳ್ಳಿ ಜನ ಹಳ್ಳಿಲೇ ಕುಂತ್ಕೊಂಡು ಇಡೀ ದಿಲ್ಲಿನೇ ಗಡ್ಗಡ ಅಂತ ನಡ್ಗಿಸ್ತಾವ್ರೆ. ಯಾಕೆ ಏನು ಅಂತ ವಿಚಾರಣೆನ ಆಮೇಲೆ ಮಾಡ್ಕೋಬಹುದು. ಎಲ್ಲ ಒಟ್ಟಾಗಿ ಬಂದವ್ರೆ, ಹ್ಞೂ ಅಂತ ಒಪ್ಕೊಳ್ಳೋದು ಒಳ್ಳೇದು, ಅದೇ ನಮಗ್ ಗೌರವ. ಹೇಳಿ ಗೌಡ್ರೆ, ತಾಯಕ್ಕನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಇಲ್ವೋ? ಹೇಳಿ. ಅವತ್ ಆಸೆ ಪಟ್ಟಿದೇನು ನಿಜ? ಅವಳು ಶುದ್ಧವಾಗಿ ಅವಳೆ ನನ್ನ ಸಮಸ್ಬಿಡವ. ಇವನಂತ ನೀಚರು ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋದಕ್ಕೆ ನಾಲಾಯಕ್ಕು. ಏನ್ರಿ ಹರ್ಕತೆ ಕೇಳ್ತಾ ಇದ್ದೀರಾ? ಬರ್ಸ್ಕೊಳ್ಳಿ ರಾಜೀನಾಮೆನ. ಅಣ್ಣಂದ್ರ ಗೌಡ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನೊಂದ್ಸಾರಿ ಹೀಗಾಗ್ಲಿಲ್ದಂಗೆ ನಾನ್ ನೋಡ್ಕೊಂತೀನಿ. ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಎರಡು ಕೈನೆ. ತಗೊಳಕ್ ಪೇಪರ್ ಕೊಡೋ. ಹಾಕೋ. ತುಂಬ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡ್ದಂಗೆ ಜನಗಳ ಮುಂದೆ ನನ್ನ ಮಾನ ಮರ್ಯಾದೆ ಮೂರ್ಖಾಸ್ ಇಲ್ದಂಗೆ ಹರಾಜ್ ಹಾಕ್ಬಿಟ್ಟಲ್ಲ ಕೃಷ್ಣ ನನ್ನ ಮಗ. ಗೌಡ್ರೆ, ನನಗೆ ಬರ್ತಾ ಇರೋ ಕೋಪದಲ್ಲಿ ಅವನ್ನ ಪುಡಿಪುಡಿ ಮಾಡೋಣ ಅನಿಸ್ತಾ ಇದೆ. ಏಯ್ ಬಸಿ, ಅದಮ್ ಕಂಡಿರ್ತೀಯ? ಕೃಷ್ಣ ಎದುರುಗಡೆ ಇದ್ದಾಗ ಬಾಯಿ ಮುಚ್ಕೊಂಡು ಸುಮ್ಕೆ ಇರ್ತೀಯ, ಅವನ್ ಇಲ್ಲ ಅಂತ ಗೊತ್ತಾದ್ಮೇಲೆ ನಿಗ್ರಾಡ್ತೀಯಲ್ಲೋ. ಓ ಡೋಂಟ್ ವರಿ ಮೈ ಡಿಯರ್ ಸ್ಟೆಫ್ನಿ ಫಾದರ್, ಈಗಲೂ ನೀನ್ ನನ್ನ ಮಗ ಅಂತ ಒಪ್ಕೊಂಡು ನಿನ್ ಆಸ್ತಿನ ಬರ್ಕೊಡು. ಆ ಕೃಷ್ಣನ ಒಂದ್ ಕೈ ನೋಡ್ಕೊಂತೀನಿ. ಏಯ್ ಬೇವರ್ಸಿ, ಏ ಪರದೇಸಿ, ಬಿಕ್ರಾಸಿ, ಇನ್ನೊಂದ್ ಸಾರಿ ಏನಾದ್ರೂ ನನ್ನ ಆಸ್ತಿ ವಿಷಯ ಎತ್ತಿದ್ಯೋ ನಿನ್ನ ಸುಟ್ಟು ಭಸ್ಮ ಮಾಡಿ ನಿನ್ನ ಅಸ್ತಿನ ಕಾವೇರಿ ನೀರಲ್ಲಿ ಕದ್ರ ಬಿಡ್ತೀನಿ. ಹುಷಾರ್. ಥ್ಯಾಂಕ್ ಯು ಫಾದರ್. ತಂದೆ ದೇರು ಬೈದ್ರೆ ಮಕ್ಕಳಿಗೆ ಆಶೀರ್ವಾದ ಮಾಡ್ದಂಗೆ ನಾನು ಇಲ್ಲಿಂದ ಹೋಗ್ತೀನಿ. ನೀನು ನಿನ್ನ ಆಸ್ತಿನ ಬರ್ಕೊಡೋರ್ಗು ಇದೇ ಊರಲ್ಲಿ ಇರ್ತೀನಿ, ಬರ್ತೀನಿ. ಹೋಗಿ ಹೋಗಿ, ಎಂತ ಪತ್ರೋಳಿ ಮಗನ್ ಹುಟ್ಟಿಸ್ತಾಯ. ಯೋ ಕಟ್ಕೊಂಡೋಳ್ಬಾಗ ಅಲ್ಲ ಕಡೆ ಗೌಡ, ಇವನು ಇಟ್ಕೊಂಡೋಳ್ಬಾಗ. ಅವನ ಆಟ ನೋಡಿದ್ರು ಗೊತ್ತಾಯ್ಕಿಲ್ವಾ? ಕೃಷ್ಣ. ಏನಮ್ಮವ್ರೆ, ಇವತ್ತು ಕಾಲೇಜಲ್ಲಿ ವಾರ್ಷಿಕೋತ್ಸವ ಇದೆ, ನೀವು ಮಾತ್ರ ಯಾರ ಹತ್ರ ಏನು ಮಾತಾಡಬಾರ್ದು. ನನ್ನ ಮಾತು ಮೀರಿ ಯಾರಿಗಾದ್ರೂ ಎದುರು ಬಿದ್ರೆ ನನ್ ಮೇಲೆ ಆಣೆ. ಅಮ್ಮರೆ. ಹೌದು ಕೃಷ್ಣ, ಮುಗ್ಧವಾಗಿರೋ ನೀವು, ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಹಳ್ಳಿಯಿಂದ ಬಂದಿರೋರೆಲ್ಲ ಗುಗ್ಗುಗಳಂತ ತಪ್ಪು ತಿಳ್ಕೊಂಡಿದ್ದಾರೆ. ನಿಮ್ಮನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನನ್ನ ರ್ಯಾಗ್ ಮಾಡ್ತಾರೆ ಅದಕ್ಕೆ. ಅಮ್ಮವ್ರೆ, ಇದೇನ್ ಇಷ್ಟೊಂದು ದೊಡ್ಡ ಮಾತಾಡ್ತಿದ್ದೀರಲ್ಲ, ನೀವ್ ಹೇಗ್ ಹೇಳಿದ್ರೆ ಹಾಗೆ ಮಾಡ್ತೀನಿ. ನೀವ್ ಒಳಗಡೆ ಬರ್ಬೇಡ ಅಂದ್ರೆ ಒಂದ್ ಮೂಲೆ ನಿಂತ್ಕೊಂಡಿರ್ತೀನಿ. ನೋಡಮ್ಮ, ಜೋಡಿಕೆ ಬರ್ತಾ ಇದೆ. ನೀನ್ ಏನೇ ಹೇಳು, ಅವ್ರಿಬ್ಬರು ಜೋಡಿ ಹೇಳ್ ಮಾಡಿಸ್ತಾಗಿದೆ. ಆ ಹೆಣ್ಣಕ್ಕೆ ಜೊತೆ ನಾನು ಹಾರಾಡ್ಬೇಕು ಅಂತ ಮನ್ಸು ಮಾಡಿದ್ರೆ? ಒಂದ್ ಕೆಲ್ಸ ಮಾಡೋಣ, ಅವನ್ ರೆಕ್ಕೆ ಕತ್ತರಿಸಿ ಈ ಹಕ್ಕಿ ನಾನ್ ನೆಲದ ಮೇಲೆ ಹಾರಾಡಂಗ್ ಮಾಡೋಣ. ಬರೀ ಹಾರಾಡೋದಲ್ಲ, ಗಡಗಡ ಅಂತ ನಡುಗುವಂಗ್ ಮಾಡೋಣ. ಡನ್. ಓಕೆ, ಕಮ್ ಆನ್. ಮೇರೆ ಸಪ್ನ ಕಿರಾಣಿ ಕಬ್ಬು ಆಯೇಗಿತ್ತು, ಈ ಜೋಡಿ ಹಕ್ಕಿ ನೋಡಿ ನೋಡಿ ಸಾಕಾಗೋಯ್ತು, ಈ ಕಾಲೇಜಿನಲ್ಲಿ ನೀನೆ ನಮ್ಗೆ ಬೇಕಾಗಿತ್ತು. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ.
ಮೈ ಡಿಯರ್ ಸ್ಟೂಡೆಂಟ್ ಎಲ್ಲರೂ ಆಡಿಟೋರಿಯಂಗೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಬನ್ನಿ ಕೃಷ್ಣ, ಹೋಗೋಣ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ನಿಮ್ಗೊಂದು ಸ್ಪೆಷಲ್ ಅಟ್ರಾಕ್ಷನ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ಅದೇನು ಅಂದ್ರೆ ತನ್ನ ಸೌಂದರ್ಯದಿಂದ ಕಾಲೇಜಿನ ಯುವಕರ ಮನಸೆಳೆದ ಗ್ರೀನ್ ಲ್ಯಾಂಡ್ ಬ್ಯೂಟಿ, ಅಂದರೆ ಹಳ್ಳಿಯ ಸುಂದರ ಚೆಲುವೆ ಇಂದು ನಿಮ್ಮ ಮುಂದೆ ಹಾಡಿ ನರ್ತಿಸಿ ತಮ್ಮನ್ನು ರಂಜಿಸ್ತಾರೆ. ಆ ಬ್ಯೂಟಿನೇ ಮಿಸ್ ರುಕ್ಮಿಣಿ. ನೀ ಹಾಡ್ಲೇಬೇಕು, ನನ್ಗೆ ಹಾಡಕ್ ಬರಲ್ಲ. ಅನೌನ್ಸ್ ಬೇರೆ ಮಾಡ್ಬಿಟ್ಟಿದ್ರೆ ನೀನು ಹಾಡ್ಲೇಬೇಕು. ಕನ್ನಡ ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು ಚಿರಿಸು ವಂದಿಸು ಪೂಜಿಸು ಪೂಜಿಸು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆ ಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕಲಿಗಳು ನೆತ್ತರಲ್ಲಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ, ಹಾಡಿದರು ಕವಿಗಳು ಕರಗಿದವು ಶಿಲೆಗಳು, ತುಂಬಿದರು ಎದೆಯಲ್ಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವಿ ಕನ್ನಡ, ಹಾಡಿಸು ಕೇಳಿಸು ಪ್ರೀತಿಸು. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹೊನ್ನ
ಮಣೆ ಸುರಿಸಿದ ಹರಿರಾಯರ ತೋಳ್ಬಲಗಳು ಏಳಿರಿ ಏಳಿರಿ ಈ ಪ್ರಾರ್ಥನೆಯ ಕೇಳಿರಿ ಕಲಿಯಿರಿ ದುಡಿಯಿರಿ ಉಳಿಸಿರಿ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಳ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಕಂಗ್ರಾಚುಲೇಷನ್ ಮಿಸ್ಟರ್ ಕೃಷ್ಣ ಅಂತ ನಮ್ಮ ಊರಲ್ಲಿ ದೋಣಿ ನಡೆಸ್ತಾರೆ ಓ ಐ ಸಿ ಕೃಷ್ಣ ನಿನ್ನಲ್ಲಿರೋ ಸಾಹಿತ್ಯ ಜ್ಞಾನ ಅಪಾರ ಕನ್ನಡದ ಮಣ್ಣಿನ ಬಗ್ಗೆ ಕನ್ನಡದ ಹೆಣ್ಣಿನ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ ಆ ಎಲ್ಲಿವರೆಗೂ ಓದಿದ್ಯಾ ವ್ಯವಹಾರಕ್ಕಾಗಷ್ಟು ಓದಿದ್ದೇನೆ ಹೊರತು ಕಾಲೇಜ್ ಮೆಟ್ಲಂತೂ ಹತ್ತಿಲ್ಲ ಸರ್ ಕಾಲೇಜಿನಲ್ಲಿ ಓದಿದ ಮಾತ್ರಕ್ಕೆ ವಿದ್ಯಾವಂತ ಅಲ್ಲ ಜೀವನದ ಪಾಠ ಕಲಿತವರೇ ನಿಜವಾದ ವಿದ್ಯಾರ್ಥಿ ಇವತ್ತಿನ ದಿನ ವಿದ್ಯಾರ್ಜನೆಗಾಗಿ ಬಂದ ವಿದ್ಯಾರ್ಥಿಗಳು ವಿದ್ಯಾಲಯವನ್ನೇ ರಣರಂಗವಾಗಿ ಮಾರ್ಪಡಿಸ್ತಾ ಇದ್ದಾರೆ ವಿದ್ಯೆ ಜೊತೆಗೆ ವಿನಯ ವಿವೇಕ ಸಾಹಿತ್ಯ ಸಂಪತ್ತು ಬೆಳೆಸ್ಕೋಬೇಕು ಅಂತ ನಿನ್ನಿಂದ ಇವರೆಲ್ಲ ಕಲ್ತ್ಕೋಬೇಕಾಗಿದೆ ಎನಿವೇ ಗಾಡ್ ಬ್ಲೆಸ್ ಯು ಮೈ ಬಾಯ್ ಅಲ್ಲ ಕೃಷ್ಣ ಇಷ್ಟೆಲ್ಲ ಲೋಕ ಜ್ಞಾನ ಇರೋ ನೀವು ಈ ತರ ದೋಣಿ ನಡೆಸೋದಕ್ಕಿಂತ ಏನಾದ್ರೂ ಓದಿ ಸಾಧಿಸ್ಬೋದಾಗಿತ್ತಲ್ಲ ನಮ್ಮ ಮಾವ ಒಬ್ಬ ಸಾಮಾನ್ಯ ದೋಣಿ ಸಾಕ್ಷನಾಗಿದ್ರು ನನಗೇನು ಕಡಿಮೆ ಮಾಡಿಲ್ಲ ಅವನಿಗೆ ಒಬ್ಬಳೆ ಮಗಳು ರಾದ ಮಗನಂತಿರೋ ನಾನು ಓದಕ್ಕೆ ಹೋದ್ರೆ ಒಂದು ಹೆಣ್ಣು ಮಗಳಿರೋ ತಂದೆಗೆ ಕೈಲಾಗದ ಕಷ್ಟ ಶ್ರಮ ನನ್ನಿಂದ ಆಗಬಾರದು ಅಂತ ನಾನು ಅವನು ಮಾಡ್ತಿದ್ದ ಕೆಲಸನೇ ಮುಂದುವರಿಸ್ತಾ ಇದ್ದೀನಿ ಆದ್ರೂ ನೀವು ಈ ರೀತಿ ದೋಣಿ ನಡೆಸೋದು ತಪ್ಪು ಅಂತೀರಾ ನಮ್ಮಂತವ್ರು ಓದೋದಕ್ಕೆ ಹಣ ಎಲ್ಲಿಂದ ತರೋದು ಆದ್ರೂ ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೋಸ್ಕರ ಸಹಿ ಹಾಕಕ್ಕೆ 7ನೇ ಕ್ಲಾಸ್ವರೆಗೂ ಓದಿದ್ದೀನಿ ನನ್ನ ಮಟ್ಟಕ್ಕೆ ಹೇಳೋದಾದ್ರೆ ವಿದ್ಯೆ ಅನ್ನೋದು ಕೇವಲ ಜ್ಞಾನಾರ್ಜನೆ ಹಾಗೂ ಒಳ್ಳೆ ಮಾರ್ಗದಿಂದ ಬದುಕೋದನ್ನ ತಿಳ್ಕೊಳ್ಳೋದಕ್ಕೆ ನೋಡಿ ಈ ಕಾವೇರಮ್ಮನ ಹತ್ರ ಈ ಕೀಳು ಮೇಲು ಬಡತನ ಸಿರಿತನ ಯಾವೊಂದು ಭೇದ ಭಾವನೂ ಇಲ್ಲ ಇಲ್ಲಿಂದ ಬಂದಿದ್ರಲ್ಲಿ ತೃಪ್ತಿಯಿಂದ ಜೀವನ ಸಾಗಿಸ್ಬೋದು ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಕೃಷ್ಣ ನಿನ್ನ ಸಾಮೀಪ್ಯ ನನಗೆ ಸಿಗ್ಬೇಕಾದ್ರೆ ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೆ ನಿಜ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಈ ಕೃಷ್ಣ ಹುಟ್ಟಿದ್ದೆ ಈ ರಾಧೆಗೋಸ್ಕರ ಈ ರಾಧೆ ಹುಟ್ಟಿದ್ದೆ ಈ ಕೃಷ್ಣನಿಗೋಸ್ಕರ ಅಲ್ವಾ ಮಾವ ನಿನ್ ಬಿಟ್ಟು ನನಗೊಂದು ಕ್ಷಣನೂ ಇರಕ್ಕಾಗಲ್ಲ ಬೇಗ ನನ್ನ ಕುತ್ತಿಗೆ ತಾಳಿ ಕಟ್ಟು ಮಾವ ಕೃಷ್ಣ ರಾಧಾ ಹೆಸರುಗಳು ಕೂಡ ಹೇಗೆ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಲ್ವಾ ಮಾವ ಕೃಷ್ಣ ರುಕ್ಮಿಣಿ ಹೆಸರು ಕೂಡ ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ ಅಲ್ವಾ ಅಮ್ಮವ್ರೆ ಏನ್ ಕೃಷ್ಣ ಯಾಕೆ ಹಾಗೆ ನೋಡ್ತಿದ್ರ ನಿಮ್ಮನ್ನ ಎಷ್ಟು ನೋಡ್ತಿದ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕೃಷ್ಣ ನಿಮ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನೀವು ಜೊತೆಲಿದ್ರೆ ಹೊತ್ತು ಗೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಯಾವ್ದೋ ಜನ್ಮದ ಏನೋ ಋಣ ಇರ್ಬೇಕು ಅಮ್ಮವ್ರೆ ಇಲ್ದಿದ್ರೆ ಈಗ ಆಗೋದಾ ನಿಜ ಕೃಷ್ಣ ನಿಮ್ಮನ್ನ ಒಂದ್ ಮಾತು ಕೇಳ ಕೇಳಿ ಅಮ್ಮವ್ರೆ ಪ್ರೀತಿ ಪ್ರೇಮದ ಬಗ್ಗೆ ನಿಮಗ್ ನಂಬಿಕೆ ಇದೆಯಾ ನಂಬಿಕೆ ಇಲ್ದಿರೋನು ನನ್ನ ಅಭಿಪ್ರಾಯದಲ್ಲಿ ಮನುಷ್ಯನೇ ಅಲ್ಲ ಯಾಕ ಕೇಳಿದ್ರಿ ಯಾಕೂ ಇಲ್ಲ ಸುಮ್ಮನೆ ಕೇಳ್ದೆ ದಡ ಬಂತು ಇಳಿರಿ ಡಮ್ ಡಮಾಲ್ ಮಿಸ್ಟರ್ ಇರುಭದ್ರ ಎಸ್ ಸರ್ ಹಿಂದೆ ನೀನೇನಾದ್ರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಯಾಕೆ ಸರ್ ಹೆಸರು ಕರೀತ ನಂಗೆ ಎಸ್ ಸರ್ ಅಂತ ಸೆಲ್ಯೂಟ್ ಹೊಡಿಕೆಲ್ಲ ಅದಕ್ಕೆ ಹಿಂದೆ ನಮ್ ತಾತ ಪೊಲೀಸ್ ದೆಪ್ಪೆದಾರ ಆಗಿದ್ರಂತೆ ಸರ್ ಯಾರೋ ತರಕಾರಿ ತಾಯಮ್ಮ ಫುಟ್ಪಾತ್ ನಲ್ಲಿ ತರಕಾರಿ ಮಾರ್ತಾ ಇಲ್ಲ ಅಂತ ಹಿಡಿದು 5 ರೂಪಾಯಿ ಲಂಚ ತಗೊಂಡ್ರಂತೆ ಸರ್ ಲಂಚ ತಗೊಂಡ್ರಲ್ಲ ಅಂತ ಅವ್ರನ್ನ ಹಿಡಿದು ಡಿಫಾರ್ ಮಾಡಿದ್ರಂತೆ ಸರ್ ಪೊಲೀಸ್ ರಕ್ತ ಅಲ್ವಾ ಸರ್ ಅದಕ್ಕೆ ಆಗಾಗ ಸೆಲ್ಯೂಟ್ ಹೊಡಿತಾ ಇರ್ತೀನಿ ನಿಲ್ಸೂರಿನ ಫ್ಲಾಶ್ ಬ್ಯಾಕ್ ನ ಕೇಳು ನನ್ನ ಸ್ಟೋರಿನ ನಮ್ಮ ಸ್ಟೆಪ್ನಿ ಫಾದರ್ ಇದನ್ನಲ್ಲ ದಿವಾಂಜಿ ಪ್ರಾಣ ಬೇಕಾದ್ರೂ ಈಸಿಯಾಗಿ ಬಿಟ್ಬಿಡ್ತಾನೆ ಆದ್ರೆ ಮಾನವ ಮರ್ಯಾದೆ ಆಸ್ತಿ ಪಾಸ್ತಿ ಸುಲಭ ಬಿಡಲ್ಲ ನಾನು ಅದನ್ನ ಕ್ಯಾಶ್ ಮಾಡ್ಕೋಬೇಕು ಅಂತ ಇದೀನಿ ಅದೇ ಅದೆಂಗೆ ಅಂದ್ರೆ ಈ ಊರಲ್ಲಿ ಯಾವ್ದಾದ್ರು ಸೂಪರ್ ಫಿಗರ್ ನ ರೇಪ್ ಮಾಡೋ ತರ ಮಾಡ್ತೀನಿ
ಆಗ ಅವಳು ಅಯ್ಯಯ್ಯೋ ಕಾಪಾಡಿಂದ ಬಾಬಾಯ್ ಬಿಡ್ಕೊಂತಾಳೆ. ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ. ಅವರು ನಮ್ಮ ಸ್ಟೆಪ್ನಿ ಫಾದರ್ ಮನೆಯಲ್ಲಿ ಅಡಗಾಯಿಸ್ಕೊಂತಾರೆ. ಆಗ ಅವರು ಪಡಪಡ ಪಡ ಅಂತ ಪದರುಗುಟ್ಟಿ ಸ್ಟೈಲ್ ಆಫ್ ಸ್ಟಾಂಪ್ ಪೇಪರ್ ತೆಗೆದು ತಗೊಳ್ಳೋ ನನ್ನ ಸ್ಟೆಪ್ನಿ ಮಗನೇ ಅಂತ ಸೈನ್ ಹೊಡೆದು ಕೊಡ್ತಾರೆ. ಈ ಹಂಗೆ ನಿಮ್ ತಲೆನೇ ತಲೆ ಸರ್, ಯಾವ್ದಾದ್ರು ಮನೆ ಸರ್ವನಾಶ ಆಗ್ಬೇಕು ಅಂದ್ರೆ ನಿಮ್ ತಕ್ಕೆ ಬರ್ಬೇಕು. ಅಪ್ಪ ನನ್ನ ಮಗನೇ ಹೋಗಳ ತರ ಮಾಡಿ ನನ್ನ ವ್ಯಾಲ್ಯೂ ಡೌನ್ ಮಾಡ್ತಾ ಇದೀಯಾ? ನಿನ್ನ ನೋಡ್ಕೊಂತೀನಿ. ಅಯ್ಯೋ ಇಂಥ ಟೈಮ್ ನಲ್ಲಿ ಯಾವ್ದಾದ್ರು ಸೂಪರ್ ಫಿಗರ್ ಸಿಗಬಾರ್ದಾ? ಸಿಕ್ಬಿಟ್ಲು ಹುಡುಗಿ. ಇದೇ ಫಿಗರ್ ನನ್ನ ಬೇಟೆಗೆ ಸಿದ್ಧವಾಗಿರೋದು. ಈಗ ಎದುರುಕೊಂಡ್ರೆ ತುಂಬಾ ಮಜಾ. ಬಡಿಯ ಚಂದ್ರುಳ್ಳಿ ಚೆಲುವೆ, ಈಗ ನಾನು ನಿನ್ನ ರೇಪ್ ಮಾಡ್ತೀನಿ. ನೀನೇನ್ ಮಾಡ್ತೀಯ ಅಂದ್ರೆ ಅಯ್ಯಯ್ಯೋ ಕಾಪಾಡಿ ಅಂತ ಪಡ್ಕೋತೀಯ. ಆ ಊರ್ ಜನ ಎಲ್ಲ ಬಂದು ಸೇರ್ತಾರೆ, ನನಗ್ ಬೇಕಾಗಿರೋದು ಅದೇ. ಓಕೆ ಕಮಾನ್ ರೇಪ್. ಹೌದು ಸಾ, ಮೊದ್ಲು ಹೇಳಕ್ ಏನಾಗಿತ್ತು ಡಬ್ಬ ನನ್ ಮಗನೇ? ಒಂದು ಒಂಟೋಗ್ಬಿಟ್ಟಲ್ಲ ಸಾ, ನನ್ ಎನರ್ಜಿ ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಬಾಯ್ ಎತ್ತಿಕೋ, ಹುಲ್ಲಿನ ಹೊರೇನ್ ಹಾಕೋಣ. ಡಬ್ಬ ನನ್ ಮಗನೇ, ನಿಧಿ ವಿದಾಸ ನನ್ ಯಾರು ಅರ್ಥ ಮಾಡ್ಕೊಳ್ಳಲಿ? ಆತಿ ಮೇರಾ ಸಾತಿ ದಪ್ಪಗಿದ್ರೆ ಏನಂತೆ? ಮೊದಲು ಮೂಗಿನ ಇಲ್ವ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ನೀನು ಮೂಗಿನಾ ಹೇಳಿದ್ದು ತೆಗೆದು ಮಡಿದ್ರೆ? ಅಯ್ಯೋ ನನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹೇಳ್ ಡೊಮಿ, ನಾನು ನಿನ್ನ ರೇಪ್ ಮಾಡ್ತೀನಿ. ನೀನು ನಂಗೆ ರೇಪ್ ಮಾಡ್ತೀಯ? ಹೌದು. ನೀನು ಅಯ್ಯಯ್ಯೋ ಅಂತ ಬಡ್ಕೊಂತೀಯ? ನಿನ್ ಮನೆ ಹಾಳಾಗೋಗ, ನೀನಾಗ್ ಬಂದು ರೇಪ್ ಮಾಡ್ತೀನಿ ಅಂದ್ರೆ ನಾನ್ ಯಾಕೆ ಕಿರ್ಚ್ಕೋಬೇಕು? ಅಯ್ಯಯ್ಯೋ, ನಾನ್ ನಿನ್ನ ರೇಪ್ ಮಾಡೋದು ಮುಖ್ಯ ಅಲ್ಲಮ್ಮ, ನೀನು ಅಯ್ಯಯ್ಯೋ ಅಂತ ಬಡ್ಕೊಳ್ಳೋದು ಮುಖ್ಯ. ಅಯ್ಯೋ ನೀನಾಗ್ ನನ್ನ ರೇಪ್ ಮಾಡ್ತೀಯೋ ಇಲ್ಲ ಅಂದ್ರೆ? ಅಯ್ಯೋ ಅಯ್ಯೋ ಅಯ್ಯೋ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ. ಏನಮ್ಮ ಹೇಗಿದೆ ಬಟ್ಟೆ? ಯಾರಿಗಿದು? ಇನ್ಯಾರಿಗೆ? ನಮ್ಮ ಮಾವನಿಗೆ. ನಾಳೆ ಮಾವನ್ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ನಾನೇ ಬಟ್ಟೆ ಆರಿಸಿ ದರ್ಜಿ ಎದುರು ಕೂತ್ಕೊಂಡು ಹೊಲಿಸ್ಕೊಂಡು ಬಂದೆ. ಕೃಷ್ಣ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅನ್ನೋದು ಚಂದವಾಗಿರೋ ಈ ಬಟ್ಟೆ ನೋಡಿದ್ರೆ ಗೊತ್ತಾಯ್ತಮ್ಮ. ಯಾವತ್ ಒಳ್ಳೆಗಳಿಗೆ ಕೂಡ ಬರುತ್ತೋ, ಯಾವತ್ ನಿನ್ ಕೈ ಹಿಡಿತಾನೋ. ಅಪ್ಪಯ್ಯ ಇದನ್ನ ಮಾವ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾನೆ? ಸರ್ದಾರ್ ಅಂತರ ಕಾಣ್ತಾನಮ್ಮ. ಮಾವ ನೀನ್ ಹೆಂಗ್ ಕಾಣ್ತಿದ್ಯ ಗೊತ್ತಾ? ನಿನ್ ಕಣ್ಣಿಗೆ ಕೆಂಬೂತ ಇದ್ದಂಗ ಇರ್ತೀನಿ ಇಲ್ಲ ಕೋಡಂಗ ಇದ್ದಂಗ ಇರ್ತೀನಲ್ಲ? ಕಲ್ಪನೆ ಮಾಡ್ಕೊಳ್ಳೋ ಬೇರೆ ಏನು ಸಿಗ್ಲಿಲ್ವಾ? ನೀನ್ ಹೆಂಗ್ ಕಾಣಿಸ್ತಿದ್ಯ ಗೊತ್ತಾ ಮಾವ? ಹೇಳಿದ್ರೆ ತಾನೆ ನನಗ್ ಗೊತ್ತಾಗೋದು. ಸರ್ದಾರ್ ಅಂತರ ಕಾಣ್ತಿದೀಯ ಮಾವ. ನಿನ್ನ ಅಪ್ಪಿಗೋಸ್ಕರ ನನ್ ತೋಳಗಳು ಕಾದಿದೆ. ಯಾಕ್ ಮಾವ ಇಷ್ಟು ಬೇಗ ನನ್ ಕಣ್ ಮುಂದೆ ಮರೆಯಾಗ ಹೋದೆ? ನಿನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ, ನಿನ್ ಮಾತ್ ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸತ್ತೆ. ಅದೇನೋ ಗೊತ್ತಿಲ್ಲ ಅಮ್ಮವ್ರೆ, ನಿಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ನಿಮ್ ಮಾತ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮಗ್ ಮಾತ್ರ ಅಲ್ಲ ಕೃಷ್ಣ, ನನಗೂ ಅಷ್ಟೇ. ನಿಮ್ಮ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ನೀವು ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಯಾವ ಜನ್ಮದ ಋಣಾನ್ ಬಂದನೋ ಏನೋ, ನನ್ ಮನ್ಸಲ್ಲಿ ಹೊಸ ಆಸೆ ಹೊಂಬರ್ತಿದೆ, ಅದ್ ನೆರವೇರುತ್ತಾ? ಯಾಕೆ ನೆರವೇರಲ್ಲ ಮಾವ? ಹೇಗಿದ್ರು ಇವತ್ ನೀನ್ ಹುಟ್ಟಿದಬ್ಬ, ನೇರ ಗುಡಿಗೆ ಹೋಗಿ ದೇವ್ರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ನಿನ್ ಮನಸ್ಸಲ್ಲಿರೋದೆಲ್ಲ ನೆರವೇರುತ್ತೆ. ಬಾ ಹೋಗೋಣ. ಏ ನಾ ಬರ್ತೀನಿ. ಏ ನೀ ಬಾ ಅಂದ್ರೆ. ಅರ್ಚಕ್ರೆ ನಮ್ ಮಾವ ಸೋಲಿಲ್ಲದ ಸರ್ದಾರ, ಅವನ್ ಸುಖವಾಗಿರ್ಲಿ ಅಂತ ಪೂಜೆ ಮಾಡಿ. ಆಯ್ತಮ್ಮ. ನೀ ಸುಖವಾಗಿರುವಂತ ಬೇಡವಾ? ಅಯ್ಯೋ ಮಾವ ನೀನ್ ಸುಖವಾಗಿದ್ರೇನೆ ನಾವೆಲ್ಲ ಸುಖವಾಗಿರೋದು. ಸುಮಕಲ್ಚೈಕಂದಕಿಲೋಕಚಕ್ರಣಕಲಂಬೋರಚ್ಚವಿಕಟವಿಜ್ಞನಾಜೋಗಣಾಧಿಪಃ ಸೋಮಕೇತುರ್ಗಣಾಧ್ಯಾಕ್ಷ್ಯಾಪಾಲಚಂದ್ರೋಗಜಾನನಾ ಭಕ್ತದುಂಡೋ ಸುರ್ಮದುಂಡೋ ಯರಂಬೋತ್ಸಂಗಪೋಜಾ ಗೋಡೈತೇತಾನಿ ನಾಮಾನಿ ಆಪಣೆ ಶುಣಿಯಾಲಂಬೆ ವಿದ್ಯಾಲ ವಿವಾಚಾಪ್ರಶೇದ್ರಿಗಮೇತರಾಮಿಂದ್ರಾಮಿಂದ್ರವ
शतमानं भवति शतायु पुरुषः शतेन्द्रियायुश्शेवेन्द्रिय प्रतिष्ठति दीर्घायुष्मान् भव ನದಿ ದಾಸಿ ಕಾಲೇಜಿಗೆ ಕರ್ಕೊಂಡು ಹೋಗೋದು ಅದೇನ್ ಮೋಡಿ ಮಾಡಿದೀರೋ ಏನೋ ಕುಂತ್ರು ನಿಂತ್ರು ನಿಮ್ಮನ್ನೇ ನೆನೆಸ್ಕೋತಾ ಇರ್ತಾನೆ ಅಮ್ಮವ್ರು ಹಾಗ ನಕ್ರು ಹೀಗ್ ಕೋಪ ಮಾಡ್ಕೊಂಡ್ರು ಅಂತ ಜಪ ಮಾಡ್ತಿರ್ತಾನೆ ಅಮ್ಮವ್ರೇ ನೀವು ಎತ್ತದ ಗಣಪತಿ ಪೂಜೆ ಮಾಡೋಕ್ ಬಂದ್ರಾ ಮನ್ಸಲ್ಲಿರೋರ್ನೇ ವರ್ಸೋ ಹಾಗಾಗ್ಲಿ ಅಂತ ನೀನು ಮುಡ್ಕಟ್ಟಕ್ ಬಂದ್ಯಾ ಆಹಾ ನಮ್ಮೂರ್ನಲ್ಲಿ ನಿಮ್ ಕೈ ಹಿಡಿಯುವಂತ ಗಂಡಿ ಯಾರಿದ್ದಾರೆ ನಂದಿಲ್ಲಿ ಯಾರಿಗೋಸ್ಕರನೇ ನಿನ್ನೆ ಈ ಪ್ರೇಮ ಪೂಜೆ ನಂದ ಆಮೇಲೆ ಮೊದ್ಲು ನಿಮ್ಮ ಹೃದಯದಲ್ಲಿರೋ ರಾಜ ಯಾರು ಅಂತ ನೀ ಹೇಳಿ ಹೇಳಿ ಅಮ್ಮವ್ರೇ Thank you.
ಕೈಯಲ್ಲಿ ಬರ್ಕೊಂಡಿದ್ದೀರಾ? ನೀನ್ ಮಾತ್ರ ಏನು ಹೇಳಕ್ ನಾಚಿಕೆ ಅಂತ ಕೈ ಮೇಲೆ ಬರ್ಕೊಂಡಿದ್ಯಾ? ಎಲ್ಲಿ ತೋರ್ಸು? ನೀವ್ ತೋರ್ಸಿ. ನೀನ್ ಮೊದ್ಲು ತೋರ್ಸು. ತೋರ್ಸಿ ಅಮ್ಮವ್ರೆ. ನೀನ್ ತೋರ್ಸು. ತೋರ್ಸಿ ಅಮ್ಮವ್ರೆ. ನಾನ್ ತೋರ್ಸೋದು ಬೇಡ, ನೀನ್ ತೋರ್ಸೋದು ಬೇಡ. ನಾವಿಬ್ರು ಕೃಷ್ಣ ಸನ್ನಿಧಿಗೆ ಹೋಗಿ ಹೂ ಇಡೋಣ. ಯಾರು ಹೂ ಮೊದ್ಲು ಬೀಳುತ್ತೋ ಅವ್ರು ತೋರಿಸ್ಬೇಕು. ಮಾತಿ ತಪ್ಪಲ್ಲ ತಾನೆ? ಸರಿ ಬನ್ನಿ. ಅಮ್ಮ ಇಟ್ಟಿರೋ ಹೂ ಮೊದ್ಲು ಬೀಳ್ಸಪ್ಪ. ದೇವ್ರಿ, ಮೊದಲು ರಾಧಾ ಇಟ್ಟಿರೋ ಹೂವನ್ ಬೀಳ್ಸಿ. ಅವಳು ಯಾರನ್ನ ಪ್ರೀತಿಸ್ತಿದ್ದಾಳೆ ಅಂತ ಮೊದಲು ನನಗೆ ಗೊತ್ತಾಗ್ಬೇಕು. ಅಮ್ಮವ್ರೆ, ನಿಮ್ಮ ಹೂವೇ ಮೊದಲು ಬಿತ್ತು, ನೀವೇ ತೋರಿಸ್ಬೇಕು. ತೋರಿಸಿ. ಮನ್ಸಲ್ಲಿರೋರ್ನ ನಾನ್ ತೋರಿಸಿದ್ದೀನಿ, ಈಗ ನಿನ್ ಮನ್ಸಲ್ಲಿರೋರ್ನ ನೀನ್ ತೋರಿಸ್ಲೇಬೇಕು. ರಾಧಾ ತೋರ್ಸು. ತೋರ್ಸಲ್ಲ. ಏ ರಾಧಾ, ಎಲ್ಲಿ ಹೋಗ್ತೀಯಾ? ಮತ್ತೆ ಸಿಗ್ಲೇಬೇಕು. ವಿಚಾರವಾಗಿ ದಿವಾನರು ಎಲ್ಲ ಹೇಳಿದ್ದಾರೆ. ತಲತಲಾಂತರದಿಂದ ಬಂದಿರತಕ್ಕಂತ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ತಪ್ಪೇನಿಲ್ಲ. ಇದಕ್ಕೆ ಯಾವುದೇ ರೀತಿ ಸಹಾಯವನ್ನ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಭರವಸೆಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಸಂತೋಷ ಸ್ವಾಮಿ. ಯಜಮಾನ್ರ ಮಾತು ಅಂದ್ರೆ ಬೂರ ಸಕ್ಕರೆ ಇದ್ದಂಗೆ ಅಂತ ನಾನು ಆಗ್ಲೇ ಹೇಳಿಲ್ವೇಂದ್ರಣ್ಣ, ಇಂಥ ಜಮೀನ್ದಾರರು ನಮಗ್ ಸಿಗೋದಿಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿದ್ವಿ. ಅದ್ರೊಳಗಾಗೂ ರೈತಾಪಿ ಜನಗಳನ್ನ ಕಂಡ್ರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗಾರಿನ್ ಸ್ವಂತ ಮಕ್ಕಳನ್ನ ತಬ್ಲಿ ಮಕ್ಕಳನ್ನ ನೋಡ್ಕೋತಾರ? ರಾಮಗೌಡ ಬಸ್ ಅದಮ್ ಕಂಡಿರ್ತೀಯ? ಅದಕ್ಕೆಲ್ಲ ಇರೋದು ಪ್ರತಿ ವರ್ಷದಂಗೆ ಈ ವರ್ಷನೂ ಕೋಲಿನ ಸ್ಪರ್ಧೆ ಇಟ್ಕೋಬೇಕು ಅಂತ ಜನತೆ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಗೆದ್ದೋರ್ಗೆ ಜಮೀನ್ದಾರರು ಆ ವರ್ಷದ ವೀರ ಅಂತ ಬಿರುದು ಕೊಟ್ಟು 501 ರೂಪಾಯಿ ಕೊಡೋದು ವಾಡಿಕೆ.
ದಿವಾನ್ ರೀ, ಎಲ್ಲಾ ಪದಾರ್ಥಗಳ ಬೆಲೆಗಳು ಇತ್ತೀಚೆಗೆ ವಿಪರೀತವಾಗಿರೋದ್ರಿಂದ ಪದ್ಧತಿ ಪ್ರಕಾರ 500 ಕೊಟ್ರೆ ಏನು ಸಾಲೋದಿಲ್ಲ. ಇನ್ನೊಂದು 500 ಸೇರಿಸಿ ಇನ್ನ ಮೇಲೆ 1000 ರೂಪಾಯಿ ಕೊಡಿ. ಬಡಿ ರಾಜ 1000 ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ? ಈ ವರ್ಷದ ವೀರ ಯಾವನಾಗ್ತಾನೋ ಅದೇನ್ ಕತೆನೋ. ನೀನೇ ಆಗ್ಬಿಡು ದಿವಾನಪ್ಪ. ಬಸ್ ಅದಮ್ ಕಂಡಿರ್ತೀಯ? ಆಯ್ತಪ್ಪ, ನಾನ್ ವೀರಾಗಿ ಅದ್ ಯಾವ ದೇಶದ ಮೇಲೆ ದಂಡ ಎತ್ಕೊಂಡು ಹೋಗೋದೈತೆ? ಏ ಬುರ್ತವನ್ನಿ, ದಂಡತ್ತಕ್ ಆಗದೆ ಹೋದ್ರೂ ಬೆಂಡೆತ್ತದನ್ನ ತರ್ಕಳಕ್ಕಾದ್ರು ಈರ ಅನ್ಸ್ಕೊಳೋದ್ ಬೇಡವ್ರ. ಮುಚ್ಕೊಳ್ಳಲೇ ಬಾಯ. ಬುಡಿಗೌಡ್ರೆ, ಈ ಸಲ ಕೃಷ್ಣನೇ ವೀರ ಅನ್ಸ್ಕೊಂತಾನೆ. ಮುಚ್ಕೊಂಡ್ ನಿಂತ್ಕೊಂಡಲ್ಲಿ ಆ ಕೃಷ್ಣ ಅಂತಿದ್ದಂಗೆ ಉಷ್ಣಾನ ನನಗೆ ಹಂಗೆ ಹರ್ಕೊಂಡು ಹೊಂಟೋಯ್ತಾ ತಗೆ. ಹೋದ ವರ್ಷ ಅವನ್ ಗೆದ್ದು ವೀರ ಅನ್ನಿಸ್ಕೊಂಡಿದ್ದಕ್ಕೆ ಜನಗಳ ಮುಂದೆ ಕಮಕ್ ಕಿಮಕ್ ಅಂದೆ. ನನ್ ಪ್ರೆಸಿಡೆಂಟ್ ಗಿರಿಗೆ ರಾಜೀನಾಮೆ ಬರ್ಕೊಟ್ಟೆ. ಈ ವರ್ಷ ಅವನ ಸೋಲಿಸ್ಲೇಬೇಕು. ಅದೆಷ್ಟನ ಖರ್ಚಾಗ್ಬಿಡಿದೆ, ಈ ಸಡ್ ಹೊಡೆದು ಸೈ ಅನ್ನಿಸ್ಕೊಳ್ಳೇಬೇಕು. ಅದಪ್ಪ ಶೆಡ್ಡು ಅಂದ್ರೆ ಏನೋ ಇದು ವೀರಭದ್ರ, ಯಂಗ್ ಲೇಡಿನ ಡೆಕೋರೇಟ್ ಮಾಡ್ದಂಗೆ ಊರ್ನ ಡೆಕೋರೇಟ್ ಮಾಡ್ತಾವ್ರಲ್ಲ. ನಾಳೆ ನಮ್ಮ ಊರಿನ ಜಾತ್ರೆ ಸಾ. ಅಂದ್ರೆ ಆರು ವಯಸ್ಸಿಂದ ಹಿಡಿದು 60 ವಯಸ್ಸು ಎಲ್ಲಾ ಫಿಗರ್ಗಳು ಅಟೆಂಡ್ ಆಗ್ತಾರೆ ಅಂತ ಅರ್ಥ. ಬರುವಾಗ ಬಿಡ್ತಾರ ಸಾ? ಅದಕ್ಕಿಂತ ಹೆಚ್ಚಾಗಿ ವೀರರ ಸ್ಪರ್ಧೆ ಬೇರೆ ಐತೆ ಸಾರ್. ಅದೇ ವೀರರು ಕೋಲಿನ ತುದಿಗೆ ಕುಂಕುಮ ಹಚ್ಚಿಕೊಂಡು ಆಕಾರದಲ್ಲಿ ಓಡಾಡಬೇಕು ಸಾರ್. ಯಾರ ಕೋಲಿನ ತುದಿಯಾಗಿರೋ ಕುಂಕುಮನ ಇನ್ನೊಬ್ ನನಗೆ ಅಷ್ಟನೋ ಅವನು ಗೆದ್ದಂಗೆ ಸಾರ್. ಯಾರ ಕುಂಕುಮನ ಹಣೆಗೆ ಇಕ್ಕಿಸ್ಕಂತನೋ ಅವನು ಸೋತಂಗೆ ಸಾರ್. ನಮ್ಮೂರಿನ ಜಮೀನ್ದಾರು ಗೆದ್ದವನಿಗೆ ವೀರ ಅಂತ ಬಿರುದು ಕೊಟ್ಟು ಅಂಗರಕ್ಷಕಂತರ ಇಟ್ಕೊಂತಾರೆ ಸಾರ್. ಹಂಗೆ 1000 ರೂಪಾಯಿ ಇನಾಮ್ ಕೊಡ್ತಾರೆ ಸಾರ್. ಒಳ್ಳೆ ಸಿಚುಯೇಷನ್. ಇದೇನಯ್ಯ ಅದು ಕೋಲ್ ಇಷ್ಟುದಾರೆ? ವೀರಭದ್ರ ಹತ್ರ ಬೇರೆ ಜಂಬಾ ಕೊಚ್ಕೊಂಡಿದೀನಿ. ಛೇ, ನನಗೆ ಆಗ್ಬೇಕು ಈ ವರ್ಷ ಎಲ್ಲ. ನಂದೇನಿದ್ರು ಶೂಟಿಂಗ್. ಸಮಯದಲ್ಲಿ ದೇವರಾಗಿ ಬಂದು ನಮ್ಮ ಪ್ರಾಣ ಕಾಪಾಡತ್ನಲ್ಲ ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡು
ದೇವಸ್ಥಾನದಲ್ಲಿ ನಿನ್ನ ಹಣೆ ಮೇಲೆ ಕುಂಕುಮ ಇಡುವಷ್ಟು ಉದ್ರತನ ತೋರಿಸ್ಬಿಟ್ನ ಅಯೋಗ್ಯ ಅವನು ಹೀಗೆ ಆಗ್ತಾನೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಅಪ್ಪಾಜಿ ಕೃಷ್ಣನ್ ಏನು ಅನ್ಬಿಡಿ ಅವ್ರು ಮಾಡಬಾರ್ದೇನು ಮಾಡಲಿಲ್ಲ ಒಂದು ಹೆಣ್ಣಿಗೆ ಸಿಂಧೂರ ಇಡೋದು ಅಂತ ಘೋರವಾದ ಅಪರಾಧ ಏನಲ್ಲ ನಿನ್ನ ಹಣೆ ಮೇಲೆ ಕುಂಕುಮ ಇಡಬೇಕಾದ್ದು ನಿನ್ನ ಗಂಡ ಕೃಷ್ಣನೇ ನನ್ನ ಗಂಡ ರುಕ್ಮಿಣಿ ಸಾಧ್ಯ ಇಲ್ಲಮ್ಮ ಈ ಜನ್ಮದಲ್ಲಿ ನೀನು ಕೃಷ್ಣನ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲಮ್ಮ ಯಾಕೆ ಸಾಧ್ಯವಿಲ್ಲ ಅಪ್ಪಾಜಿ ಕೃಷ್ಣ ಕೇವಲ ದೋಣಿ ನಡೆಸೋನು ನಿಮ್ಮ ಶ್ರೀಮಂತಿಗೆ ಸರಿಸಮಾನ ಇಲ್ಲ ಅಂತನ ಅವರ ಗುಣದಲ್ಲಿ ನಮಗಿಂತ ಹತ್ತರಷ್ಟು ಜಾಸ್ತಿ ಇದ್ದಾರೆ ಅವರ ಹತ್ರ ದುಡ್ಡಿಲ್ಲ ಇರಬಹುದು ಅದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಇದೆ ನೀನು ದುಡುಕ್ತಾ ಇದ್ದೀಯಮ್ಮ ದುಡುಕ್ತಾ ಇದ್ದೀಯಾ ಇಲ್ಲ ಅಪ್ಪಾಜಿ ನನ್ನ ಸಂಪೂರ್ಣ ರಕ್ಷಣೆ ಭಾರನ ಯಾವತ್ತು ನೀವು ಕೃಷ್ಣನ್ ವಹಿಸಿದ್ರು ಆವತ್ತಿನಿಂದ ಈ ಗಳಿಗೆವರೆಗೂ ಕೃಷ್ಣನೇ ನನ್ನ ಮನಸ್ಸು ತುಂಬಾ ತುಂಬಿಕೊಂಡಿದ್ದಾರೆ ಇದನ್ನು ಬದಲಾಯಿಸೋಕೆ ಯಾವ ದೇವರಿಂದಲೂ ಸಾಧ್ಯವಿಲ್ಲ ರುಕ್ಮಿಣಿ ಈ ಮಣ್ಣಲ್ಲಿ ಹುಟ್ಟಿದ ಯಾವುದೇ ಹೆಣ್ಣು ಮಕ್ಕಳು ತನ್ನ ಕುತ್ತಿಗೆಗೆ ಎರಡು ಸಾರಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಮ್ಮ ಕೃಷ್ಣ ಯಾಕೆ ಹಾಗೆ ಮಾಡಿದ ಅಂತ ಅರ್ಥ ಆಗ್ತಾ ಇಲ್ಲಮ್ಮ ಚಿಕ್ಕ ವಯಸ್ಸಿನಿಂದ ನೀನು ಅವನ ಎಷ್ಟೊಂದು ಪ್ರೀತಿಸ್ತಾ ಇದ್ದೆ ನಿನಗೋಸ್ಕರ ಅವನು ಅವನಿಗೋಸ್ಕರ ನೀನು ಅಂತ ನಾನು ಎಷ್ಟೊಂದು ಕನ್ಸು ಕಂಡಿದ್ದೆ ಅಂಥದ್ರಲ್ಲಿ ನಿನ್ನ ಹಣೆಯಲ್ಲಿ ಇಡಬೇಕಾದ ಕುಂಕುಮಾನ ಆ ಜಮೀನ್ದಾರ ಮಗಳಿಗೆ ಯಾಕಿಟ್ಟ ಅಂದ್ರೆ ನಮ್ಮ ಮಾವ ಆ ಜಮೀನ್ದಾರ ಮಗಳನ್ನ ಪ್ರೀತಿಸ್ತಿದ್ದಾನೆ ಅಂತ ಅರ್ಥ ಅಂದ್ರೆ ನಿನ್ನ ಪ್ರೀತಿಸ್ತಿರ್ಲಿಲ್ಲ ಅಂತನ ರಾಧಾ ನೀನು ಅವನ ಪ್ರೀತಿಸ್ತಿದ್ದು ನಿನ್ನ ಮನಸ್ಸಿನ ತುಂಬಾ ತುಂಬಿಕೊಂಡಿದ್ದು ನೀನ್ ಯಾವತ್ತು ಕೃಷ್ಣನ್ಗೆ ಹೇಳಲಿಲ್ವಮ್ಮ ಅಂಗಲ್ಲ ಅಪ್ಪಯ್ಯ ನನ್ನಂತ ಗಂಡ ಬೇರೆ ಜಗಳ ಗಂಟಿನ ಯಾರ್ ಮದುವೆ ಮಾಡ್ಕೋತಾರೆ ಅಂತ ಕೃಷ್ಣ ಆಗಾಗ ನನಗೆ ಹೇಳ್ತಿದ್ದ ನಾನು ನಿನ್ನನ್ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಾನು ಕೃಷ್ಣನ್ಗೆ ಹೇಳ್ತಾ ಇದ್ದೆ ಅದನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ಅದು ಹುಡುಗಾಟಿಗೆ ಮಾತಮ್ಮ ಈ ತರ ಮಾತುಗಳು ಯಾರಾದ್ರೂ ಹುಡುಗಾಟಕ್ಕೆ ಹೇಳ್ತಾರ ಅಪ್ಪಯ್ಯ ನೀನ್ ಸುಮ್ಮನೆ ಇಲ್ಲದ ಕಲ್ಪನೆಗಳನ್ನ ಮಾಡ್ಕೊಂಡಿದೀಯ ಒಟ್ನಲ್ಲಿ ಮಾವ ಒಳ್ಳೆ ಕೆಲ್ಸನೇ ಮಾಡ್ದ ಅವನಿಗೆ ತಕ್ಕಂತ ಒಳ್ಳೆ ಹುಡುಗಿನ ಅರಸ್ತ ಅವನಿಟ್ಟ ಸಿಂಧೂರ ರುಕ್ಮಿಣಿ ಹಣೆಯಲ್ಲಿ ಶಾಶ್ವತವಾಗಿರ್ಬೇಕು ಯಾವತ್ತಿದ್ರು ರುಕ್ಮಿಣಿ ಕೃಷ್ಣನ ಹೆಂಡತಿನೇ ಹೊರತು ರಾಧಾ ಅಲ್ಲಪ್ಪಯ್ಯ ರಾಧಾ ನೀನ್ ನನ್ನ ಮಗಳಮ್ಮ ನಿನ್ ಹೃದಯದಲ್ಲಿರೋ ನೋವು ನನಗ್ ಚೆನ್ನಾಗ್ ಗೊತ್ತು ಇವತ್ತಿನ ನಿನ್ ತ್ಯಾಗ ಹೊಸ್ತೇನಲ್ಲಮ್ಮ ಚಿಕ್ಕ ವಯಸ್ಸಿಂದ ನೀನು ಏನ ರಾಧಾ ಅಚ್ಚರ ಓದೆ ಅಂತ ಜಂಬ ಕೊತ್ಕೋತಾ ಇದ್ದೆ ಯಾಕೆ ಫೇಲ್ ಆದೆ ನೀನು ಓದಿ ಯಾರನ್ನ ಉದ್ದಾರ ಮಾಡ್ಬೇಕಪ್ಪಯ್ಯ ಅಡ್ಗೆ ಮಾಡೋ ತಪ್ಪತ್ತೋ ಅಥವಾ ಕಸ ಗುಡಿಸೋ ತಪ್ಪತ್ತೋ ಏನೆ ಚೋಟ್ ಉದ್ದ ಇದೆಯಾ ವೇದ ಅಂತ ಹೇಳ್ತಾ ಇದೀಯಾ ನಿನ್ನ ನಿನಗೆ ಚಾಮಯ್ಯನವ್ರೆ ಮಕ್ಕಳನ್ನ ಹೊಡಿಬೇಡಿಪ್ಪ ನೀವ್ ತಪ್ಪು ತಿಳ್ಕೊಂಡಿದ್ರೆ ಚಾಮಯ್ಯನವ್ರೆ ರಾಧಾ ಓದ್ದೆ ಫೇಲ್ ಆಗಲಿಲ್ಲ ಪರೀಕ್ಷೆಗೆ ಬರ್ದೇ ಫೇಲ್ ಆದ್ಲು ಏನು ಪರೀಕ್ಷೆಗೆ ಬರ್ಲೇ ಇಲ್ವಾ ನಿನ್ ಮಗಳು ಕ್ಲಾಸ್ಗೆ ಫಸ್ಟ್ ಕಣಯ್ಯ ಇಬ್ಬರು ಪಾಸ್ ಆಗ್ಬಿಟ್ರೆ ಪಟ್ಟಣ ಕರ್ಕೊಂಡು ಹೋಗಿ ಓದ್ಸೋಕೆ ನಿನ್ ಕಷ್ಟ ಆಗುತ್ತೆ ಅಂತ ನೀನ್ ಎಲ್ಲಿ ಕೃಷ್ಣನ ದೋಣಿ ನಡೆಸೋ ಕಳಿಸ್ತೀಯೋ ಅಂತ ಈ ಮಗು ಹೆದರಿ ಪರೀಕ್ಷೆಗೆ ಬರ್ಲಿಲ್ಲ ಕಣಯ್ಯ ರಾಧಾ ಅಪ್ಪಯ್ಯ ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಅಮ್ಮ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಂತ ದೊಡ್ಡ ಮನಸ್ಸಮ್ಮ ನಿಂದು ರಾಧಾ ಕೃಷ್ಣನ್ ಸುಖಕ್ಕೋಸ್ಕರ ಹುಟ್ಟಿದ ನೀನು ಪ್ರೇಮ ತ್ಯಾಗ ಮಾಡಕ್ಕೆ ಹೊರಟಿದ್ಯೇನಮ್ಮ ನಿನ್ನಂತ ಹುಚ್ಚಿ ನಾನೆಲ್ಲೂ ನೋಡಿಲ್ಲಮ್ಮ ನಾನೆಲ್ಲೂ ನೋಡಿಲ್ಲ ನಿನ್ನ ದೇವರೇ ಕಾಪಾಡಬೇಕು ಆ ದೇವರೇ ಕಾಪಾಡಬೇಕು ನನ್ನ ಸುಖ ಸಂತೋಷ ನಮ್ಮ ಅಪ್ಪ ಏನ್ ಬೇಕು ನನ್ನ ಸುಖ ಸಂತೋಷ ನಂಗ್ ಬೇಕು ಮಾವ ನಂಗ್ ಬೇಕು ಐಡಿಯಾ ಒಳಿತು ಒಳಿತಾ ಸಾರ್ ನೆನ್ಸ್ ನಂಗೆ ಪಳಪಳ ಅಂತ ಒಳಿತು ಅಲ್ಲಿ ನೋಡು ನಮ ಸೂರ್ಯ ಆಯ ಚಂದ್ರ ಆಯ
ಮಂಗಳಾಯ ಬುಧಾಯ ಚ ಒಂದೇ ಅರ್ಚಕರು ಸಾರ್ ಹೌದು ನಾನೀಗ ಅವನಿಗೆ ಜಾಡಿಸಿ ಕತ್ತೆ ಒದ್ದಂಗ ಒದಿತೀನಿ ನೀರಲ್ಲಿ ದಬಾರ್ ಅಂತ ಬೀಳ್ತಾನೆ ಅಯ್ಯಯ್ಯೋ ಪಾಪ ಸಾರ್ ಹೌದು ಮಾ ಪಾಪ ಅವನು ಜಾಡಿಸಿ ಒದ್ದಿದ ತಕ್ಷಣ ಅಯ್ಯಯ್ಯೋ ತ ಬಡ್ಕೊಂತಾನೆ ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ ಪಂಚಾಯತಿ ಕಟ್ಟೆ ಸೇರ್ತಾರೆ ಆಗ ಈ ಕೆಲಸ ಮಾಡಿದ ಯಾರು ಅಂತಾರೆ ಆಗ ನಾನು ಅಲ್ಕಾ ನನ್ನ ಮಗ ಲೋಪರ್ ನನ್ನ ಮಗ ಲಫಂಗ್ ನನ್ನ ಮಗ ಅಂತ ಹೇಳ್ತೀನಿ ಯಾವ ನನ್ನ ಮಗ ನನ್ನ ಮಗ ಹೌದು ಆಗ ಅವರ ಗೌರವ ಕುಂದ ಎಲ್ಲಿ ಬರುತ್ತೋ ಅಂತ ಸರಕ್ ಅಂತ ಪ್ರೋನೋಟ್ ತಗದು ಲಬಕ್ ಅಂತ ಸೈನ್ ಹೊಡೆದು ಅವರ ಆಸ್ತಿ ನನ್ನ ಹೆಸರು ಬರ್ಕೊಡ್ತಾರೆ ಹೆಂಗೆ ಸೂಪರ್ ಸರ್ नम सूर्याय चंद्राय मंगलाय बुधाय च गुरु शुक्र शनिश्च राहुवे केतुवे नमः ಏನೋ ಇನ್ನೂ ಐನವ್ರ ಅಡ್ರೆಸ್ ಕೇಳವಲ್ಲೋ ಕಚ್ಚೆ ಎತ್ಕೊಂಡು ಊರಾಗಿರೋರಿಗೆಲ್ಲ ಏಟು ಕೊಡ್ತಾರೆ ಇರಿ ಸಾರ್ ಹಂಗಂತೀಯ ಬನ್ನಿ ಬೇಗ ಬನ್ನಿ ತೋರಿಸ್ತೀನಿ ಬನ್ನಿ ಅಗ್ಗೋ ಊರ್ ಜನ ಎಲ್ಲ ಬರ್ತಾವ್ರೆ ಲೇ ವೀರಭದ್ರ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಪೇಪರ್ ರೂಪೇನ ರೆಡಿ ನೇನು ಬನ್ನಿ ಬನ್ನಿ ನೋಡಿ ಇವ್ರೆ ಎಸ್ ನಾನೇ ಇದೇ ಕಾಲಿಂದ ಈ ಐನವ್ರಿಗೆ ಜಾಡ್ಸ್ ಒದ್ದಿದ್ದು ನಾನು ಯಾರು ಗೊತ್ತಾ ನಿನ್ನ ಭಾಗ ದೇವರು ಇದು ನಿನ್ನ ಪಾದಾನ ಅಲ್ಲ ಮಹಾವಿಷ್ಣುವಿನ ಮಂತ್ರದಂಡ ನಾನು 25 ವರ್ಷದಿಂದ ಗೂಣು ಬೆನ್ನು ನೋವಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೆ ಆದ್ರೆ ನಾನು ನೋಡಿದ್ರು ಡಾಕ್ಟರ್ ಇಲ್ಲ ತಗೊಳ್ದಿರೋ ಔಷಧಿ ಇಲ್ಲ ಮಾಡದಿರೋ ಪೂಜೆ ವ್ರತ ಇಲ್ಲ ಆದ್ರೆ ಏನ್ ಮಾಡ್ಲಿ ನೀನು ಒಂದು ಸಾರಿ ನನ್ನ ಜಾಡ್ಸ್ ಒದ್ದದ್ರಿಂದ ನನ್ನ ಗೂಣು ಬೆನ್ನು ನೋವೆಲ್ಲ ಹೋಗಿ ಹಾಹಾಯ ಆಗ್ಬಿಟ್ಟೆ ಪಾಪಾತ್ಮನ ಪಾದ ಅಲ್ಲ ಅಲ್ಲ ಇಂಥ ಪುಣ್ಯವಂತನ ಪಾದ ಹೋಗಿ ಇವರೆಲ್ಲರ ಗೂಣು ಬೆನ್ನು ವಾಸಿ ಆಗ್ಲಿ ಒದಿ ಪರಮಾತ್ಮ ಶಾಂತಿ ಶಾಂತಿ ಗೂಣು ಬೆನ್ನು ಸಂಘದಲ್ಲಿ ಶಾಂತಿ ಇರಬೇಕು ಐಕ್ಯತೆ ಇರಬೇಕು ಸಹನೆ ಇರಬೇಕು ಎಲ್ಲ ಒಬ್ಬೊಬ್ಬರಾಗತ್ತೀರಿ ಕೃಷ್ಣ ಬರ್ತಾ ಇದ್ದಾನೆ ಅವನು ಬಂದಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ದೀನಲ್ಲ ಅದನ್ನೆಲ್ಲ ಹೇಳ್ಬಿಡು ಗೇಟ್ ದಾಟಿ ಒಳಗಡೆ ಬರ್ಕೂಡ್ದು ಸರಿ ಬುದ್ಧಿ ಏನ್ ಕೃಷ್ಣಪ್ಪ ಬಂದಿದ್ದು ಇದೇನ್ ಹೀಗೆ ಕೇಳ್ತೀಯ ಮಲ್ಲಯ್ಯ ನನಗೆ ನಿಮ್ಮ ಮನೆ ವಸ್ತಾ ನೋಡು ಅಮ್ಮವ್ರನ್ನ ಕಾಲೇಜ್ ಕರ್ಕೊಂಡು ಹೋಗ್ಬೇಕು ಅಮ್ಮವ್ರ ಆಗ್ಲೇ ಕಾಲೇಜ್ಗೆ ಹೊಂಟೋದ್ರು ಹೊಂಟೋದ್ರ ಇನ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಯಾರು ಬರಬಾರ್ದಂತೆ ಅವರೇ ಹೋಗಿ ಬರ್ತಾರಂತೆ ಯಾಕೆ ನಾನು ಆ ಮಾತನ್ನ ಕೇಳಕ್ ಆಯ್ತದ ಕೃಷ್ಣಪ್ಪ ನಾನು ಈ ಮನೆ ಕೆಲಸದವನು ನಾವೆಲ್ಲಿರ್ಬೇಕೋ ಅಲ್ಲಿರ್ಬೇಕು ಅಮ್ಮವರೇ 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 ವಾಚ್ಮ್ಯಾನ್ ಏನಮ್ಮ ಅವರೇ ಹಿಂದೆ ಕೃಷ್ಣ ಬರ್ತಿದ್ದಾರೆ ಇನ್ಮೇಲೆ ಕಾಲೇಜ್ ಹತ್ರ ಬರಬೇಡ ಅಂತ ಹೇಳ್ಬಿಡು ಸರಿ ಅಮ್ಮ ಅಮ್ಮವರೇ ನಿಂತ್ಕೊಳ್ರಿ ಅವ್ರನ್ನ ನೋಡಕ್ಕೆ ಇನ್ಮೇಲೆ ಕಾಲೇಜ್ಗೆ ಬರ್ಕೊಡ್ದಂತೆ Thank you.
ಅಮ್ಮರೇ ಕಂಚನ್ ಅಮ್ಮರೇ ದೋಣಿ ಕಟ್ಟು ಸರಿ ಅಮ್ಮ ಕೂತ್ಕೊಳ್ಳಿ ಅಮ್ಮರೇ ಅಮ್ಮರೇ ನಡಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ನಾನು ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ನನ್ನನ್ನು ಕಾಲೇಜಿಗೆ ಕರ್ಕೊಂಡು ಹೋಗೋಕೆ ಬರಬೇಕಾದದ್ದೇನು ಬೇಕಾಗಿಲ್ಲ ನನ್ನ ಜೊತೆ ಕಳೆದ ದಿನಗಳನ್ನ ನನ್ನ ಸ್ನೇಹನ್ ಮರೆತುಬಿಡು ಅಂತ ಅವರ ಪಾಲಿಗೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳಬಿಡಿ ಮಲಯ್ಯ मोळके कट्टिद हुरळि सारु तुंबा इष्ट अंत अम्मावरु हेळिद्रु आमेले इन्नेनु इष्ट अंत केळिदे हूविनल्लि मल्लिगे बण्णदल्लि हसिरु मनुष्यदल्लि कृष्ण ननगे तुंबा इष्ट अंत हेळिद्रु इल्ल राधा अम्मावरु सुळ्ळु हेळिद्दारे सुळ्ळु हौदु नानु अंद्रे अम्मावरिगे इष्ट इल्ल नीनु हेळ्तिरो सुळ्ळु अम्मावरिगे नीनु अंद्रे बेट्टदष्टु इष्ट अस्टिष्ट दिन नोणी नदी दाटद बेरे दोणील हाद् नान मन हर हमेल मन बरद बेड़ नो कल जन मर्तबिड़ी पागे नने बु शाश्वत मुझे अंत मकद मेल हड़ेबिट अम्मी नेल कोप बंद याको ऐनो नं क्रे दूर हमारे नानेन तपे अ दिनकोसत अम्मार नोड़े नन हुच्च हिड़बिड़े जीवन पर्यत नोडले बेड़ अरे नान सत्य होती अस्टे अम्मरे नोड़ता नोड़ताने केतने बाय तुम्बा हेल्ती नोड़ इष्टपड़े हा याके याक नन जो मतडोदी अंतरा अम्मरे अम्मरे नानी कावेरी ताय मेले आने हेल्ता नन जो मतडोदी अरे नानी प्रपंच बिटोगी ಹೇಳಿ ನನ್ನ ಪ್ರಶ್ನೆ ಉತ್ತರ ಕೊಡಿ ಹೇಳಿ ಅಮ್ಮರೇ ಹೇಳಿ ನಾನು ಹೇಳ್ತೀನಿ ರುಕ್ಮಿಣಿ ಕಾಲೇಜ್ ಗೊತ್ತಾಯ್ತು ನೀನು ಹೋಗಮ್ಮ ಕೃಷ್ಣ इवत् गायतु इन्यावत्तु रुक्मिणी कण्णेत्ति कूड नोडकोडदु याके ननेन द्रोह माडिदिनि अवरिगे रुक्मिणी अम्मनवरन्न नानु याके मातार्स्बारदु हेळि नोडि नानु एनादरु तप्पु माडिद्रे अदक्के एनु बेकाद्रू शिक्षे कोडि आदरे अवन्न नोडबेड अंत मात्र हेळबेडि ननगे परिचय आगोदक्के मुंचेने रुक्मिणिगे मदुवे आगिदे ईग अवळु ಬೇರೊಬ್ಬನ ಹೆಂಡತಿ ಮದುವೆ ಆಗಿರೋ ಹೆಣ್ಣಿನ ಜೊತೆ ಇಷ್ಟೊಂದು ಸಲಿಗೆಯಿಂದ ವರ್ತಿಸೋದು ಅವಳ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟು ಅವಳನ್ನ ಇನ್ಮೇಲೆ ಮರೆತು ಬಿಡು ಏನು ರುಕ್ಮಿಣಿ ಅಮ್ಮವರಿಗೆ ಮದುವೆ ಆಗಿದ್ಯಾ ಸುಳ್ಳು रीति आगोद प्रेम के मुख्य शत्रु सिरितना बड़तन यावत्तो नान कृष्णंगे हेळबेकु अंतिद्दे सिरितनदल्लि अवरु गोपुरवागिद्रे
ಬಡತನದಲ್ಲಿ ನಾವು ಪಾದರಕ್ಷೆ ಬಿಡೋ ಸ್ಥಳದಲ್ಲಿದ್ದೀವಿ. ಕೇವಲ ಸಿರಿಯಿಂದ ಮನುಷ್ಯನ ಅಳತೆ ಮಾಡೋಕ್ಕಾಗಲ್ಲಪ್ಪ, ಮಾಡಲೂಬಾರ್ದು. ಮನುಷ್ಯನ ಬದುಕಿಗೆ ದುಡ್ಡೇ ಮುಖ್ಯ ಅಂತ ತಿಳ್ಕೊಂಡಿರೋ ಅವ್ರಿಗೆ ಕಣ್ ತೆರೆಸ್ತೀನಿ. ನಮ್ಮ ಅವನ ಮನಸ್ಸು ಬಂಗಾರದ ಹಾಗೆ, ಹುಡುಗಾಟಕ್ಕೂ ಅವನ ಮನಸ್ಸು ನೋಯಿಸಬಾರ್ದು ಅಂತ ರುಕ್ಮಿಣಿ ಅಮ್ಮವ್ರಿಗೆ ಹೇಳ್ತೀನಿ. ಮನಸ್ಸಿನಲ್ಲಿರೋರ್ನೇ ವರಸ ಹಾಗ್ ಮಾಡು ಅಂತ ಈ ಎಕ್ಕದ ಗಣಪತಿಗೆ ಮುಡುಪು ಕಟ್ಟದ ಮೇಲೆ ಅದನ್ನ ಕಿತ್ತಾಕೋಕೆ ಅಧಿಕಾರ ಇಲ್ಲ. ಮನಸ್ಸಲ್ಲಿರೋರು ಈ ಜನ್ಮದಲ್ಲಿ ದಕ್ಕಲ್ಲ ಅಂತ ನಿರ್ಧಾರ ಆದ್ಮೇಲೆನೆ ನಾನು ಈ ಮುಡುಪು ಕಿತ್ತಾಕಕ್ ಬಂದಿರೋದು. ಅಂದ್ರೆ ನಿಮ್ ದೃಷ್ಟಿಲಿ ಪ್ರೇಮ ಇಷ್ಟು ಕೀಳ? ಹೃದಯದ ಒಳಗೊಂದು ನಾಲಿಗೆ
ಏನು ಮಾವ ತುಂಬಾ ಯೋಚನೆ ಮಾಡ್ತಾ ಕೂತಿದ್ಯಾ? ಹೆಣ್ಣು ಹೆತ್ತವರು ಯೋಚನೆ ಮಾಡದೆ ಇನ್ನೇನು ಕೃಷ್ಣ, ಊರು ಹೋಗು ಅಂತ ಇದೆ, ಕಾಡ್ ಬಾ ಅಂತ ಇದೆ. ನಾನು ಹೋಗೋದಕ್ಕೆ ಮುಂಚೆ ರಾಧನ್ ಮದುವೆ ಮಾಡಿಬಿಟ್ರೆ ಅಷ್ಟೇ ತಾನೆ, ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ರಾಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಕೃಷ್ಣ, ಚಿಕ್ಕ ವಯಸ್ಸಿನಿಂದಲೂ ರಾಧೆಗೆ ನೀನೇ ಗಂಡ ಅಂತ. ಅಪ್ಪಯ್ಯ, ಆ ರಾಧೆ ಕೂಡ ಕೃಷ್ಣನೇ ಚಿಕ್ಕ ವಯಸ್ಸಿನಿಂದಲೂ ತನ್ನ ಗಂಡ ಅಂತ ಪೂಜಿಸ್ತಿದ್ಲು. ತಾಳಿ ಕಟ್ಟಿಸ್ಕೊಳ್ಳದೆ ಹೋದ್ರು, ಕೊನೆ ಉಸಿರಿರೋವರೆಗೂ ಕೃಷ್ಣನೇ ಆರಾಧಿಸ್ತಿದ್ಲು. ಈ ರಾಧೆನೂ ಅಷ್ಟೇ ಅಪ್ಪಯ್ಯ, ನನಗೆ ಇನ್ಯಾವ ಹುಡುಗನ್ ನೋಡೋ ಶ್ರಮನ ನೀವು ತಗೋಬೇಡಿ. ರಾಧಾ, ಆವೇಶದಲ್ಲಿ ಏನೇನೋ ಮಾತಾಡಬೇಡ, ನನ್ನ ಮಾತು ಕೇಳು. ಅಲ್ಲ ಮಾವ, ನಿನ್ ಮನಸ್ಸಲ್ಲಿ ತುಂಬಿಕೊಂಡಿರೋ ರುಕ್ಮಿಣಿ ಅಮ್ಮವ್ರನ್ನ ಕಿತ್ತಾಕು ಅಂತ ಹೇಳೋಷ್ಟು ಸ್ವಾರ್ಥಿ ಅಲ್ಲ ನಾನು. ನಿನ್ನ ಸುಖ ಸಂತೋಷ ನೋಡೋದೇ ನನ್ನ ಆಸೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಕರ್ನಾಟಕದ ಪ್ರಸಿದ್ಧ ಕಲೆಗಳಲ್ಲಿ ಈ ಬೊಂಬೆ ಆಟನೂ ಒಂದು ಮಹಾಸ್ವಾಮಿ. ಊರಿಂದ ಊರಿಗೆ ಠಿಕಾಣಿ ಹಾಕ್ತಾ ಈ ಪ್ರದರ್ಶನವನ್ನ ನೀಡ್ತಿರ್ತೀವಿ ಮಹಾಸ್ವಾಮಿ. ಸ್ವಾಮಿ, ಈ ಊರಿನ ಜಮೀನ್ದಾರಾದ ತಾವು ಕಲಾರಾಧಕರೆಂದು ಇವ್ರು ಹೇಳಿದ್ದಾರೆ. ನಮಗ್ ತುಂಬಾ ಸಂತೋಷನೂ ಆಗಿದೆ ಸ್ವಾಮಿ. ಸ್ವಾಮಿ, ನಮಗೆ ಒಂದೆರಡು ಪ್ರದರ್ಶನ ಕೊಡೋಕೆ ಅವಕಾಶ ಮಾಡಿಕೊಟ್ರೆ ನಾವು ತಮ್ಮಿಂದ ಕಾಣಿಕೆನೂ ಸ್ವೀಕರಿಸ್ತೀವಿ ಮಹಾಸ್ವಾಮಿ. ಧಾರಾಳವಾಗಿ ಇವತ್ತು ರಾತ್ರಿನ ಕಾರ್ಯಕ್ರಮ ಏರ್ಪಾಟ್ ಮಾಡಿ. ಆಯ್ತು ಸ್ವಾಮಿ. ಜನರೇ ಜನರೇ ಕೇಳಿ ಜನರೇ, ಒಂದು ಕಥೆಯ ಒಂದು ವ್ಯತೆಯ, ಗಿರಿಜಾಪುರದ ದೊರೆಯ ಮಗಳ ಮದುವೆ ಕಥೆಯ ಮದುವೆ ವ್ಯತೆಯ. ಜಿಗಿ 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 ಜಿಂಬಂ ಬಂ ಬಂ ಬೊಂಬೆಯಾಟ, ಜಿಗಿ 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 ಜಿಂಬಂ ಬಂ ಬಂ ಬೊಂಬೆಯಾಟ. ಗಿರಿಜಾಪುರದ ಮಹಾರಾಜನು ಮಕ್ಕಳಿಲ್ಲದೆ ಆಳುತ್ತಿದ್ದನು. ಆ ರಾಜನ ಮುದ್ದಿನ ರಾಣಿಯು ಸ್ವಂತ ಮಕ್ಕಳಿಲ್ಲದೆ ಅಳುತ್ತಿದ್ದಳು. ಪೂಜೆ ಮಾಡಿ ಬಂದ್ರು ಮಕ್ಕಳೆಲ್ಲ, ಕೋಟಿ ದಾನ ಎತ್ತಿ ಕೊಟ್ರು ಮಕ್ಕಳೆಲ್ಲ, ಯುದ್ಧ ಮಾಡಿ ಬಂದ್ರು ಮಕ್ಕಳೆಲ್ಲ, ದಿನ ನಿದ್ದೆ ಮಾಡಿ ಎದ್ರು ಮಕ್ಕಳೆಲ್ಲ. ಹೀಗಿರತಕ್ಕಂತ ಕಾಲದಲ್ಲಿ ಈಶ್ವರನು ಕಣ್ಣು ಬಿಟ್ಟ, ಗಂಡು ಮಗು ಬೇಕು ಅಂತ ಬೇಡಿಕೊಂಡ ರಾಜರಾಣಿಗೆ ಒಂದು ಹೆಣ್ಣು ಮಗುವ ಕೊಟ್ಟ. ನಾವು ಕೇಳೋದು ಒಂದು ಕಣಯ್ಯ, ಜೀವ ನೀಡೋದು ಒಂದು ಕಣಯ್ಯ, ಕೂಗಿ ಮೃಷ್ಟಾನ್ನ ಕೊಡುತ್ತಾನೆ, ನಡುವೆ ಕಲ್ಲೋನು ಬೆಸುತ್ತಾನೆ. ಗಂಡಾಗದಿದ್ದೆ ರಾಜ್ಯ ಪರಸತ್ತು ಎಂಬ ಚಿಂತೆ ರಾಜ ನನ್ನೆತ್ತಿ ಮೇಲೆ ಬಿತ್ತು. ತನ್ನ ತಂಗಿಯ ಮಗನ ಕರೆಸಿಕೊಂಡ, ಅಂಬೆ ಗಾಲಿನ ಮಗಳ ಗಂಡ ಮಾಡಿಕೊಂಡ. ಜಿಗಿ 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 ಜಿಂಬಂ ಬಂ ಬಂ ಬೊಂಬೆಯಾಟ, ಜಿಗಿ 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 ಜಿಂಬಂ ಬಂ ಬಂ ಬೊಂಬೆಯಾಟ. ತಗದಿಮಿದು ತದಿಗಿನದು ತಗದಿಮಿದು ತದಿಗಿನದು, ಕುಂಟೆ ಬಿಲ್ಲೆಯ ಆಡು ಮಕ್ಕಳಿವು, ಜಿಗಿ ಜಿಂ ಕೆಂಡು ಕೋಲಾಟ ಆಡೋ ಪುಟ್ಟ ವಯಸ್ಸಿನವು, ಜಿಗಿ ಜಿಗಿ ಜಿಂ ನಾಳೆ ಏನಿದೆ ಎಂಬ ಚಿಂತೆ ಇಲ್ಲ, ಜಿಗಿ ಜಿಂ ನಾವು ಗಂಡ ಹೆಂಡತಿ ಎಂಬ ಬುದ್ಧಿ ಇಲ್ಲ, ಜಿಗಿ ಜಿಗಿ ಜಿಂ ತುಂಗಾ ನದಿಯ ದೊಡ್ಡ ತೀರದಲ್ಲಿ ಒಮ್ಮೆ ದೋಣಿಯ ಏರೋ ತುಂಟ ಆಟದಲ್ಲಿ, ಗಂಡನ ಪಾತ್ರದ ಚಿಕ್ಕ ಮಗು ಅಯ್ಯೋ ಕೈ ಜಾರಿ ಹೋಯಿತು ನದಿಯ ಸುಳ್ಳಿಯಲ್ಲಿ. ನಂಬಿರ್ತಕ್ಕಂತ ಕಾಲದಲ್ಲಿ ಈಶ್ವರನು ಕೈಯ ಬಿಟ್ಟ, ನೀರಿನಲ್ಲಿ ಮುಳುಗಿದ ಅಳಿಯ ಸತನೋ ಇಲ್ಲವೋ ಎಂಬ ಹನುಮಾನ ತಂದಿಟ್ಟ. ಬೆಳೆದಳು ನೋಡಿ ರಾಜಕುಮಾರಿ ಯೌವನ ತುಂಬಿದ ಹೆಣ್ಣಾಗಿ,
ವೀರರ ಕೈಗೆ ಧೀರರ ಮೈಗೆ ಒಪ್ಪುವ ಸುಂದರ ಹೆಣ್ಣಾಗಿ ಪ್ರೇಮದ ಬಲೆಯಲ್ಲಿ ಬಿದ್ದಳು ಒಮ್ಮೆ ಊರಿನ ಶೂರನ ಕಣ್ಣೋಟಕ್ಕೆ ರಾಜನು ರಾಣಿಯು ಚಿಂತೆಗೆ ಬಿದ್ದರು ಇಬ್ಬರ ಪ್ರೇಮದ ವಿವಾಹಕ್ಕೆ ಜಿಗಿ 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 ಜಿಂಬಂ ಬಂ ಬಂ ಬೊಂಬೆಯಾಟ ಜಿಗಿ 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 ಜಿಂಬಂ ಬಂ ಬಂ ಬೊಂಬೆಯಾಟ ಬಿದ್ದ ಅಂದಿನ ಗಂಡ ದಿಮ್ಮನೆ ಬಂದನು ಮಾಯಾಮಯ ನೀರಲ್ಲಿ ಬಿದ್ದ ಅಂದಿನ ಗಂಡ ದಿಮ್ಮನೆ ಬಂದನು ಮಾಯಾಮಯ ಬಲದ ಶಾಪ ಪ್ರೇಮಕ್ಕೆ ಬಡಿದು ರಾಜಕುಮಾರಿಗೆ ಅಯೋಮಯ ಬಾಲ್ಯದ ಶಾಪ ಪ್ರೇಮಕ್ಕೆ ಬಡಿದು ರಾಜಕುಮಾರಿಗೆ ಅಯೋಮಯ ಬೇಡ ರಾಧಾ, ಅವಳನ್ನ ಸಮಾಧಾನ ಮಾಡೋ ಪ್ರಯತ್ನ ಪಡಬೇಡ. ಹತ್ತು ಹತ್ತು ಅವಳ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ, ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡು. ಅಲ್ಲ ಯಜಮಾನ್ರೆ, ಆ ಬೊಂಬೆ ಆಟಕ್ಕೋ ಅಮ್ಮ ಅವರು ಇಷ್ಟೊಂದು ಸಂಕಟ ಪಡೋದಕ್ಕೋ ಕಾರಣ ಇದೆಯಮ್ಮ. ಆ ಬೊಂಬೆ ಆಟದ ಪ್ರತಿಯೊಂದು ದೃಶ್ಯ ಅವಳ ಜೀವನದಲ್ಲಿ ನಡೆದ ಸತ್ಯ ಘಟನೆ. ಅಂದ್ರೆ ಅಮ್ಮ ಅವ್ರಿಗೆ ಬಾಲ್ಯ ವಿವಾಹವಾಗಿದೆ. ರುಕ್ಮಿಣಿ ಸಣ್ಣ ಮಗುವಾಗಿದ್ದಾಗ ತನ್ನ ತಾಯಿ ಜೊತೆ ನನ್ನ ತಂಗಿ ಮನೆಗೆ ಹೋಗಿದ್ಲು. ಈ ಮನೆಯಲ್ಲಿ ಮದುವೆ ಅನ್ನೋ ಮಂಗಳ ಕಾರ್ಯ ನಡೆದ್ರೇನೆ ನನ್ನ ಗಂಡನ ಕಾಯಿಲೆ ವಾಸಿ ಆಗುತ್ತಂತೆ. ಇಲ್ದೇ ಇದ್ರೆ ಅವ್ರು ಬದುಕೋದೇ ಕಷ್ಟ ಆಗುತ್ತಂತೆ. ನೀನೀಗ ದೊಡ್ಡ ಮನಸ್ಸು ಮಾಡಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆಯಾಗಿ ಮಾಡಿಕೊಡು ಪಾರ್ವತಿ. ನೋಡಮ್ಮ, ಯಾವತ್ತಿದ್ರು ನನ್ನ ಮಗಳು ನಿನ್ನ ಮನೆಗೆ ಸೊಸೆಯಾಗಿ ಬರಬೇಕಾದವಳೆ. ಆದ್ರೂ ಈ ಚಿಕ್ಕ ವಯಸ್ಸಲ್ಲಿ ಈ ವಿಷಯದಲ್ಲಿ ನಮ್ಮ ಯಜಮಾನರನ್ನೊಂದು ಮಾತು ಹೇಳಿ. ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳೋಕೆ ಅವಕಾಶ ಇಲ್ಲ ಪಾರ್ವತಿ. ನೀನೀಗ ದೊಡ್ಡ ಮನಸ್ಸು ಮಾಡದೆ ಇದ್ರೆ ನನ್ನ ಅರಿಶಿನ ಕುಂಕುಮ ಅಳಿಸೋಗುತ್ತೆ, ನನ್ನ ಮಾಂಗಲ್ಯ ಹರಿದು ಹೋಗುತ್ತಮ್ಮ. ನೀನ್ ದೊಡ್ಡ ಮನಸ್ಸು ಮಾಡ್ಲೇಬೇಕು. ನೀನ್ ಹೂ ಅನ್ನು ಪಾರ್ವತಿ, ನಿನ್ ಗಂಡ ಖಂಡಿತ ಇದೆ ಕಡ್ಡಿ ಬರಲ್ಲ. ನಿಂದಮ್ಮ ಅಮ್ಮ ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ. ಸರಿಯಮ್ಮ. ನಿನಗೇನಾದ್ರೂ ಬುದ್ಧಿಗಿದ್ದು ಕೆಟ್ಟಿದೆಯೇನೆ? ಮೂಢನಂಬಿಕೆಗೆ ಬಲಿಯಾಗಿ ಎಂತ ಅಚಾತುರ್ಯ ಮಾಡ್ಬಿಟ್ಟಿ ಅಲ್ಲಿ. ಬಾಲ್ಯ ವಿವಾಹ ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ನೀನ್ ಹೇಗೆ ಒಪ್ಕೊಂಡೆ? ಈ ವಿಷಯ ಏನಾದ್ರೂ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಸಾಯೋ ತನಕ ನಾನು ನೀನು ಜೈಲಿನಲ್ಲಿ ಕೊಳಿತ ಬಿದ್ದಿರ್ಬೇಕಾಗುತ್ತೆ. ಆ ಪರಿಸ್ಥಿತಿಲಿ ಭಾವನವ್ರನ್ನ ಕಾಪಾಡೋದೊಂದೇ ನಮ್ ಗುರಿಯಾಗಿತ್ತು ರೀ, ಬೇರೆ ಆಲೋಚನೆ ಮಾಡಕ್ ಅವಕಾಶವೇ ಇರ್ಲಿಲ್ಲ. ಅದು ಅಲ್ದೆ ನಮ್ ರುಕ್ಮಿಣಿ ಯಾವತ್ತಾದ್ರೂ ಆ ಮನೆಗೆ ಸೊಸೆಯಾಗಿ ಹೋಗೊಳ್ತಾನೆ, ಮುಂದೆ ಆಗೋದು ಇವತ್ತೇ ಆಗೋಯ್ತು. ದೊಡ್ಡವರಾದ್ಮೇಲೆ ಬೇಕಾದ್ರೆ ಅದೇ ಹುಡುಗನ ಜೊತೆ ವೈಭವದಿಂದ ನಿಮ್ ಮನಸ್ಸು ತೃಪ್ತಿಯಾಗೋ ಹಾಗೆ ಇನ್ನೊಂದ್ಸಲ ಮದುವೆ ಮಾಡಿಸಿದ್ರೆ ಆಯ್ತು. ಬೇರೆ ವಿಧಿ ಇಲ್ದೆ ತನ್ನ ಹೆಂಡತಿ ಮಾತ್ನ ನಾನು ನಂಬಲೇಬೇಕಾಯ್ತು. ನಾವ್ ಅಂದ್ಕೊಳ್ಳೋದೆ ಒಂದು, ಅದಾಗೋದೇ ಒಂದು. ವಿಧಿ ನಮ್ ಜೊತೆ ಆಟ ಆಡ್ಬಿಡ್ತಮ್ಮ. ನಮ್ ಭಾವ ಹುಷಾರಾಗ್ತಿದ್ದಾಗೆ ಹರಕೆ ಸಲ್ಸೋಣ ಅಂತ ಜಾತ್ರೆಗೆ ಹೋಗಿದ್ದಾಗ ನನ್ ತಂಗಿ ಮಗ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟ. ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲಿ ಹುಡುಕಿದ್ರು ಅವನು ಸುಳಿವೆ ಸಿಗ್ತಾ ಇಲ್ಲ. ಅವನೇನು ಬದುಕಿದಾನೋ ಅಥವಾ ಒಂದು ವೇಳೆ ಅವನು ಖಚಿತವಾಗ್ಲೂ ಸತ್ತೋಗಿದ್ದಾನೆ ಅಂತ ಗೊತ್ತಾಗಿದ್ದಿದ್ರೆ ಈಕೆಗೆ ಇನ್ನೊಂದು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಅದನ್ನೆಲ್ಲ ಮರೆತು ಇನ್ನೊಂದು ಮದುವೆ ಮಾಡೋಣ ಅಂತ ಅಂದ್ರೆ ಒಂದು ವೇಳೆ ಅವನು ಬದುಕಿದ್ದು ಬಂದ್ಬಿಟ್ರೆ ಪರಿಸ್ಥಿತಿ ಕೈಗೊಂಬೆ ಆಗಿರೋ ನಾನು ಇನ್ನೆಂತಾನೆ ಮಾಡೋದು? ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಗೊತ್ತಿದ್ರು ಹುಡುಗಾಟ ಕಟ್ಟಿದ ತಾಳಿಗೆ ಇಷ್ಟೊಂದು ಬೆಲೆ ಕೊಟ್ಟು ಒಂದ್ ಹೆಣ್ಣಿನ ಜೀವನ ನರಕಕ್ಕೆ ತಳ್ಳಿದಿರೋ ನಿಮ್ಮನ್ನ ಏನಂತ ಕರಿಬೇಕು? ಅಮ್ಮ ಅವ್ರೆ, ನಮ್ಮ ಮಾವ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ ಪ್ರೀತಿಸ್ತಿದ್ದಾರೆ, ಅದು ಗೊತ್ತಿತ್ತು. ಅವ್ರನ್ನ ದೂರ ಮಾಡಿ ನಿಮಗ್ ನೀವೇ ವಂಚನೆ ಮಾಡ್ಕೋತಿದ್ದೀರಾ. ಒಂದು ಗಂಡು ಹೆಣ್ಣಿನ ಬಾಳ್ನಲ್ಲಿ ಆಟ ಆಡ್ದ ಅಂತ ಇದುವರೆಗೂ ಕೇಳಿದ್ದೆ. ಆದ್ರೆ ಹೆಣ್ಣಾದ ನೀವು ಒಂದ್ ಗಂಡಿನ ಬಾಳ್ನಲ್ಲಿ
ಆಟ ಆಡಿ ನಂಬಿಸಿ ಮೋಸ ಮಾಡಿ ಅವನ ಹೃದಯನೇ ಚೋರ್ ಮಾಡಿಬಿಟ್ರಿ. ನನ್ನ ಕ್ಷಮಿಸ್ಬಿಡಮ್ಮ. ಏನಲೇ ಮನೋಹರ, ಏನ್ ಸ್ಟೆಪ್ನಿ ಫಾದರ್? ನಿನ್ನ ನಾನು ಮಗ ಅಂತ ಒಪ್ಕೋಬೇಕು ಅಲ್ಲ? ಅಷ್ಟೇ ಅಲ್ಲ, ನಿನ್ನ ಆಸ್ತಿನೂ ನನಗೆ ಬರ್ಕೊಡ್ಬೇಕು. ಅದಕ್ಕೆ ನೀನೊಂದು ಕೆಲಸ ಮಾಡ್ಬೇಕು. ಏನ್ ನೀರಿಲ್ದಂಗೆ ಶೇವಿಂಗ್ ಮಾಡ್ಬೇಕಾ? ಅದಲ್ ಓಂ ಮಳ್ಳನ ಮಗನೇ, ನಮ್ ಜಮೀನ್ದಾರರಿಗೆ ಒಬ್ಳೆ ಮಗಳು ರುಕ್ಮಿಣಿ, ಅವಳಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿತ್ತು. ಗಂಡ ಬದುಕಿದನು ಸತ್ತಿದನು ಯಾರಿಗೂ ಗೊತ್ತಿಲ್ಲ. ಮಂತನದ ಮರ್ಯಾದೆ ಗೌರವ ಅಂತ ಬಂದು ನನ್ನ ಕಾಲಿಡಿತಾರೆ, ನಾನ್ ನಿನಗೆ ಮದುವೆ ಮಾಡಿಸ್ತೀನಿ. ಆಗ ಟೆಲ್ ಮಿ ಫಾದರ್, ಆಗ ಸಮಸ್ತ ಆಸ್ತಿಗೂ ನೀನೇ ಒಡೆಯ. ಆಗ ನಾನೇ ನಿನ್ನ ಕಂತ್ರಿ, ಛೇ ಅಲ್ಲ ತಂತ್ರಿ, ಛೇ ಅಲ್ಲ ಮಂತ್ರಿ. ಹೇಗೆ ಇಲ್ಲ ತಂದೆಯೇ, ಈ ನಿನ್ನ ಮಗನ ಎಂತ ದುರ್ಬುದ್ಧಿ, ಛೀ ಸದ್ಬುದ್ಧಿ ಹೇಳ್ಕೊಡ್ತಾ ಇದ್ಯಾ? ಜೀವನದಲ್ಲಿ ನಾನು ಅಷ್ಟೇ, ಏನೇ ಮಾಡಿದ್ರು ಎಲ್ಲ ವೆರೈಟಿಯಾಗಿ ಮಾಡುದು. ಶಾಮಯ್ಯ, ಶಾಮಯ್ಯ ಬನ್ನಿ ಯಜಮಾನ್ರೆ. ತಾವು ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ, ನೀವ್ಯಾಕೆ ಶ್ರಮ ತಗೊಂಡ್ರಿ? ಹೆಣ್ಣು ಹೆತ್ತವರು ಶ್ರಮ ಅನ್ನೋ ಪದನೆ ಮರ್ತು ಬಿಡ್ಬೇಕು ಶಾಮಯ್ಯ. ನೀವು ಹೇಳ್ತಾ ಇರೋದು ಕೃಷ್ಣನ್ ಬಗ್ಗೆ ತಾನೆ? ಹೌದು ಶಾಮಯ್ಯ, ಕೃಷ್ಣನ ಬಗ್ಗೆನೆ. ಮೂಢ ನಂಬಿಕೆನಲ್ಲಿ ಕಣ್ಣನ್ನೇ ಮುಚ್ಕೊಂಡಿದ್ದು ನನ್ನನ್ನ ನಿನ್ನ ಮಗಳು ರಾಧ ಕಣ್ ತೆರೆಸ್ಬಿಟ್ಲು. ಹಳೆಯದನ್ನೆಲ್ಲ ಮರೆತು ನನ್ನ ಮಗಳ ಕೈ ಹಿಡಿದು ಅವಳು ಉದ್ಧಾರ ಮಾಡುತ್ತ ನಿಮ್ ಸೋದರಳಿಗೆ ನೀವೇ ಸ್ವಲ್ಪ ಹೇಳಿ ಒಪ್ಸಿ ಶಾಮಯ್ಯ. ಹೇಳೋದಕ್ಕೆ ನಾನು ಯಾರು? ಬಲವಂತ ಮಾಡಿ ಒಪ್ಸೋದಕ್ಕೆ ಅವನೇನ್ ನನ್ನ ಸಂಬಂಧನ? ಏನ್ ಹೇಳ್ತಾ ಇದೀಯ ಶಾಮಯ್ಯ, ಅವನ್ ನಿನಗೆ ಸಂಬಂಧ ಅಲ್ವಾ? ನಿಮ್ ಹತ್ರ ಮುಚ್ಚುಮರೆ ಯಾಕೆ ಮಾಡ್ರೆ? ಮದ್ವೆ ಆಗ 10 ವರ್ಷ ಆದ್ರೂ ನಮಗ್ ಮಕ್ಕಳಾಗ್ಲಿಲ್ಲ ಅಂತ ಬೆಟ್ಟ ತಾಯಿ ದರ್ಶನಕ್ಕೋಸ್ಕರ ಜಾತ್ರೆಗೆ ಹೋದ್ವಿ. ತೆಪ್ಪೋತ್ಸವ ಮುಗಿಸ್ಕೊಂಡು ಜನ ಎಲ್ಲ ಹೋದ್ಮೇಲೆ ಕಲ್ಯಾಣಿ ಹತ್ರ 4 ವರ್ಷದ ಹುಡುಗ ನಿಂತ್ಕೊಂಡು ಅಳ್ತಾ ಇದ್ದ. ಯಾರಪ್ಪ ನೀನು ಅಂತ ಕೇಳಿದ್ರೆ ಹೆದರಿಕೆಯಿಂದ ಏನೂ ಹೇಳಲಿಲ್ಲ. ಯಾರು ಹೆತ್ ಮಗುನೋ ಏನೋ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಪ್ಸೋಣ ಅಂತ ಹೊರಟೆ. ಅಷ್ಟ್ರಲ್ಲಿ ನನ್ನ ಹೆಂಡತಿ, ನಮಗ್ ಮಕ್ಕಳಿಲ್ಲ, ಆ ದೇವಿ ಕೊಟ್ ಪ್ರಸಾದ, ಇವನನ್ನ ಎತ್ಕೊಂಡು ಹೋಗಿ ನಾವೇ ಸಾಕೋಣ ಅಂತ ಕೇಳ್ಕೊಂಡ್ಲು. ಅವಳ ಸಂಕಟ ನೋಡ್ಲಾರ್ದೆ ಅವನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಅವನು ಬಂದ ಅದೃಷ್ಟನೋ ಏನೋ 2 ವರ್ಷ ಆದ್ಮೇಲೆ ರಾಧಾ ನಮಗ್ ಹುಟ್ಟಿದ್ಲು. ಬೆಟ್ಟದ ತಾಯಿ ಜಾತ್ರೆಯಲ್ಲಿ ಯಾವ ವರ್ಷ? ಮಹಾರಾಜರು ಅಮ್ಮ ಅವ್ರಿಗೆ ವಜ್ರ ಕಿರೀಟ ಮಾಡಿಸಿದ್ರಲ್ಲ ಆ ವರ್ಷ. ತಂಗಿ ಮಗ ಗೋಪಾಲ ಯಜಮಾನ್ರೆ? ಹೌದು ಹೌದು, ನನ್ನ ಅಳಿಯ, ನನ್ನ ಸೋದರ ಅಳಿಯ. ಯಜಮಾನ್ರೆ, ಯಜಮಾನ್ರೆ. ಏನ್ ಭದ್ರವ್ವ? ನಿಮ್ಮನ್ನ ಹುಡ್ಕೊಂಡು ನಿಮ್ ಮನೆಗೆ ಹೋಗಿದ್ದೆ, ನೀವ್ ಇಲ್ಲಿದ್ರ ಅಂತ ಗೊತ್ತಾಯ್ತು ಅದಕ್ಕೆ ಓಡ್ ಬಂದೆ. ಸಮಾಚಾರ ಏನು? ನನ್ ಗಂಡ ಆ ಗೌಡ ಸಿಟಿಯಿಂದ ಬಂದಿರೋ ಪಡ್ಡೆ ಹುಡುಗ ಮೂವರು ಸೇರಿ ಊರಾಚೆ ಇರೋ ಪಾಳ್ ಬಂಗ್ಲಿಲಿ ನಮ್ ರುಕ್ಮಿಣಿ ಅಮ್ಮ ಶೀಲ ಕೆಡಿಸ್ಬೇಕು ಅಂತ ಹೊಂಚಾಗ್ತವ್ರೆ ಯಜಮಾನ್ರೆ. ನನ್ಕೊಂಡಂಗೆ ಎಲ್ಲ ಸ್ಕೀಮ್ ಹಾಕಿ ರೆಡಿ ಮಾಡಿ ನಿನ್ ಕೈ ಕೊಡ್ತಾ ಇದೀನಿ. ಈ ಪರೀಕ್ಷೆಯಲ್ಲಿ ನೀನೇನಾದ್ರು ಪಾಸ್ ಆಗ್ಬಿಟ್ರೆ ನನ್ನ ಮಗ ಅಂತ ಒಪ್ಕೊಂತೀನಿ, ಇಲ್ಲ ಹಳೆ ಅಡ್ರೆಸ್ ಗೆ ವಾಪಸ್ ಹೋಗ್ಬೇಕಾಗುತ್ತೆ. ಉಷಾ, ಯಾರು ನನ್ನ ಮಗ? ಹಂಗಂತ ನೀನ ಒಪ್ಕೊಂಡಿಲ್ಲ, ಈ ಕೆಲಸ ಮಾಡಿ ತೋರಿಸ್ಬಿಟ್ಟು ಆಮೇಲೆ ನೀನ್ ಒಪ್ಕೊಳಕ್ ಮಾಡ್ತೀನಿ. ಆಯ್ತಪ್ಪ, ನಿಂಗ್ ಒಳ್ಳೇದಾಗ್ಲಿ ಒಂದೊಬ್ಬ ಕೈ ಕುಲ್ಕು. ಯಾವ ಅವ್ರು ಇವ್ರು ಕೆಡ್ಸೋದ್ರಲ್ಲಿ ನಾನು ಎತ್ತದ ಕೈ ನನ್ನ ಮುಂದೆ ಹೇಳ್ತಿ, ಅದೇನ್ ಕಿಸಿ ಕಿಸಿ? ಯಾರಿಗೆ ಇಂಥ ಕೆಲಸ ಮಾಡ್ಬೇಕಾದ್ರೆ ದೊಡ್ಡವ್ರು ಎದುರುಗಡೆ ಇರ್ತಾರ? ಮೊದಲು ನೀವ್ ಆಚೆ ರೈಟ್ ಹೇಳಿ, ನಾ ಮಾಡ್ಕೊಳ್ತೀನಿ. ನಾನ್ ಅನ್ಕಂಡಂಗೆ ಏನಾರ ನನ್ ಸ್ಟೆಪ್ನಿ ಮಗ ಅವ್ನ ಕೆಡ್ಸ್ಬಿಟ್ಟ ಅಂತಂದ್ರೆ ರುಕ್ಮಿಣಿನ ಅವ್ನ ಕೊಟ್ಟು ಮದುವೆ ಮಾಡಿಸ್ಬಿಟ್ಟು ಜಮೀನ್ದಾರನ್ ಜಾತ್ಕನೆ ಬದಲಾಯಿಸ್ಬಿಡ್ತೀನಿ ಕಡೆಯ. ಆಮೇಲೆ ನಾನೇ ಜಮೀನ್ದಾರ. ಅಯ್ಯೋ, ಜೀವನದಲ್ಲ ನೀನೇ ಮಾಡುದಿಲ್ಲ, ವೆರೈಟಿಯಾಗಿ ಮಾಡುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಒಂಥರ ಸ್ಪೆಷಲ್ ವಿಲನು, ಅಂದ್ರೆ ಸ್ವಲ್ಪ ಸ್ಟ್ಯಾಮಿನಾ ಕಮ್ಮಿ. ನೋಡ್ರಿಯ, ನೀನ್ ಸ್ವಲ್ಪ ಓಡಾಡ್ಸಿದ್ಕೆ ಎಷ್ಟೊಂದು ಬೆವ್ರು ಬಂದ್ಬಿಡ್ತು. ಇನ್ನ ಜಾಸ್ತಿ ಓಡಾಡ್ತಾರೆ, ನನ್ನ ಫ್ಲಾಟ್ ಆಗೋ ಪ್ರೋಗ್ರಾಮ್ ಇದೆ. ದಯವಿಟ್ಟು ಓಡಾಡಿಸಿ ನನ್ನ ರೇಪುನ ಆಳು ಮಾಡಬೇಡ. ಈ ರೇಪು ನನಗೋಸ್ಕರ 25% ಆದ್ರೆ ನನ್ನ ಸ್ಟೆಪ್ನಿ ಫಾದರ್ಗೋಸ್ಕರ 75%. ಲೋ ತರ್ಲೆ ನನ್ನ ಮಗನೇ, ಮಾತಾಡಿ ಯಾಕೋ ಸಮಯ ಹಾಳು ಮಾಡ್ತಾ ಇದೀಯಾ? ಬೇಗ ಕೆಲ್ಸು. ನೋಡ್ರಿಯ, ನಮ್ ಡ್ಯಾಡಿ ನನ್ಗೆ 100% ಕೋಆಪರೇಷನ್ ಕೊಡ್ತಾವನೆ. ನೀನ್ 1% ಕೊಡು, ಮಿಕ್ಕಿ 99% ನಾ ಮಾಡ್ಕೊಂತೀನಿ. ಕೋಆಪರೇಷನ್ ಕೊಡೋದ್ರೆ ಕಚ್ಚಾ ಕೊಡ್ತೀಯ.
ನೀನೇ ನನ್ನ ಸೋದರಳಿಯ. ನಿನಗೆ ರುಕ್ಮಿಣಿಗೆ ಬಾಲ್ಯ ವಿವಾಹವಾಗಿದ್ದು, ನಿನ್ ಜಾತ್ರೆನಲ್ಲಿ ಕಳೆದೋಗಿದ್ದು ಎಲ್ಲ ಇವತ್ತೇ ನಮಗ್ ಗೊತ್ತಾಗಿದ್ದು. ಮಿಕ್ಕಿದ್ದೆಲ್ಲ ಆಮೇಲೆ ವಿವರವಾಗಿ ಮಾತಾಡೋಣ. ಮೊದಲು ರುಕ್ಮಿಣಿನ ಕಾಪಾಡು. ಅಯ್ಯೋ ಗಿರ್ಚ್ಕೊಂಡ್ ಬಿದ್ಬಿಟ್ಟವನೇ ಏನಾಗೈತಪ್ಪ ಇವನು? ಓ ಬಾಯಿ ಬಿಡ ಯೋಸಿ ಅವನಿಗೆ, ಬಿಸಿ ಮಾಡ್ತೀನಿ ಯೋಸಿ. ಹಂಗೆ ಯಜಮಾನ್ರೆ, ತಪ್ಪಾಡ್ಬಿಟ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಬುದ್ಧಿ ಇಲ್ದೆ ಲದ್ದಿ ತಿಂದ್ಬಿಟ್ಟಿದೀವಿ, ಕ್ಷಮಿಸಿದೀವಿ ಅಂತ ಕ್ಯಾಕರ್ಸ್ ಮಕ್ಕ ಕೂತ್ಬಿಡಿ, ಮುಖ ತೊಳ್ಕೊಂಡ್ಬಿಡ್ತೀವಿ. ಮನುಷ್ಯತ್ವ ಇರೋ ಮನುಷ್ಯನ್ ಕ್ಷಮಿಸ್ಬಹುದು,
ಪ್ರಾಣಿಗಳು ತಪ್ಪು ಮಾಡಿದ್ರೆ ಅವನ್ನು ಕ್ಷಮಿಸಬಹುದು. ನಿಮ್ಮಂತ ಮನುಷ್ಯ ರೂಪದಲ್ಲಿರೋ ಮೃಗಗಳನ್ನ ಕ್ಷಮಿಸಲೇಬಾರದು. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಈ ಊರಿನಿಂದಲೇ ಬಹಿಷ್ಕಾರ ಹಾಕೋದು. ಅಮ್ಮ, ಮದುಮಗಳನ್ನ ಕರ್ಕೊಂಡು ಬನ್ನಿ. ಇದು ತಾಳಿಬಂಧ, ಇದು ಪ್ರೇಮ ಬಂಧ. ಅದಕ್ಕೆ ನಮ್ಮಿಬ್ಬರನ್ನ ನೀವು ಮದುವೆ ಆಗ್ಬೇಕು. ಏನು, ಇಬ್ಬರು ನಾನು ಮದುವೆ ಆಗೋದಾ? ಕೃಷ್ಣ, ರಾಧಾ ಚಿಕ್ಕ ವಯಸ್ಸಿನಿಂದ ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಿನ್ನೇ ಅವಳ ಗಂಡ ಅಂತ ಅವಳ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲೇ ರುಕ್ಮಿಣಿಗೆ ತಾಳಿ ಕಟ್ಟಿದ್ರಿಂದ ಅವಳೇ ನಿನ್ ಹೆಂಡತಿ. ಈಗ ಅವರಿಬ್ರು ನಿನ್ನೇ ಪತಿಯಾಗಿ ಪಡಿಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಯಾರಿಗ್ ತಾಳಿ ಕಟ್ತೀಯೋ ಬಿಡ್ತೀಯೋ ಅದನ್ನ ನೀನೇ ನಿರ್ಧಾರ ಮಾಡಪ್ಪ. ಕೃಷ್ಣ, ನಾವಿಬ್ರು ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ಮನಸ್ಪೂರ್ವಕವಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮಾವಯ್ಯ, ನೀನೀಗ ನಮ್ಮಿಬ್ಬರನ್ನ ಮದುವೆ ಮಾಡ್ಕೋತೀಯ ಇಲ್ವಾ? ಅಯ್ಯೋ, ನೀನೇ ನಮ್ಮನ್ ಮದುವೆ ಮಾಡ್ಕೊಳ್ಳೋದು? ನಾವೇ ನಿಮ್ಮನ್ ಮದುವೆ ನಡಿ.